हो? ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಪಸರಿಸಿದೆ ಕನ್ನಡದ ಕಂಪು, ನಾಡು ನುಡಿ ಗಿರಿ ಗೋಪುರಗಳಲ್ಲಿ ಆಲಿಸುವ ಕಿವಿಗಳಿಗೆ ಇಂಪು. ಕನ್ನಡ ನುಡಿಯುವ ಪದ ಪದಗಳಲ್ಲಿ ಇದು ಬರಿ ಭಾಷೆಯಲ್ಲಿ, ಭಾವದಾಳ ಸಾಹಿತ್ಯ ಶಿಲ್ಪಕಲೆ ಸಂಸ್ಕೃತಿಯಲ್ಲಿ ಅರಿಯದವರೊಮ್ಮೆ ತೆರೆದು ನೋಡಿ ಕನ್ನಡದ ಶ್ರೀಮಂತಿಕೆಯ ಇತಿಹಾಸದ ಪುಟ ಪುಟಗಳಲ್ಲಿ ಎಂಬ ಮಾತಿನಂತೆ ಕನ್ನಡವೇ ಕನ್ನಡಿಗನ ಅಭಿಮಾನ ಆರಾಧ್ಯ ದೇವತೆ. ಕನ್ನಡವನ್ನು ಕನ್ನಡತನವನ್ನು ವಿಶ್ವದೆಲ್ಲೆಡೆ ಪಸರಿಸಿದ ಕನ್ನಡ ಕವಿ ಲೇಖಕರ ಕೊಡುಗೆ ಅನನ್ಯ. ಕನ್ನಡ ಎಂದಾಗ ಕಾಸರಗೋಡು ಬೇರೆಯಾಗುವುದಿಲ್ಲ. ಸ್ನೇಹಿತರೆ, ಸಾಹಿತ್ಯಾನವು ತನ್ನ 9 ಸರಣಿ ಕಾರ್ಯಕ್ರಮದಲ್ಲೂ ಅರ್ಥಪೂರ್ಣ ಯಶಸ್ಸಿಯನ್ನು ಕಂಡು ಸಂಪನ್ನತೆಗೊಂಡಿತು. ಮಾತು ಮಾಣಿಕ್ಯ ಎಂಬಂತೆ ಪ್ರತಿಯೊಬ್ಬ ಸಾಹಿತ್ಯ ಆಸಕ್ತನಿಗೆ ಸಂಪನ್ಮೂಲ ವ್ಯಕ್ತಿಗಳ ನುಡಿಯು ಬದುಕಿಗೆ ಆದರ್ಶ ಮೆಟ್ಟಿಲುಗಳನ್ನು ನಿರ್ಮಿಸಬಲ್ಲ ಅರ್ಥಪೂರ್ಣವಾದ ನುಡಿಮುತ್ತುಗಳು. ಇಂದು ನಮ್ಮ ಸಾಹಿತ್ಯಾನ ಸರಣಿ ಕಾರ್ಯಕ್ರಮದಲ್ಲಿ ಶೋಭೆ ತರಲು ನಮ್ಮೊಂದಿಗೆ ಕೈಜೋಡಿಸುತ್ತಿದ್ದಾರೆ ಪ್ರಖ್ಯಾತ ನಾಟಕಕಾರರು, ಕವಿ ವಿದ್ವಾಂಸರು, ವಿಮರ್ಶಕರಾದ KYN ಎಂದು ಪ್ರಸಿದ್ಧರಾಗಿರುವ ಕುಪ್ಪೂರು ಯಾಳಪ್ಪ ನಾರಾಯಣ ಸ್ವಾಮಿಯವರು. ನಾವೆಲ್ಲರೂ ಅವರ ಮಾತಿನ ಸೊಬಗನ್ನು ಆಲಿಸಲು ಸಾಕ್ಷಿಯಾಗೋಣ ಎಂದು ಹೇಳುತ್ತಾ ಬಂದಿರುವ ಎಲ್ಲಾ ಸಮಸ್ತ ಕನ್ನಡದ ಮನಸ್ಸುಗಳು ಸಂಪನ್ಮೂಲ ವ್ಯಕ್ತಿಗಳನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಕನ್ನಡ ವಿಭಾಗದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿನಿ ನಿವೇದಿತಾ ಬಿ ಅವರು. ಎಲ್ಲರಿಗೂ ನಮಸ್ತೆ. ಈ ಸಂಜೆಯ ಸೊಬಗಿಗೆ ಇನ್ನಷ್ಟು ರಂಗು ನೀಡಲು ಸಜ್ಜಾಗುತ್ತಿದೆ ನಮ್ಮ ಕನ್ನಡ ವಿಭಾಗ. ಈ ಸಂಜೆಯಲ್ಲಿ ಸಾಹಿತ್ಯಾನ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಆಗಮಿಸಿರುವ ಎಲ್ಲ ಆದರಣೀಯ ಅತಿಥಿಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ, ಗುರು ಹಿರಿಯರಿಗೆ ಸ್ವಾಗತ ಕೋರಲು ಸಂತೋಷವಾಗುತ್ತಿದೆ. ಸಾಹಿತ್ಯಾನ ಸರಣಿ ಕಾರ್ಯಕ್ರಮದ 10ನೇ ಕಾರ್ಯಕ್ರಮದ ವಿಷಯ ಕನ್ನಡ ನಾಟಕ ಪರಂಪರೆಯ ಶೋಧ. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮೊಂದಿಗೆ ಇರುವವರು ಕನ್ನಡದ ಪ್ರಖ್ಯಾತ ನಾಟಕಕಾರರು, ಕವಿಗಳು, ವಿದ್ವಾಂಸರು, ವಿಮರ್ಶಕರೂ ಆಗಿರುವಂತಹ, ಹಾಗೆ KYN ಎಂದು ಪ್ರಸಿದ್ಧರಾಗಿರುವ ಕುಪ್ಪೂರು ಯಾಲಪ್ಪ ನಾರಾಯಣ ಸ್ವಾಮಿಯವರು. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಇವರು ಶಾಲಾ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಮಾಸ್ತಿಯಲ್ಲಿ ಮುಗಿಸಿದ ನಂತರ ಬೆಂಗಳೂರಿಗೆ ಬಂದು ಪದವಿ ಶಿಕ್ಷಣ ಪಡೆದು ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು MPhil ಮುಗಿಸುತ್ತಾರೆ. ಇವರು PhD ಪ್ರಬಂಧವಾದ ನೀರದೀವಿಗೆ ಈ ದೇಶದ ಸಂಸ್ಕೃತಿಯನ್ನು ಅಗ್ನಿ ಮತ್ತು ಜಲದ ಮೂಲಕ ವ್ಯಾಖ್ಯಾನಿಸಿರುವುದು ಹೊಸ ಮೈಲುಗಲ್ಲಾಗಿದೆ. ಡಾಕ್ಟರ್ KYN ರವರು ಮೊದಲು ಬೆಳಕಿಗೆ ಬಂದಿದ್ದು ಪಂಪ ಭಾರತ ನಾಟಕದ ಮೂಲಕ. ಈ ನಾಟಕವು ಕನ್ನಡದ ಆದಿಕವಿ ಪಂಪನ ಮಹಾಕಾವ್ಯ ವಿಕ್ರಮಾರ್ಜುನ ವಿಜಯವನ್ನು ಆಧರಿಸಿದೆ. ಇಲ್ಲಿ ಪಂಪ ಅರ್ಜುನನ ದೃಷ್ಟಿಕೋನದಿಂದ ಮಹಾಭಾರತವನ್ನು ನಿರೂಪಿಸಿದರೆ KYN ರವರು ಕರ್ಣನ ದೃಷ್ಟಿಕೋನದಿಂದ ಮಹಾಭಾರತವನ್ನು ನಿರೂಪಿಸಿದ್ದಾರೆ ಮತ್ತು ಪ್ರಸ್ತುತ ವಿಚಾರಗಳ ಜೊತೆಗೆ ಸಮಕಾಲೀನ ನಿರೂಪಣೆಯಲ್ಲಿ ನಾಟಕ ಚಲಿಸುತ್ತದೆ. ಈ ನಾಟಕವು ಸಮುದಾಯ ತಂಡದಿಂದ ಸುಮಾರು 100ಕ್ಕೂ ಅಧಿಕ ಪ್ರದರ್ಶನವನ್ನು ಕಂಡಿದೆ. ಪಂಪ ಭಾರತ ನಾಟಕದ ನಂತರ ಕಳವು, ಅನಭಿಜ್ಞ ಶಾಕುಂತಲ, ಮಳೆ ಮಾಂತ್ರಿಕ ಮತ್ತು ಚಕ್ರರತ್ನ ನಾಟಕಗಳು ವ್ಯಾಪಕವಾಗಿ ಪ್ರದರ್ಶನಗೊಂಡು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿವೆ. 2010ರಲ್ಲಿ KYN ರವರು ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಬೃಹತ್ ಕಾದಂಬರಿಯನ್ನು ರಂಗರೂಪಗೊಳಿಸಿದರು. ಇದನ್ನು NSD ನಿರ್ದೇಶಕರಾದ CBSವಲಿಂಗಯ್ಯನವರು ನಿರ್ದೇಶಿಸಿದರು. ಸತತ 9 ಗಂಟೆಗಳ ರಾತ್ರಿಯಿಡೀ ಪ್ರಯೋಗಗೊಂಡ ಈ ನಾಟಕ ಮೈಸೂರಿನಲ್ಲಿ 15 ಪ್ರದರ್ಶನ ಮತ್ತು ಬೆಂಗಳೂರಿನಲ್ಲಿ 45 ಪ್ರದರ್ಶನಗೊಂಡು ಸುಮಾರು 40,000 ಪ್ರೇಕ್ಷಕರು ವೀಕ್ಷಿಸಿರುವುದು ಭಾರತೀಯ ರಂಗಭೂಮಿ ಇತಿಹಾಸದಲ್ಲೇ ಹೊಸ ದಾಖಲೆಯನ್ನು ಸೃಷ್ಟಿಸಿದೆ. KYN ರವರು ಕನ್ನಡ ವಾರ್ತಾ ಇಲಾಖೆಯವರು ಆಯೋಜಿಸಿದ್ದ ಮನುಷ್ಯ ಜಾತಿ ತಾನೊಂದೇ ಬಲಂ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮಕ್ಕೆ ಕೋಟಗಾನಹಳ್ಳಿ ರಾಮಯ್ಯ ಮತ್ತು ಲಕ್ಷ್ಮೀಪತಿ ಕೋಲಾರರೊಂದಿಗೆ ಕೃತಿಯನ್ನು ರಚಿಸಿದರು. ಇದಕ್ಕೆ ಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ಹಂಸಲೇಖರ್ ಅವರು ಸಂಗೀತ ನೀಡಿದರು ಮತ್ತು CBSವಲಿಂಗಯ್ಯನವರು ನಿರ್ದೇಶಿಸಿದ್ದು ಕರ್ನಾಟಕದ ಜಿಲ್ಲಾವಾರು ಮೊದಲ ಬಾರಿಗೆ 28 ಜಿಲ್ಲೆಗಳಲ್ಲಿ, ಎರಡನೇ ಬಾರಿ 12 ಜಿಲ್ಲೆಗಳಲ್ಲಿ ಪ್ರದರ್ಶನಗೊಂಡಿತು. ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿ KYN ರವರು ತಮ್ಮ ನಾಟಕವಾದ ಕಳವು ಚಲನಚಿತ್ರವಾದಾಗ ಚಿತ್ರಕಥೆಯನ್ನು ಬರೆದರು. ಇದಕ್ಕೆ 2014ರಲ್ಲಿ ರಾಜ್ಯ ಪ್ರಶಸ್ತಿ ಲಭಿಸಿತು ಮತ್ತು ಸೂರ್ಯಕಾಂತಿ ಚಿತ್ರಕ್ಕೂ ಚಿತ್ರಕಥೆ ಬರೆದಿದ್ದಾರೆ. ಪ್ರಸ್ತುತ ಹೆಸರಾಂತ ಕನ್ನಡ ಚಿತ್ರ ನಿರ್ದೇಶಕರಾದ TS ನಾಗಾಭರಣ ಮತ್ತು ನಾಗತಿಹಳ್ಳಿ ಚಂದ್ರಶೇಖರ್ ಜೊತೆ ಚಿತ್ರಕಥೆ ಕೆಲಸದಲ್ಲಿ ತೊಡಗಿದ್ದಾರೆ. ಹಂಸಲೇಖರ್ ಅವರ ಸಂಗೀತದಲ್ಲಿ ಮೂಡಿ ಬಂದ ಕೋಲಾರ ದೇಸಿ ಗೋಲ್ಡ್ ಆಲ್ಬಮ್ಗೆ KYN ರವರು ತೆಲುಗು ಜಾನಪದ ಗೀತೆಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ಇವರ ಮತ್ತೊಂದು ಆಲ್ಬಮ್ ಕೈಲ್ಯಾಂಪು ಸಾಹಿತ್ಯಕ್ಕೆ ಇವರ ಶಿಷ್ಯರಾದ ಅರವಿಂದ SD ಅವರು ಶಾಸ್ತ್ರೀಯ ಹಾಗೂ ಜನಪದ ಶೈಲಿಯಲ್ಲಿ ಸಂಗೀತ ಸಂಯೋಜಿಸಿದ್ದು
ಜನಪ್ರಿಯ ಗಾಯಕರ ಕಂಠಸಿರಿಯಲ್ಲಿ ಮೂಡಿ ಬಂದಿದೆ. ಒಬ್ಬ ಕನ್ನಡ ಪ್ರಾಧ್ಯಾಪಕರಾಗಿ ಕೆವೈಎನ್ ರವರು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಪಠ್ಯ ಸಾಹಿತ್ಯ ಸಂಭವ ಒಂದರ ಸಂಪಾದಕರಾಗಿದ್ದಾರೆ. ಇವರು ನಮ್ಮ ಸಾಹಿತ್ಯ ಅನುಸರಣಿ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದು ನಮ್ಮೆಲ್ಲರ ಹೆಮ್ಮೆ. ಕೆವೈ ನಾರಾಯಣ ಸ್ವಾಮಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೂ ಇಂದಿನ ಸಾಹಿತ್ಯಾನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನಾಡಲಿರುವ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪ್ರಭಾರ ಮುಖ್ಯಸ್ಥರಾಗಿರುವ ಡಾಕ್ಟರ್ ಮೋಹನಿ ಎಕೆ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೆಯೇ ನಮ್ಮ ಕರೆಗೆ ಮನ್ನಿಸಿ ಈ ಸಾಹಿತ್ಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಕನ್ನಡದ ಮನಸ್ಸುಗಳಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ನನ್ನ ಈ ಎರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಸ್ವಾಗತವನ್ನು ಕೋರಿದ ನಿವೇದಿತಾ ಬಿ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದೆ ನಮ್ಮ ವಿಭಾಗದ ಮುಖ್ಯಸ್ಥರು ಹಾಗೂ ಈ ಸಾಹಿತ್ಯಾನ ಕಾರ್ಯಕ್ರಮಕ್ಕೆ ಹಗರಿರಲು ಶ್ರಮಿಸುತ್ತಿರುವ ಮೋಹನ್ ಎಕೆ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇದೀಗ ವೇದಿಕೆಯಲ್ಲಿ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಭಾರ ಮುಖ್ಯಸ್ಥರ ನುಡಿಗಳು. ಸಾಹಿತ್ಯಾನ ಕಾರ್ಯಕ್ರಮದ ಎಲ್ಲ ಹಿತೈಷಿಗಳೇ ಹಾಗೂ ನಮ್ಮನ್ನು ಹುರಿದುಂಬಿಸಿ 10ನೇ ಕಾರ್ಯಕ್ರಮದತ್ತ ಕೊಂಡೊಯ್ಯುತ್ತಿರುವಂತಹ ಎಲ್ಲ ಕೇಳುಗರು ಹಾಗೂ ಸಹೋದ್ಯೋಗಿ ಮಿತ್ರರೇ, ತುಂಬ ಸಂತೋಷವಾಗ್ತಾ ಇದೆ. ನಾವು ಈ ಹಿಂದೆ ನಡೆಸಿದಂತಹ ಸಾಹಿತ್ಯಾನದ ಎಲ್ಲ ಕಾರ್ಯಕ್ರಮಗಳು ಕೂಡ ಕನ್ನಡದ ಮೂಲೆ ಮೂಲೆಗೂ, ಕನ್ನಡ ಮಾತನಾಡುವ ಜನರ ಮೂಲೆ ಮೂಲೆಗೂ ನಾವು ತಲುಪಲು ಸಾಧ್ಯವಾಗಿದೆ. ಹಾಗೆ ನಮ್ಮ ಈ ಕಾರ್ಯಕ್ರಮಗಳನ್ನು ಕಾದು ಕಾರ್ಯಕ್ರಮಕ್ಕೆ ಸೇರಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಒಳತಿಳಿವುಗಳನ್ನು ಅರ್ಥೈಸಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಎದುರು ನೋಡಿಕೊಂಡು ಹಾಗೂ ನಮ್ಮನ್ನು ಹುರಿದುಂಬಿಸಿ ನಮ್ಮೊಂದಿಗೆ ಇರುವಂತಹ ಎಲ್ಲ ಹಿತೈಷಿಗಳು ಮತ್ತು ಇಂದಿನ ಕಾರ್ಯಕ್ರಮದ ಅತಿ ಮುಖ್ಯ ಅಂಗವಾದಂತಹ ಕೆವೈಎನ್ ಅವರೇ ಸೇರಿರುವಂತಹ ಎಲ್ಲ ಹಿರಿಯರಿಗೂ ನಾನು ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮದ ಪಕ್ಷಿ ನೋಟದ ಪ್ರಕಾರ ಸುಮಾರು 2-3 ವಾರಗಳ ಹಿಂದೆಯೇ ನಾರಾಯಣಸ್ವಾಮಿ ಅವರು ನಮ್ಮೊಂದಿಗೆ ಸೇರಬೇಕಾಗಿತ್ತು. ನಾನು 2-3 ಬಾರಿ ನನ್ನ ಸಹೋದ್ಯೋಗಿ ಆದಂಥ ಮಹೇಶ್ರಲ್ಲಿ ಇದನ್ನು ಹೇಳ್ತಾ ಇದ್ದೆ, ಸರ್ನ ಕರೀರಿ ಅಂತ ಹೇಳಿ. ನನಗೆ ಕೆವೈ ಅನ್ನೋರು ತುಂಬ ಹಳೆಯ ಪರಿಚಯ, ಅವರಿಗೆ ನೆನಪಿದೆಯಲ್ಲೋ ನನಗೆ ಗೊತ್ತಿಲ್ಲ. ಅವರ ಆತ್ಮೀಯರೊಬ್ಬರು ನನ್ನ ಕಲಿಗು ಮೈಸೂರು ವಿಶ್ವವಿದ್ಯಾಲಯದಾಗ, ಅವರು ಯಾವಾಗಲೂ ನನ್ನ ಇನ್ನೊಬ್ಬರು ಕಲಿಗನ್ನು ನೋಡ್ಲಿಕ್ಕೆ ಬರ್ತಾಯಿದ್ರು, ಪ್ರೊಫೆಸರ್ ಶಿವಪ್ಪ ಅಂತೇಳಿ. ಅವರೀಗ ಮೈಸೂರು ವಿಶ್ವವಿದ್ಯಾಲಯದ ರಿಜಿಸ್ಟರ್ ಆಗಿದ್ದಾರೆ. ಅವರ ಮೂಲಕ ನಾರಾಯಣಸ್ವಾಮಿ ಅವರ ಪರಿಚಯ ಆಯಿತು. ಹಾಗೆ ನಾರಾಯಣಸ್ವಾಮಿಯ ಕೆಲವು ಪುಸ್ತಕಗಳನ್ನು ಕೂಡ ಓದುವ ಅವಕಾಶಗಳು ಕೂಡ ನನಗೆ ಸಿಕ್ಕಿತು. ತುಂಬ ಸಂತೋಷವಾಗ್ತಿದೆ ಇವತ್ತು ಅವರು ನಮ್ಮೊಂದಿಗೆ ಇದ್ದು ನಾಟಕ ಪರಂಪರೆಯ ಶೋಧ ಎನ್ನುವ ವಿಚಾರಗಳ ಕುರಿತು ಮಾತಾಡಲಿಕ್ಕಿದ್ದಾರೆ. ಮುಖ್ಯವಾಗಿ ಇಲ್ಲಿ ಯಾವುದೇ ಭಾಷೆ ಇರ್ಬೋದು ಅಥವಾ ಯಾವುದೇ ಪದಬಂಧಗಳಿರ್ಬೋದು ಅಥವಾ ಯಾವುದೇ ರೀತಿಯಂತಹ ಚಟುವಟಿಕೆಗಳಿರ್ಬೋದು, ನಾವು ಸಮಾಜದಲ್ಲಿ ಬದುಕುವಾಗ ನಮಗೆ ಮನೋರಂಜನೆ ತುಂಬ ಅತಿ ಅಗತ್ಯ ಅಂತ ಈ ಕೋವಿಡ್ ಸಮಯದಲ್ಲಿ ನಮಗೆ ಅನಿಸಿದೆ. ಸುಮಾರು 1.5 ವರ್ಷಗಳಿಂದ ನಮ್ಮನ್ನು ಈ ಕೊರೋನಾ ಎನ್ನುವಂಥ ಒಂದು ಮಹಾಮಾರಿ ಮನೆ ಒಳಗಡೆ ನಮ್ಮನ್ನು ಬಂದಿ ಮಾಡ್ತದೆ. ಆ ಬಂಧನದಲ್ಲಿ ನಮಗೆ ನಿಜವಾಗಿ ಅರ್ಥ ಆಗಿದೆ, ಮನೆಯಲ್ಲಿ ಕುಳಿತುಕೊಳ್ಳೋದು ತುಂಬ ಕಷ್ಟ. ಎರಡು ರೀತಿಯಿಂದ, ಒಂದು ಹೊಟ್ಟೆ ತಣ್ಣಗಿಡಲು ನಾವು ಕೆಲಸ ಮಾಡಲೇಬೇಕಾಗಿದೆ, ಮತ್ತು ನಮ್ಮ ಸ್ವತಃ ಅಭಿವೃದ್ಧಿಗೆ ನಮ್ಮ ದಿನನಿತ್ಯದ ದುಡಿಮೆ ಅತಿ ಪ್ರಾಮುಖ್ಯವಾಗ್ತದೆ. ದುಡಿಮೆಯೊಂದಿಗೆ ನಮಗೆ ಯಾವಾಗಲೂ ಕೂಡ ನಮ್ಮ ದಣಿವಾರಿಸಿಕೊಳ್ಳಲು ನಮಗೆ ಮನೋರಂಜನೆ ಅತಿ ಮುಖ್ಯವಾಗಿ ಬರ್ತದೆ. ಇಲ್ಲಿ ನಾವು ಮನೋರಂಜನೆಯನ್ನು ಬೇರೆ ಬೇರೆ ರೀತಿಗಳಲ್ಲಿ ಕೂಡ ನಾವು ನೋಡ್ಕೊಂಡು ಹೋಗ್ತೇವೆ. ನಾವು ಇಲ್ಲಿ ಶೋಧ ಅಂತ ಹೇಳಿದಾಗ ಅದನ್ನು ಬೇರೆ ಬೇರೆ ರೀತಿಗಳಲ್ಲಿ ನಾವು ನೋಡ್ಕೊಂಡು ಹೋಗ್ತೇವೆ. ಮುಖ್ಯವಾಗಿ ನಾವು ಕಂಡಂತೆ ನಮ್ಮ ಎಲ್ಲ ನಾಟಕಕಾರರು ಅಥವಾ
ಆ ಮನೋರಂಜನಾ ಪಾತ್ರಗಳನ್ನು ನಿರ್ವಹಿಸಿದಂತಹ ಎಲ್ಲಾ ಪಾತ್ರಧಾರಿಗಳು ಬೇರೆ ಬೇರೆ ರೀತಿಗಳಲ್ಲಿ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಮುಖ್ಯವಾಗಿ ಹೇಳಬೇಕಂದ್ರೆ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಿ ನಮ್ಮೊಳಗಿರುವಂತಹ ಪಾತ್ರಗಳ ನುಡಿಯನ್ನು ಅರ್ಥೈಸುತ್ತಾ ನಮ್ಮನ್ನು ನಮಗೆ ಪರಿಚಯಿಸುತ್ತಾ ಹಲವಾರು ನಾಟಕಗಳು ನಡೆದುಕೊಂಡು ಹೋಗ್ತವೆ. ನಮ್ಮ ಸುತ್ತಮುತ್ತಲಿನ ಚಟುವಟಿಕೆಗಳಿರಬಹುದು, ನಾವು ತೊಡಗಿಸಿಕೊಂಡಿರುವ ಚಟುವಟಿಕೆಗಳಿರಬಹುದು, ಅಥವಾ ನಮ್ಮಿಂದ ಮುಕ್ತಿ ಕಾಣಬೇಕಾದ ಚಟುವಟಿಕೆಗಳಿರಬಹುದು, ಬೇರೆ ಬೇರೆ ರೀತಿಗಳಲ್ಲಿ ನಾವು ಅದನ್ನ ನೋಡ್ತಾ ಬಂದಿದ್ದೇವೆ. ಮತ್ತೆ ಈ ನಾಟಕಗಳು ನಮ್ಗೆ ಅದಕ್ಕೆ ಸಹಾಯ ಮಾಡ್ತವೆ. ಹೆಚ್ಚಿನ ಸಂದರ್ಭಗಳಲ್ಲಿ ಸಿನಿಮಾ ಇರಬಹುದು, ನಾಟಕ ಇರಬಹುದು, ಅದನ್ನ ಅರ್ಥೈಸಿಕೊಂಡಾಗ ನಮ್ಮಲ್ಲಿರುವಂತಹ ಕೆಲವು ಕೆಟ್ಟ ದೃಷ್ಟಿಕೋನಗಳನ್ನು ಕೂಡ ನಾವು ಬದಲಾಯಿಸಿಕೊಳ್ಳಿಕ್ಕೆ ಕೂಡ ಅದು ಸಹಾಯಕ ಆಗ್ತದೆ ಅನ್ನುವಂಥದ್ದು ನನ್ನ ಆಲೋಚನೆ ಮತ್ತು ತಿಳುವಳಿಕೆ. ಸಮಾಜವನ್ನು ಸರಿದಾರಿಗೆ ತರುವ ಪ್ರಯತ್ನದಲ್ಲಿ ನಮ್ಮ ಹಿಂದಿನ ನಾಟಕಕಾರರಿರ್ಬೋದು ಅಥವಾ ಲೇಖಕರಿರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಸಂಘಟಕರಂತ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಈ ಕಾಂಟ್ರಿಬ್ಯೂಟ್ ಮಾಡಿದವರು ಎಲ್ಲರೂ ಕೂಡ ಒಂದು ಕಲ್ಪನೆಯನ್ನು ಇಟ್ಕೊಂಡು ಸಮಾಜವನ್ನು ಸರಿಯಾದ ದಾರಿಯಲ್ಲಿ ನಡೆಸಿಕೊಂಡು ಹೇಗೆ ಹೋಗ್ಬೋದು, ಆಡಳಿತವನ್ನು ಜನಕ್ಕೆ ಹೇಗೆ ನೀಡಬಹುದು, ಜನ ಮತ್ತೆ ಕಲ್ಯಾಣ ರಾಜ್ಯದಲ್ಲಿ ಜನ ಹೇಗೆ ಬದುಕಬಹುದು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡೇ ಪ್ರತಿಯೊಬ್ಬ ನಾಟಕಕಾರನಿರ್ಬೋದು ಅಥವಾ ಒಬ್ಬ ನಾಟಕ ರಚನೆ ಮಾಡುವರಿರ್ಬೋದು ಇದನ್ನು ತುಂಬಾ ಪ್ರಾಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡು ಬಂದಿದ್ದಾರೆ. ನಮ್ಮಲ್ಲಿ ಇರುವಂತಹ ಉಳಿಗಮಾನ್ಯ ಪದ್ಧತಿ ಇರ್ಬೋದು ಅಥವಾ ಇನ್ನಿತರ ಜೀತ ಪದ್ಧತಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಅರಣ್ಯ ಸಂರಕ್ಷಣೆ ಅಥವಾ ಪರಿಸರ ಸಂರಕ್ಷಣೆ ಅಥವಾ ವಿದ್ಯೆ ಕಡ್ಡಾಯ ಶಿಕ್ಷಣ ಯಾವ ಚಟುವಟಿಕೆಗಳನ್ನು ನಾವು ಬೇಕಾದರೂ ನೋಡಿ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಈ ನಾಟಕ ಮತ್ತು ಅದರ ಚಟುವಟಿಕೆಗಳ ಮುಖಾಂತರ ನಾವು ಅತಿ ಸುಲಭವಾಗಿ ಜನರಿಗೆ ತಲುಪಲಿಕ್ಕೆ ಸಾಧ್ಯವಾಗ್ತದೆ. ನಿಜವಾಗಿಯೂ ನಿಜ ಜೀವನ ಬೇರೆ, ನಾಟಕ ಜೀವನವೂ ಬೇರೆ. ಆದರೆ ನಾಟಕ ಜೀವನ ನಿಜ ಜೀವನವನ್ನು ಅವಲಂಬಿತವಾಗಿ ಅದರ ಉತ್ತೇಜನದಿಂದನೇ ಕೆಲವು ಚಟುವಟಿಕೆಗಳನ್ನು ಅಥವಾ ಕೆಲವು ಆಕ್ಟಿವಿಟಿಗಳನ್ನ ಕೆಲವು ಕೆಲಸಗಳನ್ನು ಕೂಡ ಅದನ್ನು ಮಾಡಿ ನಮ್ಗೆ ಅರ್ಥೈಸಲಿಕ್ಕೆ ಪ್ರಯತ್ನ ಮಾಡ್ತದೆ. ಹೀಗೆ ನಾಟಕಗಳಿಂದ ನಾವು ಕಲಿಯುವಂಥದ್ದು ಬಹಳ ಮುಖ್ಯ ಇದೆ. ನಮ್ಮ ದಿನನಿತ್ಯದ ಜೀವನ ಚರಿತ್ರೆಗೆ ಇದು ಅತಿ ಪ್ರಾಮುಖ್ಯವಾಗಿದೆ ಮತ್ತು ಅತಿ ಅವಶ್ಯಕವಾಗಿದೆ ಎಂದು ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ನಿಮ್ಮನ್ನೆಲ್ಲರನ್ನು ಮತ್ತೊಮ್ಮೆ ನಾನು ವಿಭಾಗದ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆ ವೇದಿಕೆಯನ್ನ ಹಿರಿಯರಾದಂತಹ ನಾರಾಯಣ ಸ್ವಾಮಿ ಅವರಿಗೆ ಬಿಟ್ಕೊಡುತ್ತಾ ನಿಮ್ಮ ಮಾತುಗಳನ್ನು ಕೇಳಿ ನಾವು ಕಾತುರರಾಗಿದ್ದೇವೆ ಅಂತ ತಿಳಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಮ್ಮ ಕನ್ನಡ ವಿಭಾಗದ ಪ್ರಭಾರ ಮುಖ್ಯಸ್ಥರಾಗಿರುವ ಮೋಹನ್ ಏಕಿ ಅವರಿಗೆ ವಂದನೆಗಳು. ಮುಂದೆ ಕನ್ನಡ ನಾಟಕ ಪರಂಪರೆ ಶೋಧ ಎಂಬ ವಿಷಯದ ಕುರಿತು ಮಾತನಾಡಬೇಕೆಂದು ಸಂಪನ್ಮೂಲ ವ್ಯಕ್ತಿಗಳಾದ ಕನ್ನಡದ ಪ್ರಖ್ಯಾತ ನಾಟಕಕಾರ ಡಾಕ್ಟರ್ ಕೆವೈ ನಾರಾಯಣಸ್ವಾಮಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಸಾಹಿತ್ಯ ಆಸಕ್ತರಲ್ಲಿ ಒಂದು ವಿನಂತಿ, ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅಭಿಪ್ರಾಯವನ್ನು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಮಂಡಿಸುವ ವಿಚಾರ ಸಂಕಿರಣದ ಕುರಿತು ನಿಮಗೆ ಪ್ರಶ್ನೆಗಳಿದ್ದರೆ ಚಾಟ್ ಬಾಕ್ಸ್ ಅಲ್ಲಿ ಪ್ರಶ್ನೆಗಳನ್ನು ಹಾಕಿ. ನಿಮ್ಮ ಪ್ರಶ್ನೆಗಳಿಗೆ ಸಂಪನ್ಮೂಲ ವ್ಯಕ್ತಿಗಳು ಅವರ ವಿಚಾರ ಮಂಡನೆಯ ಬಳಿಕ ಸಂವಾದ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಇದೀಗ ವೇದಿಕೆ ಸಂಪನ್ಮೂಲ ವ್ಯಕ್ತಿಗಳ ನುಡಿಗಳಿಗಾಗಿ. ಎಲ್ರಿಗೂ ನಮಸ್ಕಾರ. ನನ್ನ ಮಾತು ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ, ಯಾಕೆಂದ್ರೆ ನಾನು ನಮ್ಮ ಕಾಲೇಜಿನ ಕೇಳಿಸ್ತಾ ಇದೆಯಾ ಎಲ್ರಿಗೂ? ಕೇಳುತ್ತೆ ಸರ್. ಓಕೆ, ನಾನು ನಮ್ಮ ಕಾಲೇಜಿನ ಬಿಲ್ಡಿಂಗ್ ಒಳಗೆ ಕೂತೆ ಸಿಗ್ನಲ್ ಸಿಗಲ್ಲ ಅಂತ ಹೇಳಿ ನಮ್ಮ ಕಾಲೇಜಿನ ಕ್ಯಾಂಪಸ್ ನ ಹೊರಗೆ ಕೂತ್ಕೊಂಡು ಮಾತಾಡ್ಬೇಕಾದಂತ ಅನಿವಾರ್ಯತೆ ಬಂದಿದೆ. ಅದಕ್ಕಾಗಿ ಸ್ವಲ್ಪ ಹೊರಗಿನ ಗಾಳಿ ಈ ತರದ ಶಬ್ದಗಳಿದ್ರೆ ದಯಮಾಡಿ ಕ್ಷಮಿಸಿ. ನನಗೆ ಬಹಳ ಸಂತೋಷ ಆಯ್ತು. ನಾನು ಹೆಸರು ಎ ಕೆ ಎಂ ಮೋಹನ್ ಅಂತ ನೋಡಿದಾಗ ಯಾರು ಇವರು ಅಂತ ನಾನು ಆಶ್ಚರ್ಯಗೊಂಡಿದ್ದೆ. ಆದ್ರೆ ಮೋಹನ್ ಅವರು ಮೈಸೂರು ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ಮೋಹನ್ ಅಂತ ಹೇಳಿ ನನಗೆ ಈಗಲೇ ಗೊತ್ತಾಗಿದ್ದು. ಬಹಳ ಸಂತೋಷ ಆಯ್ತು ಮೋಹನ್, ನಿಮ್ಮ ಮಾತು ಕೇಳಿ ನಿಮ್ಮನ್ನು ನೋಡಿ
ಬಹಳ ವರ್ಷಗಳಾಗಿತ್ತು. ಸೊ ಕಡ್ಲಿ ನೀವು ಕಾಸರಗೋಡ್ ಹೋಗಿದ್ದೀರಿ ಅನ್ನೋ ವಿಷಯನ ಶೋಭಾ ಹೇಳಿದ್ದ, ಆದ್ರೆ ನಿಮ್ಮನ್ನ ಮತ್ತೆ ಮುಖತಃ ಭೇಟಿಯಾಗಿರ್ಲಿಲ್ಲ. ಬಹಳ ಸಂತೋಷ ಆಯ್ತು. ನೀವು ಕನ್ನಡ ವಿಭಾಗದ ಇನ್ಚಾರ್ಜ್ ಇರೋದು ಕೂಡ ಈಗ ನನಗೆ ಸಂತೋಷವನ್ನು ತಂದಿದೆ. ಸೊ ನನ್ನ ಕುರಿತು ನನ್ನನ್ನು ಪರಿಚಯ ಮಾಡಿಕೊಟ್ಟಂತ ನಮ್ಮ ಕಾಸರಗೋಡು ಸೆಂಟ್ರಲ್ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ವಿದ್ಯಾರ್ಥಿನಿ ಬಹಳ ಸುದೀರ್ಘವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ನನಗೆ ನಾನೇ ಆಶ್ಚರ್ಯಗೊಳ್ಳುವಷ್ಟು ಅವರು ದೀರ್ಘವಾದ ಮಾಹಿತಿಗಳನ್ನು ಒದಗಿಸಿದ್ದಾರೆ. ಇವತ್ತು ನಾನು ಮಾತಾಡಬೇಕಾಗಿರುವಂತ ವಿಷಯಕ್ಕೆ ಬರುವ ಮುನ್ನ ಈ ಅವಕಾಶವನ್ನ ನನಗೆ ಕಲ್ಪಿಸಿ ಕಾಸರಗೋಡು ಸೆಂಟ್ರಲ್ ಯೂನಿವರ್ಸಿಟಿ ಕನ್ನಡ ವಿಭಾಗದ ಮೂಲಕ ಸಾಹಿತ್ಯದ ಆಸಕ್ತರ ಜೊತೆ, ವಿದ್ಯಾರ್ಥಿಗಳ ಜೊತೆ, ಅಧ್ಯಾಪಕರ ಜೊತೆ ನನ್ನ ಕೆಲವು ಆಲೋಚನೆಗಳನ್ನು ಹಂಚಿಕೊಳ್ಳೋದಕ್ಕೆ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಂತ ಎಲ್ಲ ಗೆಳೆಯರಿಗೆ, ಕನ್ನಡ ವಿಭಾಗಕ್ಕೆ ಮತ್ತು ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ ನಾನು ಮೊದಲಿಗೆ ನನ್ನ ಕೃತಜ್ಞತೆಯನ್ನು ಮತ್ತು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಇದನ್ನು ಕೋಆರ್ಡಿನೇಟ್ ಮಾಡೋದಕ್ಕೆ ಕಾರಣವಾದಂಥ ನನ್ನ ಹಳೆ ವಿದ್ಯಾರ್ಥಿ ಮತ್ತು ಈಗ ಅಲ್ಲಿ ಅಧ್ಯಾಪಕರ ಕೆಲಸ ಮಾಡ್ತಿರುವಂಥ ಶಿವರಾಜ್ ಕೂಡ ನಾನು ವಿಶೇಷವಾಗಿ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಸ್ನೇಹಿತರೆ, ಈಗಾಗಲೇ ನಾಟಕ ಮತ್ತು ಬದುಕಿಗಿರುವ ಸಂಬಂಧವನ್ನ ಕುರಿತಂತೆ ಮೋಹನ್ ಅವರು ಸೂಚ್ಯವಾಗಿ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನನಗೆ ನಾನು ಇವತ್ತು ಪ್ರಸ್ತಾಪಿಸಬೇಕಾಗಿರುವಂತ ವಿಷಯ ಇದೆಯಲ್ಲ, ಕನ್ನಡ ನಾಟಕ ಪರಂಪರೆಯ ಶೋಧ. ಈ ಕನ್ನಡ ನಾಟಕ ಪರಂಪರೆಯ ಶೋಧ ಅನ್ನುವಂತ ಈ ಟೈಟಲ್ ಅಂದ್ರೆ ಏನು, ಅದು ಯಾಕೆ ಆ ರೀತಿಯಾದಂತ ಒಂದು ಪರಿಕಲ್ಪನೆಯನ್ನ ನಾನು ಇಟ್ಕೊಂಡೆ ಅಂತನ್ನೋದನ್ನ ನಿಮಗೆ ಆರಂಭದಲ್ಲಿ ವಿವರಿಸಿ ಹೇಳಬೇಕಾದ ಒಂದು ಅಗತ್ಯ ಇದೆ ಅಂತ ನಾನು ಭಾವಿಸಿದ್ದೇನೆ. ಯಲ್ಲಿ ಒಂದು ಸಮುದಾಯ ಜೀವಂತ ಇರ್ತದೋ, ಭಾಷೆ ಮತ್ತು ಸಂಸ್ಕೃತಿಗಳು ಇರ್ತವೋ, ಅಂತ ಕಡೆ ಅಲ್ಲಿ ಪರ್ಫಾರ್ಮೆನ್ಸಸ್ ಇದ್ದೇ ಇರ್ತವೆ. ಅಂದ್ರೆ ಅವ್ರ ಬದುಕನ್ನ ಮೊನಾಟನಿಯನ್ನ, ಬದುಕಿನ ಏಕತಾನತೆಯನ್ನ ಮುರಿಯೋದಿಕ್ಕಾಗಿ ಮತ್ತು ತಾವು ಬದುಕಿನಲ್ಲಿ ಮನುಷ್ಯರ ಬದುಕೇ ಸೃಜನಶೀಲವಾದದ್ರಿಂದ ಆ ಸೃಜನಶೀಲವಾಗಿರುವ ಪ್ರಕ್ರಿಯೆ ಒಳಗೆ ಹಲವು ರೀತಿಯಾದಂತ ಕಲೆಗಳು ಅದರೊಳಗೆ ಕಾಣಿಸ್ಕೊತಾ ಇರ್ತವೆ. ಅದು ಚಿತ್ರಕಲೆಗೆ ಸಂಬಂಧಪಟ್ಟಿದ್ದಿರಬಹುದು ಅಥವಾ ಪ್ರದರ್ಶನ ಕಲೆಗೆ ಸಂಬಂಧಪಟ್ಟಿರ್ಬಹುದು, ಹಾಡಿನ ಸಂಗತಿ ಇದ್ದಿರಬಹುದು. ಇಂಥವೆಲ್ಲ ಕೂಡ ಎಲ್ಲ ಆದಿಮವಾದಂತ ನಾವು ಪ್ರಪಂಚದ ಬೇರೆ ಬೇರೆ ಬುಡಕಟ್ಟುಗಳನ್ನ ನೋಡಿದ್ರು, ಇವತ್ತು ನಾಗರಿಕತೆಯ ಸೋಂಕಿಲ್ಲದೆ ನಾವು ಯಾವುದು ನಾಗರಿಕತೆ ಅಂತ ಕರಿತಾ ಇದ್ವೋ ಆ ನಾಗರಿಕತೆಯ ಸೋಂಕಿಲ್ಲದೆ ಇರುವಂತ ಆಫ್ರಿಕಾ ಮತ್ತು ಅಮೆಜಾನ್ನ ಕಾಡುಗಳಲ್ಲಿರುವಂತ ಬುಡಕಟ್ಟುಗಳು ಕೂಡ ಇಂತಹ ಹಲವು ಪ್ರದರ್ಶನ ಕಲೆಗಳನ್ನ ಅವು ತಮ್ಮ ಬದುಕಿನ ಭಾಗವಾಗಿ ಇಟ್ಟುಕೊಂಡಿರೋದನ್ನ ನಾವು ಗಮನಿಸಿದ್ದೇವೆ ಮತ್ತು ಅಂಥದ್ದೆಲ್ಲ ರೆಕಾರ್ಡ್ ಆಗಿದೆ. ಸಾಕಷ್ಟು ಮೋಹನ್ ತರದ ಸಮಾಜ ಶಾಸ್ತ್ರಜ್ಞರೆಲ್ಲ ಅದನ್ನು ನಮಗೆ ತೆರೆದು ತೋರಿಸಿದ್ದಾರೆ. ಇನ್ನು ನಾವು ಕನ್ನಡದ ಸಂದರ್ಭಕ್ಕೆ ಬರೋದಾದ್ರೆ, ಈಗಾಗಲೇ ಭಾರತದ ರಂಗಭೂಮಿಯಲ್ಲಿ ಕರ್ನಾಟಕದ ರಂಗಭೂಮಿ ಇದೆಯಲ್ಲ, ಇದು ತುಂಬಾ ಪ್ರಖ್ಯಾತವಾದಂತ ರಂಗಭೂಮಿ. ನಿಮಗೆ ನೆನಪಿರುವ ಹಾಗೆ ಜ್ಞಾನಪೀಠ ಪ್ರಶಸ್ತಿ, ಕನ್ನಡಕ್ಕೆ ಬಂದಿರುವಂತ ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಇಬ್ಬರು ನಾಟಕಕಾರರು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆಯುವ ಮಟ್ಟಿಗೆ ಕನ್ನಡ ರಂಗಭೂಮಿ ತನ್ನನ್ನು ಭಾರತೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಗುರುತಿಸಿಕೊಂಡಿದೆ. ಸೊ ಹಾಗಾಗಿ ಈ ಎರಡು ಜ್ಞಾನಪೀಠ ಪ್ರಶಸ್ತಿಗಳು ಬಂದ ಕಾರಣದಿಂದಾಗಿ ಮತ್ತು ಕರ್ನಾಟಕದಲ್ಲಿ ಕಳೆದ 100 ವರ್ಷಗಳಲ್ಲಿ ಅತ್ಯಂತ ಪ್ರಯೋಗಶೀಲವಾಗಿ ನಾಟಕಗಳು ಪ್ರದರ್ಶನಗೊಳ್ತಾ ಇರೋದ್ರಿಂದ, ನಾಟಕಗಳು ರಚನೆ ಆಗ್ತಿರೋದ್ರಿಂದ ನಾಟಕಕಾರರು, ನಾಟಕದ ತಂತ್ರಜ್ಞರು, ನಿರ್ದೇಶಕರು ಮತ್ತು ನಟರುಗಳು ಹೀಗೆ ಒಂದು ಬಹಳ ದೊಡ್ಡ ಸಾಧ್ಯತೆಯಾಗಿ, ಒಂದು ಸೃಜನಶೀಲ ಸಾಧ್ಯತೆಯಾಗಿ ರಂಗಭೂಮಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ನಾಟಕವನ್ನ ಮುಂದಕ್ಕೆ ತೆಗೆದುಕೊಂಡ್ಬಂತು. ಇದಕ್ಕೆ ಕಾರಣಗಳೇನು, ಅದರ ಹಿಂದೆ ಇರುವಂತ ಒತ್ತಾಸೆಗಳೇನು, ಚಾರಿತ್ರಿಕವಾದ ಒತ್ತಾಸೆಗಳೇನು ಅನ್ನೋದನ್ನೆಲ್ಲವನ್ನು ಕೂಡ ನಾನು ಈಗ ಪಟ್ಟಿ ಮಾಡೋದಿಕ್ಕೆ ಹೋಗೋದಿಲ್ಲ. ನಮಗೆ ಅಡ್ವಾಂಟೇಜ್ ಇತ್ತು, ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂದು ಕಡೆ ಕರಾವಳಿಯಲ್ಲಿ ಯಕ್ಷಗಾನ ಅದು ಒಂದು ಬಹಳ ಸುದೀರ್ಘವಾದಂತ ಒಂದು ಪ್ರದರ್ಶನ ಪರಂಪರೆಯಾಗಿತ್ತು ಮತ್ತು ಅದರ ಹಿಂದೆ ಒಂದು ಧಾರ್ಮಿಕವಾದ ಆಚರಣೆ ಮತ್ತು ಭಕ್ತಿ ಜೊತೆಯಾಗಿ ಗೂಡಿದ್ದರಿಂದ ನಮಗೆ ಅದು ನಿರಂತರತೆ, ಕಂಟಿನ್ಯೂಟಿ ಅಂತ ನಾವೇನು ಕರಿತೀವಿ, ಅದು ನಿರಂತರತೆ ಸಾಧ್ಯ ಆಯ್ತು. ಹಾಗೇನೆ ಉತ್ತರ ಕರ್ನಾಟಕದಲ್ಲಿ ಪಾರಿಜಾತ ತರದ ಸಣ್ಣಾಟ ದೊಡ್ಡಾಟಗಳು, ಈ ಕಡೆ ಬಯಲುಸೀಮೆಗೆ ಬಂದ್ರೆ ಇಲ್ಲಿ ಅನೇಕ ರೀತಿಯಾದಂತ ಕೇಳಿಕೆ ಇದೆ.
ಹಲವು ರೀತಿಯಾದಂತ ಪ್ರದರ್ಶನಗಳು ನಮ್ಮ ಕನ್ನಡದ ಪರಂಪರೆ ಒಳಗೆ ನಿರಂತರವಾಗಿ ಬಂದಿರೋದನ್ನ ನಾವು ಗುರುತಿಸೋದಿಕ್ಕೆ ಸಾಧ್ಯ ಇದೆ. ಆದರೆ ಈಗ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಕುರಿತು ಮಾತಾಡೋದಾದ್ರೆ ಈಗ 2000 ವರ್ಷಗಳಷ್ಟು ಸುದೀರ್ಘವಾದಂತ ಕನ್ನಡ ಭಾಷೆಯ ಚರಿತ್ರೆಯನ್ನು ಕಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನಿಸಿದ್ವಿ. ಭಾಷೆಯನ್ನೇ ಗುರುತಿಸೋದಕ್ಕೆ ಹೋದ್ರೆ ಗೋವಿಂದ ಪೈ ಅವರ ಪ್ರಯತ್ನಗಳಿಂದಾಗಿ ಸುಮಾರು 2000 ವರ್ಷಗಳಕ್ಕಿಂತಲೂ ಪೂರ್ವದಿಂದಲೂ ಕನ್ನಡ ಭಾಷೆಯನ್ನು ಮಾತನಾಡುವ ಜನ ಮತ್ತು ಕನ್ನಡ ಭಾಷೆಯ ಮೂಲಕ ಬದುಕನ್ನ ಮತ್ತು ಸಮಾಜ ಸಂಸ್ಕೃತಿಗಳನ್ನು ಕಟ್ಟಿಕೊಳ್ಳುವ ಜನ ಈ ಪ್ರದೇಶದೊಳಗೆ ಅವರು ನೆಲೆಸಿದ್ರು ವಾಸವಾಗಿದ್ರು ಅಂತನ್ನೋ ಸಂಗತಿಗಳನ್ನೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಬಂದಿದ್ದೇವೆ. ಹಲ್ಮಿಡಿ ಶಾಸನದೀಚೆಗೆ ನಮಗೆ ಬರಹದ ದಾಖಲೆಗಳೇ ಸಿಗೋದನ್ನು ಕೂಡ ನಾವು ನೋಡ್ತೀವಿ. ಇತ್ತೀಚೆಗೆ ತೀರಿಕೊಂಡ SS ಶೆಟ್ಟರ್ ಅವರು ತೆಮಿಳುಗಂ ಷಣ್ಮುಗಂ ನಮ್ಮ ಸಂಗಮ್ ತೆಮಿಳುಗಂ ಪುಸ್ತಕವನ್ನು ಬರೆದಾದ ಮೇಲೆ ಈ ಸಂಗಮ್ ಕಾಲದ ತಮಿಳಿನ ಸಂಗಮ್ ಕಾಲದ ಒಳಗೇನೆ ಕನ್ನಡ ಮತ್ತು ತಮಿಳಿನ ನಡುವೆ ಇದ್ದಂತ ಪ್ರದರ್ಶನದ ಸಾಧ್ಯತೆಗಳನ್ನೆಲ್ಲ ಕೂಡ ಅವರು ತಮ್ಮ ಇವುಗಳಲ್ಲಿ ಗಮನಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ರು. ಸೊ ಹೀಗಾಗಿ 1000 ವರ್ಷಗಳ ಒಂದು ಚರಿತ್ರೆಯನ್ನ ನಾವು ಯಾರೂ ಕೂಡ ಅನುಮಾನಪಡದೆ ಎಲ್ಲ ಪಂಡಿತರುಗಳು ಕೂಡ ಸಾಮಾನ್ಯವಾಗಿ ಒಪ್ಪಿಕೊಂಡಿದ್ದಾರೆ. 2000 ವರ್ಷಗಳಿಗಿಂತಲೂ ಹಿಂದಿನಿಂದಲೂ ಕೂಡ ನಮ್ಮ ಒಂದು ಕನ್ನಡದ ಪರಂಪರೆ ನಿರಂತರವಾಗಿ ನಡ್ಕೊಂಡ್ ಬಂದಿರಬೇಕು ಅಂತನ್ನೋದ್ರ ಬಗ್ಗೆ. ಇನ್ನು ನಮಗೆ ಕನ್ನಡ ಸಾಹಿತ್ಯ ಪರಂಪರೆ ಅನ್ನೋದನ್ನ ನಾವು ಗುರುತಿಸೋದಕ್ಕೆ ಸಾಧ್ಯ ಆದ್ರೆ ನಮಗೆ 8ನೇ ಶತಮಾನದಿಂದ ಈಚೆಗೆನೆ ನಮ್ಮ ಸಾಹಿತ್ಯ ಪರಂಪರೆಯ ಯಾವುದನ್ನ ನಾವು ಕೃತಿಗಳು ಆಧಾರಿತವಾಗಿ ಲಿಖಿತವಾದ ಕೃತಿಗಳ ಆಧಾರಿತವಾಗಿ ನಾವು ಮಾಡುವಂತ ಒಂದು ಪರಂಪರೆಯನ್ನ ಗುರುತಿಸ್ತಾ ಬಂದಿದ್ದೆ. ಅದು ಕವಿರಾಜ ಮಾರ್ಗದಿಂದ ಆರಂಭವಾಗ್ತದೆ. ಆದ್ರೆ ಕವಿರಾಜ ಮಾರ್ಗದಿಂದ ಆರಂಭವಾದ್ರೂ ನಮ್ಮ ಸಾಹಿತ್ಯ ಪರಂಪರೆ ಆರಂಭವಾಗಿದ್ದು ಕವಿರಾಜ ಮಾರ್ಗದಿಂದ ಮಾತ್ರ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ನಮ್ಮ ಆಗಲೇ ಸಂಶೋಧಕರೆಲ್ಲ ಹೇಳ್ತಿದ್ರು. ಯಾಕೆಂತಂದ್ರೆ ಕವಿರಾಜ ಮಾರ್ಗದಲ್ಲೇನೆ ಅದರ 8ನೇ ಶತಮಾನಕ್ಕಿಂತಲೂ ಹಿಂದೆ ಇದ್ದು ಕನ್ನಡದಲ್ಲಿ ಬರೆದ ಅನೇಕ ಜನ ಕವಿಗಳ ಬಗ್ಗೆ ಮತ್ತು ಅವರ ಕೃತಿಗಳ ಬಗ್ಗೆ ಅಲ್ಲಿ ಪ್ರಸ್ತಾಪಗಳು ಆಗಿದೆ. ಆದ್ರೆ ನನಗೆ ಅದರ ಕೃತಿಗಳು ಉಪಲಬ್ಧವಿಲ್ಲದೆ ಇರೋದ್ರಿಂದಾಗಿ ನಮಗೆ ಅದು ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯ ಸಾಹಿತ್ಯ ಅಂದ್ರೆ ಸಾಹಿತ್ಯ ಕೃತಿಗಳ ಪರಂಪರೆಯನ್ನ ನಾವು ಮತ್ತಷ್ಟು ಹಿಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲದೆ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಸೊ ಹಾಗಾಗಿ ಕವಿರಾಜ ಮಾರ್ಗದ ಕಾಲಕ್ಕಿಂತಲೂ ಹಿಂದೆಯೇ ಕನ್ನಡ ಸಾಹಿತ್ಯವು ರಚನೆಯಾಗಿತ್ತು ಇತ್ತು ಅಂತನ್ನೋದಕ್ಕೆ ಸಾಕಷ್ಟು ಊಹೆಗಳಿವೆ. ಮತ್ತು ಅವರ ಆ ಕೃತಿಗಳು ಇದ್ದಿರುವ ಮತ್ತು ಆ ಕಾಲದಲ್ಲಿ ಬರೆದಂತ ಕವಿಗಳ ಪ್ರಸ್ತಾಪವನ್ನು ಕೂಡ ಹಿಂದಿನ ಕವಿಗಳು ಅವರು ಸ್ಮರಿಸಿದ್ದಾರೆ. ಆದ್ರೆ ಆ ಕೃತಿಗಳು ನಮಗೆ ಲಭ್ಯವಿಲ್ಲ. ಸೊ ಇಂತಹ ಹಿನ್ನೆಲೆಯಲ್ಲಿ ನಮಗೆ 9ನೇ ಶತಮಾನದಲ್ಲಿ ಆಚೆಗೆ ಬಂದಂತ ಒಡ್ಡಾರಾಧನೆ ಇದ್ದಿರಬಹುದು, 10ನೇ ಶತಮಾನದ ಆದಿಯಲ್ಲಿ ಬಂದಂತ ಪಂಪ ಇದ್ದಿರಬಹುದು, ಮತ್ತು 12ನೇ ಶತಮಾನದ ನಂತರದಲ್ಲಿ ಕಾಣಿಸಿಕೊಳ್ಳುವಂತ ಕವಿಗಳು 15ನೇ ಶತಮಾನದ ಕುಮಾರವ್ಯಾಸ, ಸೊ ಹೀಗೆ 17ನೇ ಶತಮಾನದ ರತ್ನಾಕರ ವರ್ಣಿ, ಹೀಗೆ 21ನೇ ಶತಮಾನದ ಈ ಎರಡು ಪಾದವನ್ನ ಈಗಾಗಲೇ 2 ದಶಕಗಳನ್ನ ನಾವು 21ನೇ ಶತಮಾನದಲ್ಲೂ ಕೂಡ ಕಳೆದಿದ್ದೇವೆ. ಸೊ ಈ 1000 ವರ್ಷಗಳ ಬಹಳ ಸಮೃದ್ಧವಾದಂತ ಕನ್ನಡ ಸಾಹಿತ್ಯ ಪರಂಪರೆ, ಸಾಹಿತ್ಯ ಕೃತಿಗಳು, ಮಹಾಕವಿಗಳ ಪರಂಪರೆ ನಮ್ಮಲ್ಲಿ ಇದೆ. ಸೊ ಈಗ ಇಂಥದ ಸಂದರ್ಭದೊಳಗೆ ಕನ್ನಡದಲ್ಲಿ ನಾಟಕಗಳು ಅಂತ ನಾವು ಕುರಿತು ಮಾತಾಡಕ್ ಹೋದಾಗ ನಮ್ಮ ನಾಟಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಾಟಕದ ಪ್ರಸ್ತಾಪ ಮಾತ್ರ ತುಂಬಾ ಕ್ವಚಿತ್ತಾಗಿ ಕಡಿಮೆ ಸಂದರ್ಭದೊಳಗೆ ನಮಗೆ ಅದು ಪ್ರಸ್ತಾಪ ಆಗ್ತಾ ಇದೆ ಅಂತಂದ್ರೆ 2-3 ಸಾಧ್ಯತೆಗಳಲ್ಲಿ ಈಗಾಗಲೇ ಕನ್ನಡದ ನಾಟಕ ಪರಂಪರೆಯನ್ನು ನಾವು ಚರ್ಚೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಬಟ್ 2 ಸಾಧ್ಯತೆಗಳನ್ನ ಅವರು ಈಗಾಗಲೇ ಶೋಧಿಸಿದ್ದಾರೆ. 1, ಕನ್ನಡ ನಾಟಕಗಳ ಮೂಲಕ ಕನ್ನಡದ ನಾಟಕ ಪರಂಪರೆಯನ್ನ ಶೋಧಿಸುವ ಒಂದು ಮಾರ್ಗ, ಅಂದ್ರೆ ಅದನ್ನ ಕನ್ನಡದಲ್ಲಿ ರಚನೆಯಾಗಿರುವ ನಾಟಕಗಳನ್ನ ಆಧರಿಸಿ ಅದರ ಮೂಲಕ ಒಂದು ಕನ್ನಡ ನಾಟಕದ ಇತಿಹಾಸ ಮತ್ತು ಕನ್ನಡ ನಾಟಕದ ಪರಂಪರೆ, ಕನ್ನಡ ರಂಗಭೂಮಿಯನ್ನ ಗುರುತಿಸುವ ಒಂದು ಕೆಲಸವನ್ನು ಮಾಡುವ ಪ್ರಯತ್ನವನ್ನ ಮಾಡಿರೋದು. ಅದಕ್ಕೆ ಸಾಕಷ್ಟು ಪುರಾವೆಗಳನ್ನ ಸಾಹಿತ್ಯ ಚರಿತ್ರೆಗಳನ್ನು ಬರೆದವರೆಲ್ಲರೂ ಕೂಡ ಈ ವಿಷಯಗಳನ್ನು ದಾಖಲು ಮಾಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಇನ್ನು 2ನೇದು,
ಪ್ರದರ್ಶನಗಳ ಮೂಲಕ ರಂಗಭೂಮಿಯನ್ನು ಶೋಧಿಸೋದಕ್ಕೆ ಪ್ರಯತ್ನಿಸಬಹುದು. ಆದ್ರೆ ಪ್ರದರ್ಶನಗಳು ಅಂತಂದಾಗ ಈಗ ವೃತ್ತಿ ರಂಗಭೂಮಿಯ ಯಾವಾಗ ನಮ್ಮ ಎಲ್ಲಿ ಪ್ರದರ್ಶನಗಳು ಅಂದ್ರೆ ರಂಗ ಕೃತಿಗಳನ್ನ ನಾಟಕ ಕೃತಿಗಳನ್ನು ಆಧರಿಸಿ ಅಲ್ಲ, ರಂಗ ಪ್ರದರ್ಶನಗಳನ್ನು ಆಧರಿಸಿದಾಗ ಅದ ರಂಗಭೂಮಿಯನ್ನ ಅದನ್ನ ನೀವು ವೃತ್ತಿ ರಂಗಭೂಮಿಯ ಪಾರ್ಸಿ ರಂಗಭೂಮಿಯಿಂದ ಬಂದ ಅನೇಕ ಸಂಗತಿಗಳನ್ನ ನಾವು ಪಟ್ಟಿ ಮಾಡ್ಕೊಂಡ್ ಬಂದ್ವಿ. ಶಾಂತ ಕವಿಗಳಿಂದ ಆರಂಭಗೊಂಡ ಒಂದು ಪರಂಪರೆಯನ್ನ ಆಮೇಲೆ ವರದಾಚಾರ್ಯ ಇರಬಹುದು ಅಥವಾ ಗುಬ್ಬಿ ಈರಣ್ಣನವರಿದ್ದಿರಬಹುದು, ಈ ರೀತಿಯಾಗಿ ವೃತ್ತಿಯನ್ನು ಮಾಡ್ಕೊಂಡ್ ಬಂದಿದ್ದೀವಿ. ಮತ್ತು ಕೈಲಾಸಮ್ಮ ಅವರಿಂದ ಆರಂಭಗೊಂಡಂತ ಒಂದು ಸಂದರ್ಭವೊಂದನ್ನು ಕೂಡ ನಾವು ಹವ್ಯಾಸಿ ರಂಗಭೂಮಿಯಾಗಿ ಗುರುತಿಸಿ ಅದನ್ನ ಅನಂತರ ಅದಕ್ಕೆ ಒಂದು ಬಹಳ ಸ್ಪಷ್ಟವಾದ ಚೌಕಟ್ಟನ್ನ ಮತ್ತು ಅದಕ್ಕೆ ಒಂದು ಚಹರೆಯನ್ನ ರಂಗಭೂಮಿಯ ಚಹರೆಯನ್ನ ಹವ್ಯಾಸಿ ರಂಗಭೂಮಿ ಚಹರೆಯನ್ನ ಒದಗಿಸಿಕೊಟ್ಟವರು ಶ್ರೀರಂಗರು, ಆದ್ಯರಂಗಾಚಾರ್ಯರು ಅಂತ ಕರೆಯುವಂತ ಶ್ರೀರಂಗರು. ಸೊ ಶ್ರೀರಂಗರ ಮೂಲಕ ನಾವು ಅವರು ಕನ್ನಡ ರಂಗಭೂಮಿಯ ಆಧುನಿಕ ಕನ್ನಡ ರಂಗಭೂಮಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದೇವೆ. ಸೊ ಅನಂತರ ದಿನಗಳಲ್ಲಿ ಏನಾಯ್ತು ಅಂತನ್ನೋದು ನಮಗೆ ನಿಮ್ಗೆಲ್ಲರಿಗೂ ಕೂಡ ತಿಳಿದಿರುವಂತ ಸಂಗತಿ. ಹೀಗೆ ಇದೆಲ್ಲ ಇದು ಮಾತಾಡುವಾಗ ಕನ್ನಡ ರಂಗಭೂಮಿಯನ್ನ ನಾನು ಜನಪದ ರಂಗಭೂಮಿಯಿಂದ ಪ್ರತ್ಯೇಕಿಸಿ ಮಾತಾಡ್ತಿದ್ದೇನೆ ಅನ್ನೋದನ್ನ ತಾವು ಗಮನಿಸ್ಬೇಕು. ಜನಪದ ರಂಗಭೂಮಿ ಅಂತ ನಾವು ಹೇಳಿದ್ರೆ ಅದಕ್ಕೆ ನಾವು ಒಂದು ಚರಿತ್ರೆಯ ಕಾಲಘಟ್ಟವನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಬಹುಶಃ ಕನ್ನಡ ಜನ ಸಮುದಾಯವಿದ್ದ ಕಾಲದಿಂದಲೂ ಕೂಡ ಈ ಜನಪದ ಪ್ರದರ್ಶನ ರಂಗಭೂಮಿ ಇದ್ದಿರಬಹುದು. ಅದರ ಚರಿತ್ರೆಯನ್ನ ಆ ರಂಗ ಪರಂಪರೆಯನ್ನ ಶೋಧಿಸುವ ಕೆಲಸವನ್ನ ನಾನು ಆಂಥ್ರೋಪಾಲಜಿಕಲ್ ಆಗಿ ಮಾಡೋದಕ್ಕೆ ಹೋಗ್ತಾ ಇಲ್ಲ. ನಮಗೆ ಈಗ ಲಭ್ಯವಿರುವಂತ ಸಾಹಿತ್ಯ ಕೃತಿಗಳ ಒಳಗೆ ನಮಗೆ ಲಭ್ಯ ಇರುವಂತ ಪರಂಪರೆಯ ರಂಗಭೂಮಿಯ ಪರಂಪರೆ ಎರಡು ಪರಂಪರೆಗಳು ನಾನು ಆಗ್ಲೇ ಪ್ರಸ್ತಾಪಿಸಿದ್ನಲ್ಲ, ಕನ್ನಡ ರಂಗ ಕೃತಿಗಳ ಮೂಲಕ ಒಂದು ಪರಂಪರೆಯ ಶೋಧ, ನಾಟಕ ಪರಂಪರೆಯ ಶೋಧ, ಮತ್ತು ರಂಗಭೂಮಿಯ ಮೂಲಕ ಒಂದು ನಾಟಕ ಪರಂಪರೆಯ ಶೋಧ, ಈ ಶೋಧವನ್ನ ಮಾಡೋದಕ್ಕೆ ನಾವು ಮಾಡುವ ಪ್ರಯತ್ನಗಳು ಏನಿದೆ ಇವುಗಳನ್ನ ಇವುಗಳು ಈಗಾಗಲೇ ವ್ಯಾಪಕವಾಗಿವೆ ಮತ್ತು ಇದರ ಮೇಲೆ ನೂರಾರು ಜನ ಲೇಖನಗಳನ್ನ ಬರೆದಿದ್ದಾರೆ, ಸಂಶೋಧನೆಗಳನ್ನ ನಡೆಸಿದ್ದಾರೆ. ಆದ್ರೆ ಕನ್ನಡದಲ್ಲಿ ಈ ಎಲ್ಲ ರಂಗಭೂಮಿಗಳು ಪ್ರಸ್ತಾಪಿಸುವುದೇನು ಅಂತಂದ್ರೆ ಕೃತಿಗಳನ್ನ ವಿಚಾರ ಮಾಡಕ್ ಹೋದ್ರೆ ನಿಮಗೆ ಮಿತ್ರಾವಿಂದ ಗೋವಿಂದ ಅದು ನಮ್ಮ 17ನೇ ಶತಮಾನಕ್ಕೆ ಸಂಬಂಧಪಟ್ಟ ಏನಿದೆ ಸಿಂಗರಾರ್ಯ ಅನುವಾದ ಮಾಡಿದಂತ ಸಂಸ್ಕೃತ ರತ್ನಾವಳಿ ನಾಟಕದ ಅನುವಾದ ಏನಿದೆ ಅಲ್ಲಿಂದಲೇ ಕನ್ನಡ ರಂಗಭೂಮಿಯ ಒಂದು ಪರಂಪರೆಯನ್ನ ಆರಂಭಿಸುವ ಪ್ರಯತ್ನವನ್ನು ಕೂಡ ನಾವು ಕಂಡಿದ್ದೇವೆ. ಅನಂತರದಲ್ಲಿ ಬಹುಶಃ ಒಂದು 170-180 ವರ್ಷಗಳ ನಂತರ ಅಂದ್ರೆ ಈ ಮಿತ್ರಾವಿಂದ ಗೋವಿಂದ ಬಂದ ನಂತರದಲ್ಲಿ 180 ವರ್ಷಗಳ ನಂತರವೋ ಸರಿಸುಮಾರು 180 ವರ್ಷಗಳ ನಂತರ ಏನೋ ಹಿಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಸನ್ನ ಅನ್ನುವಂತ ಒಂದು ಸ್ವತಂತ್ರವಾದ ಕನ್ನಡದ ಒಂದು ನಾಟಕ ರಚನೆ ಆಗ್ತದೆ. ಸೊ ಅಲ್ಲಿಂದ ಮಿತ್ರಾವಿಂದ ಗೋವಿಂದದಿಂದ 179 ವರ್ಷಗಳ ಕಾಲ ನಮಗೆ ಕನ್ನಡದ ನಾಟಕಗಳ ಯಾವ ಕೃತಿಗಳು ಕೂಡ ನಮಗೆ ಸಿಗುವುದಿಲ್ಲ. ಸೊ ಹೀಗೆ 850 ನಂತರದಲ್ಲಿ ಕನ್ನಡ ಭಾಷೆಯೊಳಗೆ ಅನೇಕ ರೀತಿಯ ಪಾರ್ಸಿ ರಂಗಭೂಮಿಯ ಪ್ರವೇಶವಾದದ್ರಿಂದ ಮತ್ತು ದಕ್ಷಿಣ ಕರ್ನಾಟಕಕ್ಕೆ ಪಾರ್ಸಿ ರಂಗಭೂಮಿ ಬರೋದಕ್ಕೆ ಕಾರಣವಾಗಿದ್ದು ಮೈಸೂರು ಚಾಮರಾಜ ಒಡೆಯರ ಕಾಲದಲ್ಲಿ ಅಲ್ಲಿ ಒಂದು ಪಾರ್ಸಿ ತಂಡವನ್ನ ಕರೆಸಿ ಅವರು ಈ ನಾಟಕವನ್ನ ಮಾಡಿದ ಮೇಲೆ ಅವರಿಗೆ ಒಂದು ಈ ಪಾರ್ಸಿ ರಂಗಭೂಮಿಯಿಂದಾಗಿ ಒಂದು ಆಧುನಿಕವಾದ ಕನ್ನಡ ನಾಟಕದ ಕಲ್ಪನೆಯನ್ನ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಅದು ಪರಿಚಯವಾಯಿತು. ಸೊ ಅನಂತರದಲ್ಲಿ ಈ ಪಾರ್ಸಿ ರಂಗಭೂಮಿ ಅಷ್ಟೊತ್ತಿಗಾಗಲೇ ಬಂಗಾಳದೊಳಗೆ ಅದು ತುಂಬಾ ಪ್ರಸಿದ್ಧಿಯನ್ನ ಪಡೆದಿತ್ತು. ಬ್ರಿಟಿಷ್ ಅಧಿಕಾರಿಗಳ ಮನರಂಜನೆಗಾಗಿ ಒಂದು ಸೃಷ್ಟಿಯಾದಂತ ಒಂದು ಪಾರ್ಸಿ ರಂಗಭೂಮಿ ಬಂಗಾಳದಲ್ಲಿ ಅದು ಆಗಾಗಲೇ ಸಾಕಷ್ಟು ಹೆಸರುವಾಸಿಯನ್ನ ಮಾಡಿತ್ತು. ಮತ್ತು ಬಂಗಾಳದಲ್ಲಿ ಅವರು ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಮತ್ತು ಬ್ರಿಟಿಷ್ ಸಾಹಿತ್ಯ ಪರಂಪರೆಗೆ ಅವರು ಮೊದಲಿಗೆ ತೆರೆದುಕೊಂಡವರಾದ್ರಿಂದ ಶೇಕ್ಸ್ಪಿಯರ್ನ ಅನೇಕ ನಾಟಕಗಳು ಮತ್ತು ಅಲ್ಲಿ ಎಲ್ಲ ಅನುವಾದಗೊಂಡು ಬಂಗಾಳಿ ಭಾಷೆಯಲ್ಲಿ ಅಲ್ಲಿ ಪಾರ್ಸಿ ರಂಗಭೂಮಿಯ ಒಳಗೆ ಕಾಣಿಸ್ಕೊಳ್ತಾ ಇದ್ವು. ಸೊ ಅದರದೇ ನಕಲು ನಮ್ಮ ಕನ್ನಡದಲ್ಲೂ ಕೂಡ ಆಗ್ತದೆ. ನಿಮಗೆಲ್ಲ ಗೊತ್ತಿರಬೇಕು 19ನೇ ಶತಮಾನದ ಆದಿಭಾಗದಿಂದ ಮಧ್ಯಭಾಗದಿಂದ ಆಚೆಗೆ ಅತಿ ಹೆಚ್ಚು ಅನುವಾದಗಳು ಅಂದ್ರೆ ಬಂಗಾಳಿ ಸಾಹಿತ್ಯವು ಕರ್ನಾಟಕಕ್ಕೆ ಕನ್ನಡಕ್ಕೆ ಅನುವಾದವ ಆಯ್ತು. ಹಾಗೇನೆ ಬಂಗಾಳದಲ್ಲಿ ಏನೇನು ಪ್ರಯೋಗಗಳನ್ನು ಮಾಡ್ತಾ ಇದ್ರು ಅದನ್ನು ಅವರು ಮಾಡಿದ ನಂತರ ಆ ಪ್ರಯೋಗಗಳನ್ನ ನಾವು ಕೂಡ
ಸೊ ಹಾಗಾಗಿ ಈ ರಂಗಭೂಮಿಯನ್ನ ಬಂಗಾಳದ ಪಾರ್ಸಿ ರಂಗಭೂಮಿಯ ನಕಲಿನ ಹಾಗೆ ಕನ್ನಡದಲ್ಲಿ ರಂಗಭೂಮಿಯ ಈ ಪಾರ್ಸಿ ರಂಗಭೂಮಿಯ ಪ್ರತಿಕೃತಿಯಾಗಿ ನಮಗೆ ಈ ಹವ್ಯಾಸಿ ರಂಗಭೂಮಿ ಸಾರಿ ವೃತ್ತಿ ರಂಗಭೂಮಿ ಶುರುವಾಯಿತು. ಈ ವೃತ್ತಿ ರಂಗಭೂಮಿಯಿಂದಾಗಿ ವೃತ್ತಿ ರಂಗಭೂಮಿಗೆ ಅನೇಕ ನಾಟಕಗಳು ಬೇಕಾಗ್ತವೆ. ಆದರೆ ಸ್ವತಂತ್ರವಾದ ನಾಟಕಗಳು ನಮ್ಮ ಕನ್ನಡ ಭಾಷೆಗಳಿಗೆ ಆ ಕಾಲಕ್ಕೆ ಯಾರು ಬರೀದರ ಇಲ್ಲದ್ರಿಂದ ಯಥೇಚ್ಛವಾಗಿ ಸಂಸ್ಕೃತದಿಂದ ಅನುವಾದಗಳನ್ನು ಮಾಡುವ ಕೆಲಸವನ್ನ ಮತ್ತು ಇಂಗ್ಲಿಷ್ನಿಂದ ಅನುವಾದಗಳನ್ನು ಮಾಡುವ ಕೆಲಸವನ್ನ ಅಂದಿನ ಕಾಲದ ನಮ್ಮ ಸಾಹಿತಿಗಳು ಮಾಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಚುರುಮಿರಿ ಶೇಷಗಿರಿರಾಯರು ಸಂಸ್ಕೃತ ನಾಟಕಗಳನ್ನ ಕಾಳಿದಾಸನನ್ನ ಅನುವಾದ ಮಾಡಕ್ಕೆ ಪ್ರಾರಂಭಿಸ್ತಾರೆ. ಅದರ ಜೊತೆಗೆ ಇನ್ನೂ ಹಲವು ಜನ ಸಂಸ್ಕೃತದ ಮುರ್ಚುಕಟಕದ ಶೂದ್ರಕನ ಮುರ್ಚುಕಟ ಬಹುಮುಖಿಯ ನಾಟಕಗಳನ್ನು ಇದ್ದಿರಬಹುದು. ಹೀಗೆ ಹಲವು ಸಂಸ್ಕೃತ ನಾಟಕಗಳನ್ನ ಮಾಡಿದ ಹಾಗೆ ಶೇಕ್ಸ್ಪಿಯರ್ನ ಅನೇಕ ನಾಟಕಗಳನ್ನ ಕನ್ನಡದಲ್ಲಿ ಆ ಕಾಲಕ್ಕೆ ಅನುವಾದ ಮಾಡ್ಕೊತಾರೆ. ಅನುವಾದ ಮಾಡಿಕೊಂಡು ಅನುವಾದ ನಾಟಕಗಳನ್ನ ಪ್ರದರ್ಶನ ಮಾಡ್ತಾರೆ. ಅಂದ್ರೆ ಅವರು ಅನುವಾದ ಮಾಡುವಾಗ ನೇರವಾಗಿ ಅನುವಾದಗಳನ್ನ ಅಂದ್ರೆ ಇವತ್ತು ನಾವು ಯಾವ್ದನ್ನ ಟ್ರಾನ್ಸ್ಲೇಷನ್ ಅಂತ ಹೇಳ್ತಾ ಇದೀವಿ ಆ ಅರ್ಥದಲ್ಲಿ ಅದನ್ನ ಮಾಡದೆ ಅವರು ಅದನ್ನ ರೂಪಾಂತರಗಳನ್ನಾಗಿ ಮಾಡ್ಕೊತಾರೆ. ಅದನ್ನ ಟ್ರಾನ್ಸ್ಕ್ರಿಯೇಷನ್ ಮಾಡ್ಕೊತಾರೆ. ನಮ್ಮ ಭಾಷೆ ಮತ್ತು ನಮ್ಮ ಸಂಸ್ಕೃತಿಗಳಿಗೆ ಅವುಗಳನ್ನ ಆ ಕಥಾ ಘಟನೆಗಳನ್ನೆಲ್ಲ ತೆಗೆದುಕೊಂಡು ಆ ಕಥೆಯ ಘಟನೆಗಳನ್ನ ಇಲ್ಲಿನ ಸಂದರ್ಭಗಳಿಗೆ ಹೊಂದಿಸಿ ಕಥಾ ಘಟನೆಗಳನ್ನಾಗಿ ಮಾಡಿ ಅವುಗಳನ್ನ ಸ್ವರೂಪವನ್ನ ಮಾಡಿಸ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾರೆ. ಸೊ ಹೀಗೆ ಇಂಥ ಸಂದರ್ಭದೊಳಗೆ 1920 ಸುಮಾರಿಗೆ ಕೈಲಾಸಂ ಅವರು ಇಂಗ್ಲೆಂಡ್ ಹೋಗಿ ವಿದ್ಯಾಭ್ಯಾಸ ಪಡೆದು ಅಲ್ಲಿನ ಇಂಗ್ಲಿಷ್ ನಾಟಕಗಳನ್ನ ಮುಖ್ಯವಾಗಿ ಬರ್ನಾಡ್ ಶಾ ನಾಟಕಗಳನ್ನೆಲ್ಲ ನೋಡಿಕೊಂಡು ವಾಪಸ್ ಬಂದಾದ್ಮೇಲೆ ಅವರಿಗೆ ಸಂಪೂರ್ಣವಾಗಿ ಈ ವೃತ್ತಿ ರಂಗಭೂಮಿಯ ನಾಟಕಗಳ ಒಬ್ಬ ಕ್ರಿಟಿಕಲ್ ಆಗಿ ನೋಡಿ ಅದು ಅಲ್ಲಿನ ದೃಶ್ಯ ವೈಭವಗಳನ್ನ ಮತ್ತು ಬದುಕು ಮತ್ತು ಎಕ್ಸ್ಪೀರಿಯನ್ಸ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅನ್ನ ತುಂಬಾ ದೂರಕ್ಕೆ ತೆಗೆದುಕೊಂಡು ಹೋಗ್ತವೆ ಅಂತನ್ನೋ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಒಂದು ಸಾಮಾಜಿಕವಾದಂತ ಆಯಾಮದ ನಾಟಕಗಳನ್ನ ಸೃಷ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ಕೈಲಾಸಂ ಟಿಪಿ ಕೈಲಾಸಂ ಅವರೇ ಆಧುನಿಕ ಕನ್ನಡ ನಾಟಕದ ನಾವು ಆಧುನಿಕ ಕನ್ನಡ ನಾಟಕವನ್ನ ಒಂದು ಸಾಮಾಜಿಕವಾದ ರಿಯಲಿಸಂನ ರಿಯಲಿಸ್ಟಿಕ್ ನ ದೃಷ್ಟಿಕೋನದಿಂದ ಮಂಡಿಸಿದ ಮತ್ತು ಅದಕ್ಕೊಂದು ಸ್ವರೂಪವನ್ನ ಉದ್ಘಾಟನೆ ಮಾಡಿದ ಮೊದಲ ನಾಟಕಕಾರರು ಅಂತ ನಾವು ಅವ್ರನ್ನ ಹೆಸರಿಸಬಹುದು. ಅವರ ಜೊತೆಗೆ ಅವರ ಜೊತೆ ಜೊತೆಗೆನೆ ಬರೀತಾ ಇದ್ದಂತ ಸಂಸ ಅವರು ಯಾರು ನಾವು ಏನ್ ವೆಂಕಟಾದ್ರಿ ಅಯ್ಯರ್ ಅಂತೇನ್ ಕರಿತಾ ಇದೀವಿ ಅವರು ಕೇವಲ 41 ವರ್ಷ ಬದುಕಿ 19 ವರ್ಷಗಳ ಅವಧಿಯಲ್ಲಿ ಅವರ ಬರವಣಿಗೆ 19 ವರ್ಷಗಳ ಅವಧಿಯಲ್ಲಿ 23 ನಾಟಕಗಳನ್ನು ಬರೆದು ಅದು ಅತ್ಯಂತ ಶ್ರೇಷ್ಠವಾದ ನಾಟಕಗಳನ್ನ ಕನ್ನಡಕ್ಕೆ ವಿಕಟ ವಿಕ್ರಮರಾಯದಂತ ಒಂದು ನಾಟಕವನ್ನೆಲ್ಲ ಅವರು ಕೊಟ್ಟು ಕೊನೆಗೆ ಅವರು ದುರಂತದ ಸಾವನ್ನ ಅಪ್ತಾರೆ. ಸೊ ಅದು ಕನ್ನಡ ರಂಗಭೂಮಿಯಲ್ಲಿ ಒಂದು ನಾವು ಮರೆಯದೆ ಉಳಿದು ಹೋಗಿರುವಂತ ಒಂದು ಅದೊಂದು ನೆನಪಿನ ಗಾಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಸೊ ಹೀಗೆ ಕನ್ನಡ ರಂಗಭೂಮಿಯ ಚರಿತ್ರೆ. ಅನಂತರದಲ್ಲಿ ಮಾಸ್ತಿ ವೆಂಕಟೇಶ್ ಅವರು ಸಾಕಷ್ಟು ಇಂಗ್ಲಿಷ್ ನಾಟಕಗಳನ್ನೆಲ್ಲ ಓದಿ ಇಂಗ್ಲಿಷ್ ಸಾಹಿತ್ಯವನ್ನು ಅಭ್ಯಾಸ ಮಾಡ್ತಾರೆ. ಅದರಿಂದ ಅವರು ನಾಟಕಗಳನ್ನ ಬರೀತಾರೆ. ಸೊ ಅವರ ಜೊತೆ ಜೊತೆಗೇನೆ ಶಿವರಾಮ್ ಕಾರಂತರು ಗೀತ ನಾಟಕಗಳನ್ನ ಆರಂಭಿಸ್ತಾರೆ. ಗೀತ ನಾಟಕವನ್ನು ಕನ್ನಡದ ಆರಂಭಿಸಿದ ಮೊದಲ ಶ್ರೇಯಸ್ಸು ಶಿವರಾಮ್ ಕಾರಂತರಿಗೆ ಸಿಕ್ಕರು ಕೂಡ ಗೀತ ನಾಟಕದ ಬಹಳ ಅದನ್ನೊಂದು ಉಚ್ಚಾಯ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ಆ ಪ್ರಕಾರಕ್ಕೆ ಒಂದು ಮಾನ್ಯತೆಯನ್ನ ಗಳಿಸಿಕೊಟ್ಟವರು ಕೂತಿ ನರಸಿಂಹಾಚಾರ ಅವರು. ಸೊ ಕೂತಿ ನರಸಿಂಹಾಚಾರ ಅವರ ಅಹಲ್ಯ ಅಥವಾ ಗೋಕುಲ ನಿರ್ಗಮನದ ಈ ಗೀತ ನಾಟಕಗಳೇನಿವೆ ಅವು ಜಗತ್ತಿನ ಅತ್ಯಂತ ಶ್ರೇಷ್ಠ ನಾಟಕ ಕೃತಿಗಳ ಸಾಲಿನಲ್ಲಿ ನಿಲ್ಲಬಲ್ಲುವಂತ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಿವೆ. ಅವುಗಳ ಜೊತೆಗೆ ಕುವೆಂಪುವರ ಪ್ರವೇಶ. ಸೊ ಕುವೆಂಪುವರ ಮುಂದೆ ನಾನು ಮಾತನಾಡುವ ಸಂದರ್ಭದೊಳಗೆ ಕನ್ನಡ ಪರಂಪರೆಯ ಶೋಧಕ್ಕೆ ಆಕರಗಳು ಒದಗಿ ಬಂದ್ರೆ ಎಲ್ಲಿಂದ ಒದಗಿ ಬರ್ತವೆ ಅಂತನೋ ಪ್ರಶ್ನೆಯನ್ನು ನಾನು ಕೇಳ್ಕೊಂಡ್ರೆ ಆ ಪ್ರಶ್ನೆಗೆ ನಾವು ಉತ್ತರವನ್ನ ಕುವೆಂಪುವರಲ್ಲಿ ಹುಡುಕ್ಬೇಕು ಅನ್ನೋದನ್ನ ನಾನು ಸಜೆಸ್ಟ್ ಮಾಡೋದಕ್ಕೆ ಸಲುವಾಗಿ ನಾನು ಕುವೆಂಪುವರ ಪ್ರಸ್ತಾಪವನ್ನ ಮಾಡಿದ್ದೀಗ. ಸೊ ಹೀಗೆ ಕನ್ನಡದ ನಾಟಕ ಪರಂಪರೆಯನ್ನ ನಾವು 17ನೇ ಶತಮಾನದ ಈಚೆಗೆ ಮತ್ತು ಸರಿಯಾಗಿ ಹೇಳಬೇಕಂದ್ರೆ 19ನೇ ಶತಮಾನದ ಕೊನೆಯ ಭಾಗದಿಂದ ಈಚೆಗೆ ನಾವು ಅದಕ್ಕೊಂದು ಇತಿಹಾಸವನ್ನ ಕಲ್ಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಮತ್ತು ಅದಕ್ಕೆ
ಆಧಾರಗಳನ್ನು ಹುಡುಕಿ ಅದರ 100 ವರ್ಷಗಳ ಚರಿತ್ರೆಯನ್ನು ಮಾತ್ರ ನಾವು ಕಲೆ ಹಾಕೋದಕ್ಕೆ ಸಮರ್ಥರಿದ್ದೇವೆ. ಈಗ ನನ್ನ ಪ್ರಶ್ನೆ, ನನ್ನ ಕಾಡ್ತಾ ಇದ್ದ ಪ್ರಶ್ನೆ ಏನಂತಂದ್ರೆ, ಕನ್ನಡದ ಒಂದು ನಾಟಕ ಪರಂಪರೆಯನ್ನ ನಾವು ಕೇವಲ ನಾಟಕ ಕೃತಿಗಳ ಮೂಲಕ ಮಾತ್ರ ಹುಡುಕಬೇಕಾ, ಅಥವಾ ರಂಗಭೂಮಿಯ ಕನ್ನಡ ರಂಗಭೂಮಿಯ ಪರಂಪರೆಯನ್ನ ಕೇವಲ ನಾವು ಈ ರಂಗ ಭೂಮಿ ಅಂದ್ರೆ ಯಾವ್ದು ನಾನು ಹವ್ಯಾಸಿ ಅಥವಾ ವೃತ್ತಿ ಅಂತೆಲ್ಲ ಕರಿತಾ ಇದ್ದೆ, ಇಂತಹ ರಂಗ ಪ್ರದರ್ಶನಗಳ ಮೂಲಕವಾಗಿ ನಾವು ಹುಡುಕಬೇಕಾ, ರಂಗಭೂಮಿಯನ್ನ ಕನ್ನಡದ ನಾಟಕದ ಪರಂಪರೆಯನ್ನು ಹುಡುಕೋದಕ್ಕೆ ಬೇರೆ ಏನಾದರೂ ಸಾಧ್ಯತೆಗಳು ಇದೆಯಾ, ಮತ್ತು ಈ ಸಾಧ್ಯತೆ ಯಾಕೆ ನಮಗೆ ಈ ರಂಗ ಪರಂಪರೆಯನ್ನು ಹುಡುಕಬೇಕಾದಂತಹ ಅವಶ್ಯಕತೆ ಇದೆ ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ಮೊದಲು ಕೇಳ್ಕೋಬೇಕಾಗುತ್ತೆ. ಹಾಗೆ ಈಗಾಗಲೇ ಸಾಹಿತ್ಯ ಚರಿತ್ರೆಗಳಲ್ಲಿ ಮಿತ್ರಾನಂದ ಗೋವಿಂದದಿಂದ ಇವತ್ತಿನವರೆಗೆ ಒಂದು ರಂಗ ನಾಟಕ ಕೃತಿಗಳ ಒಂದು ಇತಿಹಾಸವನ್ನು ಹೇಳಿದ್ದಾರೆ. ಅದರಲ್ಲಿ ಎಲ್ಲ ನಾಟಕಕಾರರನ್ನು ಕೂಡ ಒಬ್ಬರಾದ್ಮೇಲೆ ಒಬ್ಬರನ್ನು ಜೋಡಿಸಿದ್ದಾರೆ. ಚುರುಮಿರಿ ಶೇಷಗಿರಿ ರಾಯರಿಂದ ಶುರು ಮಾಡಿಕೊಂಡು ಅದು ಅನೇಕ ಜನ ಟ್ರಾನ್ಸ್ಲೇಟರ್ಸ್ ಆಗಿ ಬಂದಂತ ಬಸಪ್ಪ ಶಾಸ್ತ್ರಿಗಳು ಇರ್ಬೋದು, ಶ್ರೀಕಂಠೇಗೌಡರಿದ್ದಿರ್ಬಹುದು, ಅವರಿಂದ ಹಿಡಿದು ಶಾಂತ ಕವಿಗಳಿಂದ ಶುರು ವಹಿಸಿಕೊಂಡು ಹೀಗೆ ಒಬ್ಬೊಬ್ಬರನ್ನ ಒಬ್ಬರಾದ್ಮೇಲೆ ಒಬ್ರು ಟಿ ಪಿ ಕೈಲಾಸಮ್ಮ, ಸಂಸ ಶಿವರಾಮ್ ಕಾರಂತರು, ಕೋತಿ ನರಸಿಂಹಾಚಾರು, ಪರ್ವತವಾಣಿಯವರು, ಆಮೇಲೆ ಆದ್ಯರಂಗಾಚಾರ್ಯರು, ಅವರ ನಂತರದಲ್ಲಿ ಮುಂದಕ್ಕೆ ಹಾಗೆ ನಾವು ಅವ್ರನ್ನ ತಗೊಂಬಂದ್ರೆ ನೀವು 60 ಬರುವಷ್ಟೊತ್ತಿಗೆ ಕಾರ್ನಾಡ್ ಮತ್ತು ಕಂಬಾರದ ಪ್ರವೇಶ ಆಗ್ತದೆ, ಚಂಪಾ ಬರ್ತಾರೆ, ಲಂಕೇಶ್ ಪ್ರವೇಶವಾಗ್ತದೆ, ಮುಂದೆ ಎಚ್ ಎಸ್ ಶಿವಪ್ರಕಾಶ್ ಅವರು, ಎಚ್ ಎಸ್ ವೆಂಕಟೇಶ್ಮೂರ್ತಿ ಅವರು, ಇವರೇ ಸಿದ್ಲಿಂಗಯ್ಯನವರು, ಲಿಂಗದೇವರ ಹಳಮನೆಯವರು, ಹೀಗೆ ಇತ್ತೀಚೆಗೆ ನಾವು ಬರೆಯುತ್ತಿರುವಂತ ಅನೇಕ ಜನ, ರಾಜಪ್ಪ ದಳವ ಇರಬಹುದು, ಡಿ ಎಚ್ ಚೌಗಲೆ ಇರಬಹುದು, ಜಯಂತ ಕಾಯ್ಕಂಡಿ ಇದ್ದಿರಬಹುದು, ಅಥವಾ ಕೆ ವಿ ಅಕ್ಷರ ಇರಬಹುದು, ಈವರೆಗೆ ಈ ನಾಟಕ ಪರಂಪರೆಯನ್ನ ಕನ್ನಡದಲ್ಲಿ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ನನಗೆ ನಾನು ನನ್ನನ್ನ ಯಾವಾಗ್ಲೂ ಕಾಡ್ತಿರುವಂತ ಸಂಗತಿ ಏನಂದ್ರೆ, ನಾವು ಸರ್ ನೀವು ಮ್ಯೂಟ್ ಅಲ್ಲಿ ಇದ್ದೀರಿ. ಹಲೋ, ಈಗ ಕೇಳ್ತಾ ಇದೆಯಾ? ಸರ್ ಕೇಳಿಸಿದೆ, ಮಾತಾಡಿ ಸರ್. ಮ್ಯೂಟ್ ತುಂಬಾ ಹೊತ್ತಿಂದ ಮ್ಯೂಟ್ ಆಗಿತ್ತ, ಹೀಗೆ ನಾನು ಸೊ ಹಾಗಾಗಿ ಈ ಜನಪದದ ಆಕಾರಗಳನ್ನು ತಗೊಂಬಂದು ನಾಟಕಗಳನ್ನ ರೂಪಿಸಿದ ಕಂಬಾರರ ನಾಟಕಗಳ ಮೂಲಕವಾಗ್ಲಿ ಅಥವಾ ಕಾರ್ನಾಡರ ನಾಟಕಗಳ ಮೂಲಕವಾಗ್ಲಿ ಅಥವಾ ನಮಗೆ ಪರಿಚಯ ನಮ್ಮ ಸಮಾಜಕ್ಕೆ ತುಂಬಾ ಅಪರಿಚಿತವಾಗಿದ್ದಂತ ಅಸಂಗತ ನಾಟಕಗಳು ಅನ್ನುವಂತ ಒಂದು ಫಾರ್ಮೆಟ್ ನಲ್ಲಿ ಬರೆದಂತ ಚಂಪಾ ಅವರ ನಾಟಕಗಳಲ್ಲಾಗ್ಲಿ ಅಥವಾ ಶಿವಪ್ರಕಾಶ್ ಈ ಶರಣರು ಮತ್ತು ಯಾರನ್ನ ನಾವು ಅಂಚಿನಲ್ಲಿ ಇದ್ದಂತ ಅವಧೂತರ ತರದ ಮಂಟೇಸ್ವಾಮಿ ಮಾದೇಶ್ವರರ ತರದ ಆಧ್ಯಾತ್ಮಿಕವಾದಂತ ದಂಗೆಗಳನ್ನ ಉಂಟು ಮಾಡಿದಂತ ಕಲ್ಚರ್ ಹೀರೋಸ್ ಅಂತ ನಾವೇನು ಕರಿತಾ ಇದ್ವಿ ಅವರನ್ನ ಆಧರಿಸಿ ಬರೆದ ನಾಟಕಗಳಲ್ಲಾಗ್ಲಿ ಯಾವ ಕೃತಿಗಳ ಒಳಗೆ ಕನ್ನಡದ ರಂಗ ಪರಂಪರೆಯ ಪರಿಕಲ್ಪನೆಗಳನ್ನ ನಾವು ಗುರುತಿಸೋದಿಕ್ಕೆ ಸಾಧ್ಯವಿದೆ ಅನ್ನೋ ಪ್ರಶ್ನೆಯನ್ನ ನಾನು ಕೇಳ್ಕೊಂಡ್ರೆ ನಮಗೆ ಕನ್ನಡದ ನಾಟಕ ರಂಗ ಪರಂಪರೆಯನ್ನ ರೂಪಿಸುವಲ್ಲಿ ನಾವು ಸೋತಿರುವುದು ನಮ್ಮ ಗಮನಕ್ಕೆ ಬರ್ತದೆ. ಸೋತಿರುವುದು ಅಂದ್ರೆ ಇದನ್ನ ನಾನು ಒಂದು ನಿರಾಶೆಯಿಂದ ಹೇಳ್ತಾ ಇಲ್ಲ, ಅಂದ್ರೆ ನಮ್ಮ ನಾಟಕ ವಿಮರ್ಶೆ ಆಗ್ಲಿ ಅಥವಾ ನಾಟಕ ರಂಗ ಸಂಶೋಧನೆ ಆಗ್ಲಿ ನಾವು ಸರಿಯಾದ ಒಂದು ಪ್ರಶ್ನೆಯನ್ನೇ ನಾವು ಕೇಳಿಕೊಳ್ಳದೆ ಇರೋದ್ರಿಂದಾಗಿ ಈ ಸಮಸ್ಯೆ ಆಯ್ತು ಅಂತ ಕಾಣುತ್ತೆ. ಅಂದ್ರೆ ಕನ್ನಡದಲ್ಲಿ ನಾಟಕ ರಂಗ ಪರಂಪರೆ ಇದೆಯೇ ಅಂತ ನಾವು ಒಂದು ಪ್ರಶ್ನೆಯನ್ನ ಸರಿಯಾಗಿ ಕೇಳ್ಕೊಂಡಿದ್ರೆ ಆಗ ನಾವು ಈ ಕೊಡ್ತಿರೋ ಉತ್ತರಗಳು ನಮಗೆ ಸಮಾಧಾನ ತರಲಾರು. ಅಂದ್ರೆ ಮಿತ್ರದಿಂದ ಗೋವಿಂದದಿಂದ ಶುರು ಮಾಡಿಕೊಂಡು ನಾಟಕ ಕೃತಿಗಳ ಮೂಲಕ ಒಂದು ಪರಂಪರೆಯನ್ನು ನಾವೇನು ಕಟ್ಕೊಂಡ್ ಬರ್ತಾ ಇದೀವಿ ಅದು ನಮಗೆ ಸಮಾಧಾನ ಕೊಡಲಾರದು. ಅಥವಾ ರಂಗಭೂಮಿಯ ಮೂಲಕ ರಂಗಗಳ ಮೂಲಕ ನಾನು ಹೇಳ್ತಾ ಇದೀನಲ್ಲ ಅದು ಜನಪದ ರಂಗಭೂಮಿಯ ವಿಷಯ ಇರ್ಬೋದು ಅಥವಾ ಧಾರ್ಮಿಕ ರಂಗಭೂಮಿ ಆಗಿರುವಂತ ಯಕ್ಷಗಾನ ತರದ ನಾಟಕಗಳ ಮೂಲಕ ಇದ್ದಿರಬಹುದು ಅಥವಾ ಹವ್ಯಾಸಿಗಳು ವೃತ್ತಿ ರಂಗಭೂಮಿ ಇಂಥವುಗಳ ಮೂಲಕ ನಾವು ಪರಂಪರೆಯನ್ನ ಪ್ರಸ್ತಾಪಿಸ್ತಾ ಇರೋದು ಕೂಡ ನಮಗೆ ಸಮಾಧಾನ ತರಲಾರದು. ಹಾಗಾದ್ರೆ ಇವೆರಡೂ ಸಮಾಧಾನಗಳನ್ನು ತರಲಾರದೆ ನಾವು ಹಾಗಾದ್ರೆ ರಂಗಭೂಮಿಯನ್ನು ಹುಡುಕಬೇಕಾದಂತ ನಾವು ಹುಡುಕ್ಬೇಕಾಗಿರುವಂತ ರಂಗಭೂಮಿಯ ಸ್ವರೂಪ ಯಾವುದು ಅನ್ನೋ
ಒಂದು ಪ್ರಶ್ನೆ ನಮ್ಮ ಕಣ್ಣು ಮುಂದೆ ಬಂದು ನಿಲ್ತದೆ. ಅದಕ್ಕೆ ನಾವು ಆ ಹುಡುಕಾಟದ ಭಾಗವಾಗಿ ಮಾಡಿದ ಎರಡು ನಾಟಕ ಪ್ರದರ್ಶನಗಳನ್ನು ನಿಮ್ಮ ಗಮನಕ್ಕೆ ತರೋಕೆ ನಾನು ಪ್ರಯತ್ನಿಸಿದೆ. ಒಂದು ಈಗಾಗಲೇ ನಿರೂಪಕರು ಪ್ರಸ್ತಾಪಿಸಿದ ಹಾಗೆ 2001 ಪಂಪ ಹುಟ್ಟಿ 1100 ಆಯ್ತು ಅಂತನ್ನುವಂತ ಒಂದು ಸಂದರ್ಭವನ್ನ ಒಂದು ಅದನ್ನ ಸ್ಮರಣೀಯವಾಗಿ ಮಾಡಬೇಕು ಅಂತನ್ನೋ ಕಾರಣಕ್ಕಾಗಿ ಕನ್ನಡದ ಶ್ರೇಷ್ಠ ಚಿಂತಕರಾಗಿದ್ದಂತ ಕಿರಣ್ ನಾಗರಾಜ್ ಅವರ ನಿರ್ದೇಶನದಲ್ಲಿ ಸಿ ಜಿ ಕೃಷ್ಣಸ್ವಾಮಿ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪಂಪನ ನಾಟಕಗಳ ಪಂಪನ ಕೃತಿಗಳನ್ನ ಆಧರಿಸಿ ನಾಟಕಗಳನ್ನ ರಚಿಸುವಂತ ಒಂದು ಕಾರ್ಯಕ್ರಮವೊಂದನ್ನ ಆಯೋಜಿಸಿದ್ರು. ಅದರಲ್ಲಿ ಸುಮಾರು 10 ನಾಟಕ ಅಂದ್ರೆ ಹಲವು ತಲೆಮಾರುಗಳ ತುಂಬಾ ಸಿದ್ದರಾಮಯ್ಯನವರ ತರದ ಎಸ್ ಜಿ ಸಿದ್ದರಾಮಯ್ಯನವರ ತರದ ಹಿರಿಯರಿಂದ ಹಿಡಿದು ಎನ್ ಕೆ ಹನುಮಂತಯ್ಯನ ಅಷ್ಟು ಆ ಕಾಲಕ್ಕೆ ಇನ್ನು ಅವನು ಯುವಕ 22-23 ಯುವಕನವರೆಗಿನ ಹಲವು ತಲೆಮಾರುಗಳ 3-4 ಒಂದು 10-12 ಬರಹಗಾರರನ್ನ ನಾಟಕ ಬರೆಯಬಲ್ಲ ಸಾಮರ್ಥ್ಯ ಇದ್ದವರನ್ನ ಕರೆದು ಒಂದು 3 ವಿಶೇಷ ಶಿಬಿರವನ್ನ ಮಾಡಿ ಕನ್ನಡ ಅಂದ್ರೆ ಪಂಪನ ಕೃತಿಗಳ ಒಳಗೆ ಹುದುಗಿರಬಹುದಾದಂತ ನಾಟಕಗಳನ್ನ ಆಯ್ದು ಅದನ್ನ ನಾಟಕೀಯತೆಯನ್ನ ಪ್ರತ್ಯೇಕಿಸಿ ಅದರ ಮೂಲಕ ವರ್ತಮಾನಕ್ಕೆ ಅಗತ್ಯವಿರುವ ಹಾಗೆ ಪಂಪನ ಮೂಲಕ ವರ್ತಮಾನವನ್ನ ನಾವು ಚರ್ಚೆ ಮಾಡೋದಕ್ಕೆ ಸಾಧ್ಯವಾಗುವ ಹಾಗೆ ನಾಟಕ ರೂಪಿಸಬೇಕು ಅನ್ನುವಂತ ಆಶಯವನ್ನು ಹೊಂದಲಾಗಿತ್ತು. ಅದರ ಪಂಪನ ರಂಗರೂಪಕಗಳು ಅನ್ನುವ ಹೆಸರಿನಲ್ಲಿ ಸಂಸ್ಕೃತಿ ಇಲಾಖೆ ಆ ಪುಸ್ತಕವನ್ನು ಪಬ್ಲಿಷ್ ಮಾಡಿದೆ. ನಿಮಗೆಲ್ಲ ಗೊತ್ತಾಗ ಅದರಲ್ಲಿ ರಾಜಪದಳವಾಗಿರ್ಬೋದು ಮತ್ತೆ ಎನ್ ಕೆ ಹನುಮಂತಯ್ಯ ಎಚ್ ಎಲ್ ಪುಷ್ಪ ಅವರು ಎನ್ ಎಲ್ ಎನ್ ಮುಕುಂದರಾಜ್ ಅವರು ಪ್ರೊಫೆಸರ್ ಶಿವರಾಮಯ್ಯನವರು ಹೀಗೆ ಹಲವು ಜನ ಕಂಬಾಳುವವರು ನಾಟಕ ಕೃತಿಗಳನ್ನ ಪಂಪನ ಕೃತಿಗಳನ್ನೇ ಆಧರಿಸಿ ನಾಟಕಗಳನ್ನ ಬರೆದರು. ಆ ನಾಟಕಗಳನ್ನ ಬರೆದಾದ್ಮೇಲೆ ನಮ್ಗೆ ಅನಿಸು ಅರೆ ಪಂಪನ ಕೃತಿಗಳ ಒಳಗೆ ಇಂಥ ನಾಟಕಗಳು ಉದುಗಿದ್ದುವೆ. ಹಾಗಾದ್ರೆ ಪಂಪನ ಕಾವ್ಯದ ಅಂದ್ರೆ ವಿಕ್ರಮಾರ್ಜುನ ವಿಜಯದೊಳಗೆ ಮತ್ತು ಆದಿಪುರಾಣದೊಳಗೆ ನೀವು ಪಂಪ ಭಾರತ ನಾನು ನಾಟಕವನ್ನ 100 ಈಗಲೂ 2004 ಶುರುವಾಗಿದ್ದು ಇವತ್ತಿಗೂ ಕೂಡ ಪಂಪ ಸಮುದಾಯ ಬೆಂಗಳೂರು ಸಮುದಾಯದವರು ಈ ನಾಟಕವನ್ನ ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಆಗಾಗ ಇದನ್ನ ಪ್ರದರ್ಶನ ಮಾಡ್ತಾನೆ ಬರ್ತಾ ಇದ್ದಾರೆ. ಜನ ಅದನ್ನ ನೋಡಿ ಆನಂದಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಪಂಪನನ್ನ ಈಗ ವರ್ತಮಾನಕ್ಕೆ ನಾವು ಪರಿಚಯ ಮಾಡ್ಕೊಳ್ಳೋಕೆ ಈ ನಾಟಕ ಸಹಾಯ ಮಾಡೋದ್ರ ಜೊತೆಗೆ ಒಂದು ಆಯಾಮವನ್ನ ಅದ್ ನಮ್ಗೆ ಪರಿಚಯ ಮಾಡ್ಕೊಡ್ತಾ ಇದೆ. ಅದೇನು ಅಂತಂದ್ರೆ ಪಂಪನ ಕೃತಿಯ ಒಳಗೆ ಹುದುಗಿದ್ದ ನಾಟಕವನ್ನು ಕೂಡ ನಮಗೆ ಅದು ಎತ್ತಿ ತೋರಿಸ್ತಾ ಇದೆ. ಸೊ ಹಾಗೇನೆ ಪಂಪನ ಒಳಗೆ ಅದು ಇರೋದಾದ್ರೆ ಹಿಂದೆನೆ ರಂಧನ ಗದಾಯುದ್ಧವೇ ಒಂದು ನಾಟಕದ ಹಾಗೆ ಇದೆ. ಮತ್ತು ನಾಟಕದಲ್ಲಿ ನಾವು ಬಳಸಬಹುದಾದಂತ ಯಾವ್ದನ್ನ ಸಿಂಹಾವಲೋಕನ ಕ್ರಮ ಅಂತ ನಾವು ಕರಿತೀವಿ, ಫ್ಲಾಶ್ ಬ್ಯಾಕ್ ಟೆಕ್ನಿಕ್ ಅಂತ ನಾಟಕ ಆಧುನಿಕ ನಾಟಕ ರಚನೆಯಲ್ಲಿ ತುಂಬಾ ಪ್ರಮುಖವಾದಂತ ಒಂದು ರಂಗತಂತ್ರ ಅದು, ಈ ಫ್ಲಾಶ್ ಬ್ಯಾಕ್ ಅಂತನ್ನುವಂತ ಒಂದು ಪರಿಕಲ್ಪನೆ. ಅದನ್ನ ರನ್ನ ಗದಾಯುದ್ಧದಲ್ಲಿ ಹೇಗೆ ದುರ್ಯೋಧನ ದೃಷ್ಟಿಕೋನದಿಂದ ಅದನ್ನ ಅಲ್ಲಿ ಬರುವ ಆ ನಾಟಕೀಯವಾದ ದೃಶ್ಯಗಳನ್ನ ಎಷ್ಟು ಅದ್ಭುತವಾಗಿದೆ ಕನ್ನಡ ಪರಂಪರೆ ಮುಖ್ಯವಾಗಿ ಅದಕ್ಕೆ ರಿಯಾಕ್ಟ್ ಮಾಡಿರೋದ್ರಲ್ಲಿ BMC ಅವರಿಂದ ಶುರು ಮಾಡಿ ಎಲ್ಲ ಕನ್ನಡದ ಶ್ರೇಷ್ಠ ಮನಸ್ಸುಗಳು ಈ ರನ್ನ ಮತ್ತು ಪಂಪ ಹರಿಶ್ಚಂದ್ರನ ರಾಘವಾಂಕನ ಕಾವ್ಯದ ಒಳಗೆ ಅಥವಾ ಹರಿಹರನ ಅವರ ರಗಳೆಗಳಲ್ಲಿ ಇರುವ ಅನೇಕ ನಾಟಕೀಯವಾದ ನೆಲೆಗಳನ್ನ ಗುರುತಿಸುವವನ್ನ ಮಾಡಿದ್ದಾರೆ. ಆದರೆ ಅವುಗಳನ್ನ ನಾಟಕೀಯತೆ ಅಂಶಗಳಾಗಿ ಗುರುತಿಸಿದ್ದಾರೆ. ಆದ್ರೆ ಅದನ್ನ ನಾಟಕ ಪರಂಪರೆ ಅಂತಾಗ್ಲಿ ಅದನ್ನು ನಮ್ಮ ಕನ್ನಡದ ರಂಗ ಪರಂಪರೆ ಅಂತಾಗ್ಲಿ ಯಾರು ದಾಖಲಿಸದಿರೋದು ನಮ್ಗೆ ಈ ಕನ್ನಡದ ರಂಗ ಪರಂಪರೆಯ ಶೋಧವನ್ನ ನಾವು ಇಲ್ಲಿವರೆಗೂ ನಾವು ರೂಪಿಸಿಕೊಳ್ಳದೆ ಹೋಗಿದ್ದಕ್ಕೆ ಕಾರಣ ಏನಂತಂದ್ರೆ ನಾವು ಅದರೊಳಗಿರುವಂತ ನಾಟಕವನ್ನ ಅದು ನಾಟಕ ಅಂತ ನಾವು ಗುರುತಿಸದೆ ಹೋಗಿದ್ವಿ. ಸೊ ಇದು ನನಗೆ ನನ್ನನ್ನ ಆಗ ನಿರಂತರವಾಗಿ ಕಾಡ್ತಾ ಇತ್ತು. ಅದರ ತಾಜಾ ಉದಾಹರಣೆ ಅಂತಂದ್ರೆ ಈಗ ಮಲೆಗಳಲ್ಲಿ ಮದುಮಗಳು ನಾಟಕ ಕಾದಂಬರಿ ಒಳಗೆ ಅಂತ ನಾಟಕ ಒಂದು ಹುದುಗಿತ್ತು ಅಂತನ್ನೋದನ್ನ ಈಗ ಅದು 111 ಶೋಗಳು ಈಗಾಗಲೇ ನಿರೂಪಕರು ಬಹುಶಃ ನಾನು ಒದಗಿಸಿರುವಂತ ಅಪ್ಡೇಟ್ ಅನ್ನ ಅದನ್ನು ನೋಡ್ಕೊಂಡು ಹೇಳ್ತಾ ಇದ್ರೆ ಈಗ 111 ಶೋಗಳಾಗಿದೆ. ಇಲ್ಲಿವರೆಗೂ ಸುಮಾರು 75,000 ಜನ ಆ ನಾಟಕವನ್ನ ನೋಡಿದ್ದಾರೆ. ಮತ್ತೆ ಅದನ್ನ ಡಿಮ್ಯಾಂಡ್ ಇದೆ, ಮತ್ತೆ ಅದನ್ನ ನಾಟಕ ಮಾಡಿ ಅಂತ ಒತ್ತಾಯಿಸ್ತಿದ್ದಾರೆ. ಅಂದ್ರೆ ಮಲೆಗಳಲ್ಲಿ ಮದುಮಗಳಲ್ಲಿ ಹೀಗೆ ಒಂದು ಅದ್ಭುತವಾದಂತ ಒಂದು ನಾಟಕ ಅದು ಹುದುಗಿತ್ತಲ್ಲ,
ನೆಲೆಗಳಲ್ಲಿ ಮದುಮಗಳನ್ನ ಒಂದು ಕಾದಂಬರಿಯಾಗಿ ಸಾಹಿತ್ಯ ಕೃತಿಯಾಗಿ ಅದು ಮಹೋನ್ನತವಾದ ಅನುಭವವನ್ನ ಕೊಡ್ತದೆ. ಅದು ಖಂಡಿತವಾಗಿಯೂ ಅದನ್ನ ನಾಟಕ ರೀಪ್ಲೇಸ್ ಮಾಡುತ್ತೆ ಅಂತ ನಾನು ಹೇಳುದಿಲ್ಲ. ಆದ್ರೆ ನಾಟಕವಾಗಿಯೂ ಕೂಡ ಮದುಮಗಳನ್ನ ನಾವು ಪ್ರದರ್ಶನ ಮಾಡೋದಕ್ಕೆ ಸಾಧ್ಯ ಇದೆ ಅಂದ್ರೆ ಆ ಸಾಧ್ಯತೆ ಕೃತಿಯ ಒಳಗೆ ಇದ್ದ ಸಾಧ್ಯತೆಯಾಗಿ ಅದು ಇದೆ ಹೊರತು ಅದಕ್ಕೆ ನಾವು ಈ ಸಾಧ್ಯತೆಯನ್ನ ಹೊರಗಿಂದ ತಂದು ಆರೋಪಿಸಿದಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಹಾಗಾದ್ರೆ ನನ್ನ ಮಾತಿನ ಸಾರಾಂಶ ಇಷ್ಟೇ. ಕನ್ನಡದ ನಾಟಕ ಪರಂಪರೆಯನ್ನ ನೀವು ಗುರುತಿಸುವಾಗ ಈಗಾಗಲೇ ಪ್ರಸಿದ್ಧವಾಗಿರುವಂತ ಲಭ್ಯವಾಗಿರುವಂತ ನಮಗೆ ಒಡಾರದಿನ ಕಥೆಗಳಿದ್ದಿರಬಹುದು ಅಥವಾ ಪಂಪನ ಮಹಾಕಾವ್ಯಗಳಿದ್ದಿರಬಹುದು ರಂಗನ ಜನ್ನನ ಯಶೋಧರ ಚರಿತ್ರೆ ಇದ್ದಿರಬಹುದು ಈ ರೀತಿಯಾಗಿ ಯಾವುದು ಭರತೇಶನ ವೈಭವದಲ್ಲಿ ಭರತೇಶ ವೈಭವದಲ್ಲಂತೂ ಒಂದು ರಂಗಮಂಟಪ ಹೇಗಿರಬೇಕು ಅನ್ನುವಂತ ಕಲ್ಪನೆಯನ್ನೇ ಆತ ಒಂದು ಚಿತ್ರಿಸ್ತಾರೆ ಒಂದು ಕಡೆ ಚಿತ್ರಿಸ್ತಾರೆ. ನನಗೆ ನೆನಪಾಗುವ ಹಾಗೆ ಪಂಪನ ಆದಿಪುರಾಣ ಒಳಗೆ ಎರಡು ಪ್ರಕರಣಗಳು ತುಂಬಾ ನಾಟಕದ ರಂಗ ಪರಿಕಲ್ಪನೆ ಪಂಪನಿಗೆ ರಂಗ ಕಲ್ಪನೆ ರಂಗದ ರಂಗಭೂಮಿಯ ಕಲ್ಪನೆ ಮತ್ತು ನಟ ನಟಿಯರ ಕಲ್ಪನೆ ಅದು ರಂಗ ಪ್ರವೇಶದ ಕಲ್ಪನೆ ಇವೆಲ್ಲವೂ ಕೂಡ ಯಾವುದನ್ನ ನಾವು ಆಧುನಿಕ ಕಾಲದಲ್ಲಿ ಎಕ್ಸಿಟ್ ಎಂಟ್ರಿಗಳಂತೆಲ್ಲ ಮಾತಾಡ್ತೀವಿ ಅಂತಹ ಸಂಪೂರ್ಣವಾದ ರಂಗ ರೂಪಕ ಕಲ್ಪನೆ ಇದ್ದ ಒಬ್ಬ ಕವಿ ಆತ ಅನ್ನೋದಕ್ಕೆ ನಮಗೆ ಋಷಭ ದೇವನ ಜನನದ ಸಂದರ್ಭದಲ್ಲಿ ಇಂದ್ರ ಬಂದು ನಾಡುವ ಆನಂದ ನೃತ್ಯ ಅಂತ ಒಂದು ಭಾಗ ಇದೆ. ಈ ಋಷಭ ದೇವನ ಆನಂದ ನೃತ್ಯದ ಭಾಗವಾಗ್ಲಿ ಅಥವಾ ಋಷಭ ದೇವನ ನಿಷ್ಕ್ರಮಣಕ್ಕೆ ಕಾರಣವಾಗುವಂತ ನೀಲಾಂಜನೇಯ ನೃತ್ಯ ಆಗ್ಲಿ ಈ ಎರಡು ನೀಲಾಂಜನೇಯ ನೃತ್ಯ ಭಾಗ ಮತ್ತು ಇಂದ್ರನ ಆನಂದ ನೃತ್ಯದ ಭಾಗಗಳೇನಿವೆ ಅವು ಸಂಪೂರ್ಣವಾಗಿ ಕನ್ನಡದ ರಂಗಭೂಮಿಯ ಮೂಲ ಪಠ್ಯಗಳಾಗಿ ಮೂಲ ಚಹರೆಗಳಾಗಿ ನಾವು ಪರಿಗಣಿಸ್ಬೇಕು. ಆಗ ನಿಮಗೆ ಪಂಪ ಕೇವಲ ಮಹಾಕವಿ ಮಾತ್ರ ಅಲ್ಲ ಆತ ಒಬ್ಬ ಆದ್ಯ ರಂಗ ನಾಟಕಕಾರನಾಗಿಯೂ ಕೂಡ ನಾವು ಅದನ್ನ ಗುರುತಿಸಬೇಕಾದಂತ ಅವಶ್ಯಕತೆ ಬರ್ತದೆ. ಸೊ ಇದು ಸ್ವಲ್ಪ ದೂರ ಸಮನ್ವಯ ಮಾಡಿ ನಾನು ಹೇಳ್ಬೋದು ಅಂತ ಅನ್ಸ್ಬೋದು. ಅದನ್ನ ಯಾರು ಬೇಕಾದ್ರೂ ಹಾಗೆ ಪಂಪನಲ್ಲಿ ಇರೋ ಅಂದ್ರೆ ಯಾವುದೇ ಒಂದು ಕಾದಂಬರಿಯಲ್ಲೋ ಕಾದಿಯಲ್ಲೋ ಒಂದು ನಾಟಕೀಯ ಭಾಗ ಇದ್ರೆ ಅವ್ರನ್ನ ನಾಟಕಕಾರರು ಅಂತ ನಾವು ಕರಿಬಹುದೇ ಅಂತ ನೀವು ನನ್ನ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇದೆ. ಆದ್ರೆ ನಾನು ಹೇಳ್ತಿರುವಂತದ್ದು ನಾಟಕೀಯ ಲಕ್ಷಣವಿರುವುದಲ್ಲ, ನಾಟಕವೇ ಇರುವುದು ಅಂತ ಅನ್ನೋದನ್ನ ನಾನು ಹೇಳ್ತಾರೆ. ನಾಟಕವೇ ಇರುವ ಹಾಗೆ ನಾಟಕವೇ ಒಳಗೆ ಉದುಗಿರುವ ಹಾಗೆ ಬರದಂತ ಕೃತಿಗಳಿದ್ರೆ ಅವುಗಳನ್ನ ಅದನ್ನ ಗುರುತಿಸುವ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಇದನ್ನ ರೂಪಕ ಸಾಮರ್ಥ್ಯ ಅಂತ ನಾವು ಕರಿತೀವಿ, ರಂಗ ರೂಪಕದ ಸಾಮರ್ಥ್ಯ. ಪ್ರತಿ ನಾಟಕಕಾರ ಕೂಡ ಒಂದು ರಂಗ ಕಲ್ಪನೆಯನ್ನ ಮಾಡಬೇಕಾಗುತ್ತೆ. ಆ ರಂಗ ಕಲ್ಪನೆಯ ಮೂಲಕವಾಗಿ ಅವರು ಆ ಘಟನೆಗಳನ್ನ ಮತ್ತು ಬದುಕನ್ನ ಅಲ್ಲಿ ಜೋಡಿಸಿ ನಮ್ಮ ಮುಂದೆ ಒಂದು ಅನುಭವಕ್ಕಾಗಿ ತೆರೆದಿಡಬೇಕಾಗುತ್ತೆ. ಅದು ಕುವೆಂಪು ಅವರನ್ನ ತೆಗೆದುಕೊಳ್ಳಿ ಅಥವಾ ಕಾರ್ನಾಡರನ್ನ ತೆಗೆದುಕೊಳ್ಳಿ, ಕಂಬಾರನ್ನ ತೆಗೆದುಕೊಳ್ಳಿ, ಯಾರನ್ನ ತೆಗೆದುಕೊಂಡ್ರು ಕೂಡ ನಾವು ಅದನ್ನ ಪರೀಕ್ಷೆ ಮಾಡಿ ನೋಡೋದಕ್ಕೆ ನಮಗೆ ಅವಕಾಶ ಇದ್ದೇ ಇದೆ. ಸೊ ಅದರಿಂದ ಕುವೆಂಪು ಅವರ ಕೃತಿಗಳ ಮೂಲಕ ನೀವು ಬೇಕಾದ್ರೆ ಈ ನಾನು ಹೇಳುವಂತ ಒಂದು ಯಾವ ಈ ಹೈಪೋಥಿಸಿಸ್ ಇದೆ ಅದನ್ನ ನಾವು ಈ ಪ್ರಮೇಯವನ್ನು ಪರೀಕ್ಷೆ ನೋಡೋದಕ್ಕೆ ಅವಕಾಶವಿದೆ. ಅದರಿಂದಲೇ ನಾನು ಇಲ್ಲಿವರೆಗೂ ಈ ಹುಡುಕಾಟವನ್ನು ಮಾಡ್ತಾ ಇದ್ದೇನೆ. ಕನ್ನಡ ರಂಗ ಪರಂಪರೆ ಅನ್ನೋದು ಇದ್ರೆ ಅದು ಹೇಗಿರುತ್ತೆ, ಅದರ ಸ್ವರೂಪ ಏನಿದ್ದಿರ್ಬೋದು ಅಂತ ನಾನು ಹುಡುಕಿದ್ರೆ ನನಗೆ ಬಹಳ ಸ್ಪಷ್ಟವಾಗಿ ಕಾಣಿಸುವ ಉತ್ತರ ಏನಂತಂದ್ರೆ ಕುವೆಂಪು ಅವರ ನಾಟಕಗಳು. ಸುಮಾರು ಒಂದು 10 ವರ್ಷಗಳ ಹಿಂದೆ ಒಂದು ಆಶ್ಚರ್ಯಕರವೂ ಮತ್ತು ವಿಷಾದಕರವೂ ಆದ ಒಂದು ಸ್ಟೇಟ್ಮೆಂಟ್ ಅನ್ನ ಕಾರ್ನಾಟರ್ ಕೊಟ್ಟರು. ಅವ್ರು ಕಲ್ಕತ್ತಾದಲ್ಲೆಲ್ಲ ಮಾತಾಡ್ತಾ ಕುವೆಂಪು ಅವರಕ್ಕೆ ಅವರು ನಾಟಕಕಾರರಲ್ಲ, ಯಾಕೆಂದ್ರೆ ಅವರಿಗೆ ಒಂದು ರಂಗ ಪರಿಕಲ್ಪನೆಯನ್ನು ಮಾಡೋದಕ್ಕೆ ಬರುವುದಿಲ್ಲ ಅಂತ. ಸೊ ಕುವೆಂಪು ಅವರ ರಂಗ ಪರಿಕಲ್ಪನೆಯನ್ನ ಪ್ರಶ್ನಿಸಿದ ಕಾರ್ನಾಡರು ಯಾವುದನ್ನ ತನ್ನ ತಲೆ ಒಳಗೆ ರಂಗ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರು ಅಂದ್ರೆ ಅವರು ಬ್ರಿಟಿಷ್ ಯುರೋಪಿನ ರಂಗಭೂಮಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ಅಥವಾ ಗ್ರೀಕಿನ ರಂಗಭೂಮಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಅಥವಾ ಸಂಸ್ಕೃತದ ರಂಗಭೂಮಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಮಾತನ್ನ ಹೇಳಿದ್ರು. ಹಾಗಾಗಿ ಕುವೆಂಪು ಅವರ ಕಾರ್ನಾಡರಿಗೆ ಕನ್ನಡ ರಂಗಭೂಮಿಯಲ್ಲಿ ಅವರು ಇಂಗ್ಲಿಷ್ ಸಾಹಿತ್ಯದ ಅಭ್ಯಾಸಿ ಆದ್ರಿಂದ ಮತ್ತು ಇಂಗ್ಲಿಷ್ ಯುರೋಪಿನ ಪ್ರಪಂಚದ ಬೇರೆ ಬೇರೆ ರಂಗಭೂಮಿಗಳ ಎಕ್ಸ್ಪೀರಿಯನ್ಸ್ ಇದ್ದಂತ ಕಾರ್ನಾಡರು ಈ ತರ ಮಾತು ಹೇಳೋದಕ್ಕೆ ಕಾರಣವಾಗಿದ್ದೇನೆಂದ್ರೆ ಕುವೆಂಪು ಅವರ ಮೇಲೆ ಅವರಿಗೆ ಒಂದು ರೀತಿಯ ನಿರ್ಲಕ್ಷ್ಯವಿದೆ ಅಂತ ನಾನು ಹೇಳ್ತಾ ಇಲ್ಲ. ಕುವೆಂಪು ಅವರ ನಾಟಕಗಳನ್ನ ಅವ್ರು ಅರ್ಥ ಮಾಡಿಕೊಳ್ಳೋದಕ್ಕೆ ಬೇಕಾಗಿದ್ದಂತ ಒಂದು ಚೌಕಟ್ಟನ್ನ ನಾವೇ ನಿರ್ಮಾಣ ಮಾಡಿಕೊಟ್ಟಿರ್ಲಿಲ್ಲ. ಅಂದ್ರೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆ, ನಮ್ಮ ವಿಶ್ವವಿದ್ಯಾನಿಲಯಗಳಾಗ್ಲಿ ಅಥವಾ ನಮ್ಮ ರಂಗ ಸಂಶೋಧಕರಾಗ್ಲಿ ಅಥವಾ ನಮ್ಮ ರಂಗ ವಿಮರ್ಶಕರಾಗ್ಲಿ, ನಾವು ಅದನ್ನ ಕುವೆಂಪು ನಾಟಕಗಳನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಸಾಮರ್ಥ್ಯವನ್ನ ನಾವು ಅದನ್ನ ನಿರ್ಮಾಣ ಮಾಡಿಕೊಟ್ಟಿಲ್ಲದ್ರಿಂದ ಕುವೆಂಪು ನಾಟಕಗಳನ್ನ ಕಾರ್ನಾಡರು ಗ್ರಹಿಸೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ.
ಕುವೆಂಪು ಅವ್ರ ನಾಟಕಗಳು ಅವ್ರನ್ನ ಅದರಿಂದಲೇ ಕುವೆಂಪು ಅವ್ರ ನಾಟಕಾರರಲ್ಲ ಅಂತ ಅದೊಂದು ಬಹಳ ದೊಡ್ಡ ವಿವಾದವಾಯ್ತು. ಬಹಳ ದೊಡ್ಡ ಕರ್ನಾಟಕದ ಮೇಲೆ ಅನೇಕ ಜನ ಕುವೆಂಪು ಅವ್ರನ್ನ ಪ್ರೀತಿಸುವವರು ಕುವೆಂಪು ಮೇಲೆ ಜಗಳ ಮಾಡಿದ್ರು. ಈ ಜಗಳಗಳ ಒಳಗೆ ಮಿಸ್ ಆಗಿದ್ದೇನಂತಂದ್ರೆ ಆಕ್ಚುಲಿ ಯಾವ ಕಾರಣಕ್ಕೆ ಜಗಳ ಮಾಡ್ತಿದ್ದಾರೆ ಅನ್ನೋ ಈ ಜಗಳ ಹುಟ್ಟಿದ್ದ ಕಾರಣ ಏನು ಅನ್ನೋದನ್ನು ಬಿಟ್ಟು ಕುವೆಂಪು ಮೇಲೆ ಅಭಿಮಾನದಿಂದ ಸಮರ್ಥಿಸುವ ಹಾಗೆ ಕೆಲವರು ಅಥವಾ ಕಾರ್ನಾಡರು ಉದ್ದಟತನದಿಂದ ಕುವೆಂಪು ಅವರನ್ನ ಪ್ರಶ್ನಿಸಿದ್ರು ಅನ್ನೋ ರೀತಿಯಲ್ಲಿ ಈ ರೀತಿ ಚರ್ಚೆ ಆಯ್ತು. ಆಕ್ಚುಲಿ ಅಲ್ಲಿ ಆದ ಚರ್ಚೆ ಆಗ್ಬೇಕಾದ ಚರ್ಚೆ ಏನಂತಂದ್ರೆ ಕುವೆಂಪು ನಾಟಕಕಾರರಾಗಿ ಸೃಷ್ಟಿಸಿದ ರಂಗ ಪಠ್ಯ ಇದೆಯಲ್ಲ ಅದು ಯಾವ ಪರಂಪರೆಗೆ ಸೇರಿದ್ದು ಅನ್ನೋ ಪ್ರಶ್ನೆ ಕೇಳ್ಕೊಂಡಿದ್ರೆ ಈ ಸಮಸ್ಯೆ ಬಗೆಹರಿಯಿತು. ನನಗೆ ತಿಳಿದಾಗೆ ಕುವೆಂಪು ಅವರು ಕನ್ನಡ ಈ ಸಾಹಿತ್ಯ ಕೃತಿಗಳ ಒಳಗೆ ಹುದುಗಿರುವ ರಂಗಭೂಮಿಯನ್ನ ಅವರು ಗ್ರಹಿಸಿ ಅವರು ತಮ್ಮ ನಾಟಕಗಳಲ್ಲಿ ಆ ರಂಗ ಪರಿಕಲ್ಪನೆಗಳನ್ನ ತರೋದಿಕ್ಕೆ ಪ್ರಯತ್ನಿಸ್ತಾ ಇದೆ. ನೀವು ಯಾವುದೇ ನಾಟಕವನ್ನ ಉದಾಹರಣೆಯಾಗಿ ತೆಗೆದುಕೊಂಡು ನೋಡ್ಬೋದು. ಈಗ ನೀವು ಅವರ ಬಹಳ ಪ್ರಸಿದ್ಧವಾದಂತಹ ಶೂದ್ರ ತಪಸ್ವಿ ನಾಟಕವನ್ನ ನೀವು ಗಮನದಲ್ಲಿಟ್ಕೊಂಡು ನೋಡಿ. ಆ ಶೂದ್ರ ತಪಸ್ವಿ ನಾಟಕವನ್ನ ಗಮನದಲ್ಲಿಟ್ಕೊಂಡು ನೋಡಿದ ತಕ್ಷಣ ನಿಮಗೆ ಅಲ್ಲಿ ಎಲ್ಲ ಆ ಸ್ಟೇಜ್ನ ಕಲ್ಪನೆ ಒಳಗೆ ಅದೊಂದು ಅವರಿಗೆ ಮರಗಳೇ ಮಾತನಾಡುವ ಕಲ್ಪನೆಯನ್ನ ಮಾಡ್ತಾರೆ. ವೃಕ್ಷ ಭೈರವ ಅನ್ನುವಂತ ಒಂದು ಕಲ್ಪನೆ ತರ್ತಾರೆ. ಸೊ ಅಲ್ಲಿ ಲೋಕ ಲೋಕಗಳಿಂದಲ್ಲ ವ್ಯಕ್ತಿಗಳು ಬಂದು ಅಲ್ಲಿ ಈ ಲೋಕದ ಜೊತೆ ಮಾತನಾಡುವ ಹಾಗೆ ಅಂದ್ರೆ ಸರ್ರಿಯಲಿಸಂ ಅಂತ ನಾವು ಯಾವ್ದನ್ನ ಅನಂತರ ಕರೆದ್ವಿ, ಆ ರೀತಿಯಾದಂತ ಒಂದು ಮ್ಯಾಜಿಕಲ್ ರಿಯಲಿಸಂನ ಅಂಶಗಳನ್ನೆಲ್ಲವನ್ನು ಕೂಡ ಕುವೆಂಪು ಅವರು ತಮ್ಮ ರಂಗದ ಕಲ್ಪನೆಯಲ್ಲಿ ತರ್ತಾರೆ. ಈ ಕುವೆಂಪು ಅವರಿಗೆ ಈ ತರದ ಈ ಮ್ಯಾಜಿಕಲ್ ರಿಯಲಿಸಂ ತರದ ಒಂದು ರಂಗಕಲ್ಪನೆ ಅದು ಎಲ್ಲಿಂದ ಬಂತು? ನೀವು ಅದಕ್ಕೆ ನೀವು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಕನ್ನಡ ಕೃತಿಗಳನ್ನ ಸರಿಯಾದ ಅಂದ್ರೆ ಮಹಾಕಾವ್ಯಗಳನ್ನು ಸರಿಯಾಗಿ ಓದಿದ್ರೆ ನಮಗೆ ಅಲ್ಲಿ ಇದರ ಲಕ್ಷಣಗಳು ಕಾಣಿಸ್ತವೆ. ಈಗ ನೀಲಾಂಜನ ನೃತ್ಯದಲ್ಲಿ, ಪಂಬನ ನೀಲಾಂಜನ ನೃತ್ಯದಲ್ಲಿ ಆದಿದೇವನ ನಿಷ್ಕ್ರಮಣಕ್ಕೆ ಕಾರಣವಾಗುವ ಹಾಗೆ ಅಲ್ಲೊಂದು ಇಂದ್ರನ ನೇತೃತ್ವದಲ್ಲಿ ಈತನಿಗೆ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನ ಆದಿದೇವ ನೋಡ್ತಾ ಇದ್ದಾರೆ. ನೀಲಾಂಜನೆ ಡಾನ್ಸ್ ಮಾಡ್ತಾ ಮಾಡ್ತಾ ಅದು ನೃತ್ಯದ ಅತ್ಯಂತ ಉಚ್ಚರಾಯ ಸ್ಥಿತಿಯಲ್ಲಿರುವಾಗ ಅದು ಆಕೆ ಆಯುಷ್ ಮುಗಿದು ಅವಳು ಪ್ರಾಣ ಹೋಗ್ತು. ಆದ್ರೆ ಆ ನೃತ್ಯ ಇನ್ನೂ ಪೂರ್ಣವಾಗಿಲ್ಲ, ಅದು ಕಂಪ್ಲೀಟ್ ಆಗ ಮೊದಲೇ ಮಧ್ಯದಲ್ಲಿ ಆಕೆ ಪ್ರಾಣ ಹೋಗ್ತಾ ಇದೆ, ಅವಳ ಆಯುಷ್ ಮುಗಿದು ಹೋಗ್ತಾ ಇದೆ. ಸೊ ದಿವ್ಯಜ್ಞಾನಿ ಆಗಿರೋದ್ರಿಂದ ಮತ್ತು ಕಾಲಜ್ಞಾನಿ ಆಗಿರೋದ್ರಿಂದ ಇಂದ್ರನಿಗೆ ಇದು ಗೊತ್ತಾಗುತ್ತೆ, ಅವಳು ಮುಂದಿನ ಕ್ಷಣದೊಳಗೆ ಅವಳ ಪ್ರಾಣ ಹೋಗ್ತದೆ. ಆಗ ಅವನು ತನ್ನ ವಿಶೇಷ ಸಾಮರ್ಥ್ಯದಿಂದ ಅವಳ ಶರೀರದ ಒಳಗೆ ಮತ್ತೊಂದು ಜೀವವನ್ನ ಅದೊಂದು ಬೆಂತರವನ್ನ ಅದರೊಳಗೆ ಪ್ರವೇಶ ಮಾಡಿಸಿ ಆ ಡಾನ್ಸ್ ಅನ್ನ ಕ್ರಿಯೇಟ್ ಕಂಟಿನ್ಯೂ ಮಾಡಿಸ್ತಾನೆ. ಆಗ ಈ ಜೀವ ಅವಂಗ್ ಹೋಗೋದಕ್ಕೂ ಆ ಜೀವ ಹಂಗ ಒಳಗೆ ಬಂದು ಮತ್ತೆ ಆ ಡಾನ್ಸ್ ಅನ್ನ ಕಂಟಿನ್ಯೂ ಮಾಡೋದಕ್ಕೂ ಮಧ್ಯೆ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತೇಳಿ, ನ್ಯಾನೋ ಸೆಕೆಂಡ್ ಅಂತೆಲ್ಲ ಈಗೆಲ್ಲ ಈ ರಾಕೆಟ್ ಗಳನ್ನೆಲ್ಲ ಉಡಾವಣೆ ಮಾಡುವಾಗ ಈ ಕಲ್ಪನೆಗಳನ್ನು ಬಳಸ್ತಾರೆ. ಸಮಯವನ್ನ ತುಂಡು 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 ಮಾಡಿ ಅಂದ್ರೆ ಒಂದು ಸೆಕೆಂಡ್ ಅನ್ನ ನೂರಾರು ನೂರಾರು ಭಾಗಗಳನ್ನಾಗಿ ನಾವು ವಿಂಗಡಿಸಿದ್ರೆ ಆ ಒಂದು ತನ್ನ ತುಣುಕು ಸಿಗುತ್ತಲ್ಲ ಅದನ್ನ ನ್ಯಾನೋ ಸೆಕೆಂಡ್ ಅಂತ ಕರೀತಾರೆ. ಅಷ್ಟು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಈ ಪ್ರಾಣ ಹೋಗಿ ಆ ಪ್ರಾಣ ಎರಡೂ ಪ್ರಾಣಗಳು ಏಕಕಾಲಕ್ಕೆ ಇರಕ್ಕಾಗಲ್ಲ, ಆ ಪ್ರಾಣ ಹೋಗ್ಬೇಕು ಈ ಪ್ರಾಣ ಬಂದು ಸೇರ್ಕೋಬೇಕು. ಅದ್ರ ಅದೆಷ್ಟು ಕ್ವಿಕ್ ಆಗಿ ಆಗುತ್ತೆ ಅಂದ್ರೆ ಯಾವುದೋ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಷ್ಟು ಒಳಗೆ ಹಂಗೆ ನಡೆಯುತ್ತೆ. ಆದ್ರೆ ಆ ಎರಡರ ಅಷ್ಟು ಫಾಸ್ಟ್ ಆಗಿ ಅದು ಮಾಡಿದ್ರು ಕೂಡ ಒಂದು ಸಣ್ಣ ಜರ್ಕ್, ಒಂದು ಸಣ್ಣ ಲಯ ತಪ್ಪುವ ಒಂದು ಗ್ರಾಫ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ನೋಡ್ತಾ ಇದ್ದಂತ ಯಾವ ಅದರಲ್ಲಿ ಲೀನವಾಗಿದ್ದಂತ ಯಾವ ರಸಿಕನಿಗೂ ಈ ವ್ಯತ್ಯಾಸ ಗೊತ್ತಾಗದೆ ಹೋದ್ರು ಕೂಡ ದಿವ್ಯ ಅತ್ಯಂತ ಸೂಕ್ಷ್ಮ ಗ್ರಾಹಿಯಾಗಿದ್ದಂತ ಮತ್ತು ತನ್ನ ಇಡೀ ಮನಸ್ಸು ಶರೀರ ಎಲ್ಲವನ್ನು ಕೂಡ ಈ ನಿರ್ವಾಣಕ್ಕೆ ಅದಗೊಳ್ಳುವಷ್ಟು ಮಟ್ಟಿಗೆ ಸೂಕ್ಷ್ಮಗೊಳಿಸಿಕೊಂಡಿದ್ದಂತ ಆದಿದೇವನ ಕಣ್ಣಿಗೆ ಮಾತ್ರ ಈ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಅದು ಅಂತ ನೃತ್ಯದ ಅಂತಹ ಸಂಭ್ರಮದ ಆ ಉತ್ಕಟವಾದ ಗಳಿಗೆ ಒಳಗೆ ಆ ಸಾವು ಸಂಭವಿಸಿದ ಪರಿಣಾಮ ಇವನ ಮೇಲೆ ಬದುಕಿನ ಎಲ್ಲ ನಶ್ವರತೆಯನ್ನ ಅವನಿಗೆ ಆತ ಮನಗಾಣಿಸ್ಬಿಡುತ್ತೆ. ಮತ್ತು ಆತ ತನ್ನ ರಾಜ್ಯ ಅಧಿಕಾರ ಸಂಪತ್ತು ಎಲ್ಲವನ್ನೂ ಕೂಡ ತಿರಸ್ಕರಿಸಿ ಅವನು ಮೋಕ್ಷವನ್ನ ಹುಡುಕುತ್ತಾ ಹೋಗೋದಕ್ಕೆ ಅದು ಕಾರಣವಾಗ್ಬಿಡುತ್ತೆ. ಸೊ ಇದು ಎಷ್ಟು ಅದ್ಭುತವಾದಂತ ಒಂದು ನಾಟಕೀಯವಾಗಿ ಅದು ಆಗ್ತದೆ, ಆ ಘಟನೆ ರೂಪುಗೊಳ್ಳುತ್ತದೆ ಅಂತಂದ್ರೆ ಈ ನಿರೂಪವನ್ನೇ ಸಂಪೂರ್ಣವಾಗಿ ಅಲ್ಲಿಂದ ಅವರು ಶೂದ್ರ ತಪಸ್ವಿಗೆ ಶಿಫ್ಟ್ ಮಾಡ್ಕೋತಾರೆ. ಇಲ್ಲಿಂದ ಆ ರಂಗ ಗ್ರಹಿಕೆಯನ್ನ ಕುವೆಂಪು ಅವರು ಗ್ರಹಿಸ್ಕೋತಾರೆ. ಇನ್ನು ಅವರ ಬೆರಳಿಗೆ ಕೊರಳ ನಾಟಕದಲ್ಲಾಗಿರ್ಬಹುದು ಅಥವಾ ಸ್ಮಶಾನ ಕುರುಕ್ಷೇತ್ರ ನಾಟಕದಲ್ಲಾಗಿರ್ಬಹುದು, ಅವರ ಕೊನೆಯದಾಗಿ ಅವರು ಬರೆದ ಕಾನೀನ ನಾಟಕದವರೆಗೆ ಅವರು ಬರೆದಿರುವಂತಹ ಎಲ್ಲಾ 14 ನಾಟಕಗಳಲ್ಲೂ ಕೂಡ ಅವರ ಜಲಗಾರದಿಂದ ಆರಂಭಿಸಿ 14 ನಾಟಕಗಳವರೆಗೆ ಅವರು ಕಲ್ಪಿಸುವ ರಂಗ ಪರಿಕಲ್ಪನೆ ಅಂದ್ರೆ
ರಂಗಭೂಮಿಯ ಪರಿಕಲ್ಪನೆ, ಸ್ಟೇಜ್ ಡಿಸೈನ್ ಅಂತ ನಾವು ಸಿನಿಕ್ ಡಿಸೈನ್ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಸ್ಟೇಜ್ ಡಿಸೈನ್ ಅಂತ ಇರುತ್ತೆ. ಆ ಸ್ಟೇಜ್ ಡಿಸೈನ್ ಅನ್ನ ಅವರು ಕ್ರಿಯೇಟ್ ಮಾಡೋದಕ್ಕೆ ಅವರು ಬಳಸುವಂತ ಒಂದು ರಂಗರೂಪಕ ಅದು ನಮ್ಮ ಸಾಹಿತ್ಯ ಪರಂಪರೆಯ ಒಳಗಿರುವಂತ ರಂಗರೂಪಗಳನ್ನ ತಗೊಂಡು ಅವರು ನಾಟಕವಾಗಿ ಅದನ್ನ ಮಾರ್ಪಡಿಸ್ತಾ ಇರ್ತಾರೆ. ಸೊ ನಮಗೆ ನಮ್ಮ ಎಲ್ಲಿ ಚರಿತ್ರೆಯಲ್ಲಿ ನಮ್ಮ ಸಾಹಿತ್ಯ ಪರಂಪರೆಯಲ್ಲಿ ಎಲ್ಲೂ ಕೂಡ ನಾವು ಈ ಸಾಹಿತ್ಯ ಕೃತಿಗಳ ಒಳಗೆ ಇದ್ದಂತ ರಂಗ ಕಲ್ಪನೆಗಳನ್ನ ಗುರುತಿಸಿ ಕನ್ನಡ ಪರಂಪರೆಯನ್ನ ಹೇಳದೇ ಇದ್ದಿದ್ರಿಂದಾಗಿ ಮತ್ತು ನಮ್ಮ ರಂಗ ಪರಂಪರೆಯನ್ನು ನಾವು 20ನೇ ಶತಮಾನದಲ್ಲಿ ಇಲ್ಲೋ ಅದು ಪಾರ್ಸಿಯಿಂದ ಶುರು ಮಾಡೋದು ಅಥವಾ ಬ್ರಿಟಿಷ್ ಯುರೋಪಿನಿಂದ ಶುರು ಮಾಡೋದು ಅಥವಾ ಸಂಸ್ಕೃತದಿಂದ ಶುರು ಮಾಡೋದನ್ನ ನಾವು ಅಭ್ಯಾಸ ಮಾಡಿದ್ರಿಂದಾಗಿ ಕನ್ನಡದಲ್ಲಿ ಒಂದು ನಿರಂತರವಾದ ರಂಗ ಪರಂಪರೆ ಇಲ್ಲವೇನೋ ಎನ್ನುವಂತ ಒಂದು ಭ್ರಮೆಯನ್ನ ನಾವೇ ಹುಟ್ಟಿಸಿದ್ದೇವೆ. ಎಲ್ಲ ನಮ್ಮ ಯಾರು ಶೈಕ್ಷಣಿಕವಾಗಿ ರಂಗಭೂಮಿಯನ್ನು ಅಭ್ಯಾಸ ಮಾಡ್ತಿದ್ದಾರೆ ಅವರ ಮನಸ್ಸುಗಳಲ್ಲಿ ಈ ಕಲ್ಪನೆಯನ್ನು ಹುಟ್ಟಿಸಿರೋದ್ರಿಂದ ಅವರು ಪಂಪನ ಕಡೆಯಾಗಲಿ ರಂಗಭೂಮಿಯ ಕಲ್ಪನೆ ಅಂತಂದಾಗ ಪಂಪನ್ನಾಗಲಿ ಅಥವಾ ರನ್ನನ್ನಾಗಲಿ ಅಥವಾ ಕುಮಾರವ್ಯಾಸನನ್ನಾಗಲಿ ಅಥವಾ ಜೈಮಿನಿ ಭಾರತದಲ್ಲಿ ಬರುವಂತ ಲಕ್ಷ್ಮೀಶನನ್ನಾಗಲಿ ನಾವು ತಿರುಗಿ ನೋಡುವುದಿಲ್ಲ. ಆದ್ರೆ ಜೈಮಿನಿ ಭಾರತದಲ್ಲಿರುವಂತ ಲಕ್ಷ್ಮೀಶ, ಭರತೇಶ ವೈಭವದಲ್ಲಿ ಬರುವಂತ ರತ್ನಾಕರ ಇವರೆಲ್ಲ ಎಷ್ಟು ಅದ್ಭುತವಾದಂತಹ ಒಂದು ರಂಗ ಕಲ್ಪನೆಗಳನ್ನ ತಮ್ಮ ಕೃತಿಗಳಲ್ಲಿ ಒದಗಿಸಿಟ್ಟಿದ್ದಾರೆ ಅಂತನ್ನೋದನ್ನ ನಾವು ರಂಗಭೂಮಿಯ ಪರ್ಸ್ಪೆಕ್ಟಿವ್ ಇಂದ, ರಂಗ ರೂಪಕದ ಪರ್ಸ್ಪೆಕ್ಟಿವ್ ಇಂದ ನಾವು ನೋಡಕ್ ಸಾಧ್ಯವಾದ್ರೆ ನೀವು ಹೇಗೆ ಕನ್ನಡ ಸಾಹಿತ್ಯ ಪರಂಪರೆಯನ್ನ 1000 ವರ್ಷಗಳ ಲಿಖಿತವಾದಂತ ಸಾಹಿತ್ಯ ಪರಂಪರೆಯನ್ನ ಇಂಟ್ಯಾಕ್ಟ್ ಅಲ್ಲಿ ನಾವು ತೋರ್ಸಕ್ ಸಾಧ್ಯ ಇದೆಯೋ ಹಾಗೇನೆ ಕನ್ನಡದ ರಂಗಭೂಮಿಯ ರಂಗ ಪರಂಪರೆಯನ್ನು ಕೂಡ 1000 ವರ್ಷಗಳ ರಂಗ ಪರಂಪರೆಯನ್ನು ಕೂಡ ನಾವು ತೋರಿಸೋದಿಕ್ಕೆ ಸಾಧ್ಯ. ನಿಮ್ ಕಾಳಿದಾಸನ್ ಮಾತನ್ನೇ ನಂಬೋದಾದ್ರೆ ರಂಗ ಕಾವ್ಯ ಮತ್ತು ನಾಟಕ ಬೇರೆ ಬೇರೆ ಅಲ್ಲ ಅನ್ನೋದಾದ್ರೆ ಕಾವ್ಯ ಅನ್ನೋದು ಒಂದು ನಾಟಕದ ರೂಪದಲ್ಲೇ ಇರಕ್ಕೆ ಯಾಕೆ ಸಾಧ್ಯ ಆಗ್ಲಾರದು? ಅದನ್ನ ನಾವು ಕಾವ್ಯ ಅಂತ ಕರೆಯುವಾಗ ಅದನ್ನ ನಾಟಕವೂ ಅದು ನಾಟಕವೂ ಆಗಿರುತ್ತೆ, ನಾಟಕವೂ ಆಗಿತ್ತು ಅಂತನ್ನುವಂತ ಒಂದು ಅರ್ಥವೊಂದನ್ನ ನಾವು ಅದನ್ನ ಬಿಟ್ಟು ಅದನ್ನ ಕೇವಲ ಕಾವ್ಯ ಅನ್ನೋ ಅರ್ಥದಲ್ಲಿ ಮಾತ್ರ ಗ್ರಹಿಸಿ ಅದರ ಜೊತೆ ನಾವು ಅನುಸಂಧಾನ ಮಾಡಿರೋದು ಮತ್ತು ವಿಮರ್ಶೆ ಮಾಡಿರುತ್ತಾ ಬಂದಿರುವಂತ ಒಂದು ನೆಲೆಯನ್ನ ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಮತ್ತು ಅದನ್ನೇ ಸಾಹಿತ್ಯ ಚರಿತ್ರೆಗಳಲ್ಲಿ ಮತ್ತು ಅಥವಾ ರಂಗಭೂಮಿಯನ್ನು ಕುರಿತ ವಿಮರ್ಶೆಗಳಲ್ಲಿ ಕೂಡ ನಾವು ಬರೆದಿದ್ದೇವೆ. ಸೊ ಈ ದೃಷ್ಟಿಕೋನದಿಂದ ಕನ್ನಡ ರಂಗಭೂಮಿಯ ಶೋಧ ಮತ್ತು ಕನ್ನಡ ರಂಗ ಪರಂಪರೆಯನ್ನು ಹುಡುಕಿಕೊಳ್ಳಬೇಕಾದಂತ ಅವಶ್ಯಕತೆ ನಮಗೆ ಇವತ್ತು ಅನಿವಾರ್ಯವಾಗಿದೆ. ಯಾಕೆಂದ್ರೆ ಕಾರ್ನಾಡರ ನಾಟಕಗಳಲ್ಲಿ ಇರುವಂತ ರಂಗ ಪರಿಕಲ್ಪನೆಗಳನ್ನ ನೀವು ಕನ್ನಡ ಸಾಹಿತ್ಯ ಪರಂಪರೆಯ ಜೊತೆ ಹುಡುಕೋದಿಕ್ಕೆ ಸಾಧ್ಯವಿಲ್ಲ. ಅದು ಸಂಪೂರ್ಣವಾಗಿ ನಿಮಗೆ ಅದು ಯುರೋಪಿನ ಮತ್ತು ಆಧುನಿಕವಾದಂತ ಯುರೋಪಿನ ರಂಗಭೂಮಿಯ ಜೊತೆಗೆ ಅದು ತಲೆಕಾಕೊಳ್ಳುತ್ತೆ. ಅಲ್ಲಿನ ಎಕ್ಸಿಸ್ಟೆನ್ಶಿಯಲಿಸಂ ನ ಅಸ್ತಿತ್ವವಾದಿ ಪ್ರಶ್ನೆಗಳನ್ನ ಅದು ತಗೊಂಡ್ಬರುತ್ತೆ. ಸೊ ಅಲ್ಲಿ ಹೋದಾಗ ನಿಮ್ಗೆ ಬ್ರೆಕ್ಟ್ ಇರಬಹುದು ಅಥವಾ ಚಕೋವ್ ಇರಬಹುದು ಇಂತ ನಾಟಕಕಾರರು ಮತ್ತು ಇಂಡೈರೆಕ್ಟ್ಲಿ ಅವರನ್ನ ತುಂಬಾ ಇನ್ಫ್ಲುಯೆನ್ಸ್ ಮಾಡಿರುವಂತ ಬೇರೆ ಬೇರೆ ನಾಟಕ ಇಬ್ಸನ್ ಇರಬಹುದು, ಈ ತರದ ನಾಟಕಕಾರ ಲೋರ್ಕಾ, ಈ ತರದ ನಾಟಕಕಾರರನ್ನ ವ್ಯಾಪಕವಾಗಿ ಪ್ರಪಂಚದ ಬೇರೆ ಬೇರೆ ಭಾಗದ ನಾಟಕಕಾರರನ್ನ ಅವರು ಓದ್ತಾ ಇದ್ದರಿಂದಾಗಿ ಅವುಗಳ ಮೂಲಕವಾಗಿ ಬದುಕನ್ನು ನೋಡುವಂತ ಒಂದು ಹೊಸ ವಿನ್ಯಾಸವೊಂದನ್ನ ಅವರು ಡಿಸೈನ್ ಮಾಡಿ ನಮ್ಮ ಮುಂದೆ ಇಡ್ತಾ ಇದ್ರು. ಆದ್ರೆ ಆ ಡಿಸೈನ್ ಕನ್ನಡ ಬದುಕಿನ ಒಳಗಿಂದಲೇ ಅಂದ್ರೆ ಕನ್ನಡ ಸಾಹಿತ್ಯ ಅಥವಾ ಸಂಸ್ಕೃತಿಗಳ ಒಳಗಿಂದಲೇ ರೂಪುಗೊಂಡ ಬಂದಂತ ರಂಗ ಡಿಸೈನ್ ಆಗಿರ್ಲಿಲ್ಲ, ರಂಗದ ಪರಿಕರ ಆಗಿರ್ಲಿಲ್ಲ ಅಂತನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅದರ ಮೂಲವನ್ನ ನಾವು ಯುರೋಪಿನಲ್ಲಿ ಹುಡುಕೋದಿಕ್ಕೆ ಸಾಧ್ಯ ಅಥವಾ ಬೇರೆ ಇನ್ಯಾವುದಾದ್ರು ಪ್ರಪಂಚದ ಬೇರೆ ಸಾಹಿತ್ಯ ನಾಟಕ ಪರಂಪರೆಗಳಲ್ಲಿ ಅದನ್ನ ಅಮೆರಿಕನ್ ನಾಟಕದ ಪರಂಪರೆಗಳಲ್ಲಿ ನಾವು ಅದನ್ನ ಗುರುತಿಸೋದಿಕ್ಕೆ ಸಾಧ್ಯ. ಈ ಪ್ರಯತ್ನಗಳನ್ನ ಮಾಡಿದ್ದಾರೆ ಸುಮತಿ ನಾಡಿಗ ಅವರೆಲ್ಲ, ಅವರ ಯಾಯತಿ ನಾಟಕ ಬಂದಾಗ ಮತ್ತು ಅವರು ಅಂಜುಮಲ್ಲಿಗೆ ನಾಟಕವನ್ನ ಬರೆದಾಗ ಹಲವು ನಾಟಕಗಳನ್ನು ಬರೆದಾಗ ಆ ನಾಟಕಗಳ ಇನ್ಫ್ಲುಯೆನ್ಸು ಯಾವ ಯಾವ ಯುರೋಪಿನ ಅಥವಾ ಪ್ರಪಂಚದ ಬೇರೆ ಭಾಷೆಗಳಲ್ಲಿ ಬಂದ ನಾಟಕಗಳ ಜೊತೆಗೆ ಅವುಗಳಿಗೆ ಒಂದು ಸಮೀಕರಣ ಇದೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಆ ಕಾಲದಲ್ಲೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಸೊ ಅದನ್ನ ಆ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದ್ರೆ ಕನ್ನಡದ ಇಷ್ಟು ಜನ ಎಷ್ಟು ನಾಟಕಕಾರರು ಕೈಲಾಸಮಿಂದ ಹಿಡಿದು ಸಂಸ ಅವರಿಂದ ಹಿಡಿದು ಈವರೆಗೆ ಬರೀತಾ ಇರುವಂತ ನಾಟಕಕಾರರವರಿಗೆ ನೋಡಿದ್ರೆ 100ಜನ ನಾಟಕಕಾರರು ಸಾವಿರಾರು ನಾಟಕಗಳನ್ನ ಈ 19ನೇ ಶತಮಾನದ ಕೊನೆ ಮತ್ತು 20ನೇ ಶತಮಾನದಲ್ಲಿ ಬರೆದಿದ್ದಾರೆ, ಇನ್ಕ್ಲೂಡಿಂಗ್ ಬೇಂದ್ರೆಯವರು ಸೇರಿದಂತೆ. ಆದ್ರೆ ಇಷ್ಟೆಲ್ಲ ನಾಟಕ ಕೃತಿಗಳು, ಇಷ್ಟೆಲ್ಲ ರಂಗ ಪ್ರಯೋಗಗಳು ಆಗಿಯೂ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದಂತ ರಂಗಭೂಮಿಗಳಲ್ಲಿ
ರಂಗ ಪ್ರಯೋಗಗಳಲ್ಲಿ ಒಂದಾಗಿರುವಂತಹ ಕನ್ನಡ ರಂಗಭೂಮಿ ಇವತ್ತಿಗೂ ಕೂಡ ತನ್ನದೇ ಆದಂತ ಒಂದು ರಂಗ ಪರಂಪರೆಯನ್ನ ನಾಟಕ ಪರಂಪರೆಯನ್ನ ನಾವು ಗುರುತಿಸಿ ಇದು ಕನ್ನಡದ ನಾಟಕ ಪರಂಪರೆಯ ಚಹರೆ ಇದರ ರೂಪ ಇದು ರೂಹು ಇದು ಅಂತ ಹೇಳೋದಕ್ಕೆ ನಮಗೆ ಸಾಧ್ಯವಾಗದೆ ಹೋಗಿರೋದು. ಕಾರಣ ಏನಂತಂದ್ರೆ ನಾವು ನಮ್ಮ ನಾಟಕ ಪರಂಪರೆಯನ್ನ ನಮ್ಮ ಮಹಾಕಾವ್ಯಗಳ ಒಳಗೆ ನಾವು ಹುಡುಕದೆ ಇರುವ ಕಾರಣದಿಂದಾಗಿ ಅಂತ ನನಗೆ ಅನೇಕ ಸಾರಿ ಅನಿಸಿದೆ. ಸೊ ಈ ದೃಷ್ಟಿಕೋನದಿಂದ ಸ್ನೇಹಿತರೆ ಕನ್ನಡದ ರಂಗ ಪರಂಪರೆಯನ್ನ ನಾವು ಯಾರು ಈ ಕೆಲಸವನ್ನು ಮಾಡ್ಬೇಕು ಅಂತ ಹೇಳಿದ್ರೆ ಯಾರಿಗೆ ನಾಟಕದನ್ನ ಶೋಧ ಮಾಡಬೇಕು ನಾಟಕವನ್ನು ಅರ್ಥ ಮಾಡ್ಕೋಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಈ ಪ್ರಯತ್ನದ ಭಾಗವಾಗಿ ತಮ್ಮ ಸಂಶೋಧನೆಯಲ್ಲಿ ಈ ಆಯಾಮವನ್ನ ಸೇರಿಸಿಕೊಂಡು ಕನ್ನಡದ ರಂಗ ಪರಂಪರೆಯ ಒಂದು ಶೋಧವನ್ನ ಮಾಡೋದಕ್ಕೆ ಶುರು ಮಾಡಿದ್ರೆ ಅದರ ಮೂಲಕ ಒಂದು ಕನ್ನಡದ್ದೇ ಆದ ರಂಗಭೂಮಿಯನ್ನು ಹೇಗೆ ಡಿ ಎನ್ ಶಂಕರ್ ಭಟ್ ಅವರೆಲ್ಲ ಕನ್ನಡಕ್ಕೆ ಕನ್ನಡದೇ ಬೇಕು ವ್ಯಾಕರಣ ಅಂತ ಹೇಳ್ತಾ ಇದ್ರು ಹಾಗೆ ಕನ್ನಡದ್ದೇ ಆದ ರಂಗಭೂಮಿಯ ಲಕ್ಷಣಗಳನ್ನ ಚಹರೆಗಳನ್ನ ನಾವು ಎತ್ತಿ ತೋರಿಸುವುದಕ್ಕೆ ಸಾಧ್ಯ ಮತ್ತು ಅದರ ಪ್ರಯೋಗ ಅದಂಗೆ ಎತ್ತಿ ತೋರಿಸೋದಕ್ಕೆ ಸಾಧ್ಯ ಮತ್ತು ಅದರಿಂದ ಅದು ಜನರ ಜೊತೆ ಅದು ಒಂದು ಒಂದು ಹೊಸ ರೀತಿಯಾದಂತ ಡೈಲಾಗ್ ಅನ್ನ ಸಂಭಾಷಣೆ ಅದು ಮಾಡ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಮಗೆ ನಾನು ಆಗ ಹೇಳಿದಂತೆ ಕುವೆಂಪು ಅವರೆಲ್ಲ ನಾಟಕಗಳು ನಮ್ಮ ಕಣ್ಮುಂದೆ ಇದೆ ಅಥವಾ ಕುವೆಂಪು ಕೃತಿಗಳ ಒಳಗಿಂದಲೇ ನಾವು ರೂಪಿಸಿದ ಮನೆಗಳಲ್ಲಿ ಮದುಮಗಳು ಯಶಸ್ಸು ಕೂಡ ನಮ್ಮ ಕಣ್ಮುಂದೆ ಇದೆ ಅಥವಾ ಕೊಂಪನ ಕೃತಿಗಳನ್ನು ಆಧರಿಸಿ ಬರೆದ ನಾನು ಹೇಳಿದಂತೆ ಕೊಂಪನ ರಂಗರೂಪಗಳು ಅನ್ನುವಂತ ಒಂದು ಪ್ರಯೋಗ ನಮ್ಮ ಕಣ್ಮುಂದೆ ಇದೆ. ಸೊ ಇಂಥವುಗಳನ್ನ ನಾವು ಗಮನಿಸಿ ನೋಡಿದಾಗ ನಾವು ಕನ್ನಡದ ರಂಗಭೂಮಿಯ ಒಂದು ಚಹರೆಯನ್ನ ಕಟ್ಟುವುದು ಕನ್ನಡ ರಂಗಭೂಮಿಯನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ ಒಂದು ಮತ್ತು ಕನ್ನಡ ರಂಗಭೂಮಿಯ ಅನನ್ಯತೆ ಯಾವುದು ಅಂತ ನಾವು ಮುಂದಿನ ತಲೆಮಾರುಗಳಿಗೆ ಗುರುತಿಸಿ ಹೇಳೋದಿಕ್ಕೆ ಸಾಧ್ಯವಾಗೋದಿಕ್ಕೆ ಈ ಪ್ರಯತ್ನ ಸಹಾಯ ಮಾಡ್ತದೆ ಅಂತ ನಾನು ತಿಳಿದಿದ್ದೇನೆ. ಸೊ ಈ ದಿಕ್ಕಿನಲ್ಲಿ ನಾವು ಆಲೋಚನೆ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸೊ ನಾನು ಮಂಡಿಸಿದ ಕ್ರಮದಲ್ಲಿ ನಿಮಗೆ ನಾನು ಏನ್ ಹೇಳ್ಬೇಕಂತ ಪ್ರಯತ್ನಿಸ್ತಾ ಇದ್ದೆ ಅದು ಯಾವ ಗೊಂದಲವೂ ಇಲ್ಲದೆ ಅಥವಾ ನಾನು ಹೇಳಿದ್ರೆ ನಾನು ಹೇಳಿದ ಮಾತುಗಳಲ್ಲಿ ನಿಮಗೆ ಭಿನ್ನಾಭಿಪ್ರಾಯ ಇದ್ರೆ ಪರವಾಗಿಲ್ಲ, ಆದ್ರೆ ನಾನು ಹೇಳಿದ ಮಾತುಗಳು ಹೇಳಿದ ಕ್ರಮದಿಂದಾಗಿ ಮತ್ತು ಅವುಗಳನ್ನು ಪರಸ್ಪರ ಜೋಡಿಸಿದ ಕ್ರಮದಿಂದಾಗಿ ಅವು ನಿಮಗೆ ಗೊಂದಲವನ್ನ ಉಂಟು ಮಾಡದೇ ಇದ್ರೆ ಆ ಮಟ್ಟಿಗೆ ನನ್ನ ಪ್ರೆಸೆಂಟೇಷನ್ ಸಾರ್ಥಕ ಅಂತ ನಾನು ತಿಳ್ಕೊತೇನೆ. ಸೊ ಇದಿಷ್ಟು ಇವತ್ತು ನಾನು ನಿಮ್ ಜೊತೆಗೆ ಪ್ರಾರಂಭಿಕವಾಗಿ ನಿಮ್ಮ ಜೊತೆ ಈ ಕನ್ನಡ ರಂಗ ಪರಂಪರೆಯನ್ನ ಕಟ್ಕೊಳ್ಳಬೇಕಾದಂತ ಅವಶ್ಯಕತೆ ಏನು ಮತ್ತು ಅದರ ಹಾಗೆ ಮಾಡೋದ್ರ ಮೂಲಕ ನಾವು ಹೇಗೆ ಮುಂದಿನ ದಿನಗಳಲ್ಲಿ ಒಂದು ಕನ್ನಡದ ರಂಗಭೂಮಿಯನ್ನ ಈಗ ಮುಂದೆ ನಾಟಕಗಳನ್ನ ಬರೆಯುವವರಿಗಾಗ್ಲಿ ನಾಟಕ ನೋಡೋರ್ಗಾಗ್ಲಿ ನಾಟಕವನ್ನು ಅಭ್ಯಾಸ ಮಾಡೋರ್ಗಾಗ್ಲಿ ಹೀಗೆ ನಾವು ಒಂದು ಪರಂಪರೆಯನ್ನ ಕಟ್ಟಿಕೊಟ್ರೆ ಅದು ಕನ್ನಡದ ಬದುಕನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಒತ್ತಾಸೆಯಾಗಿ ನಿಲ್ತದೆ. ಆಗ ನಾವು ಬೇರೆ ಕಡೆ ಎಲ್ಲೂ ನೋಡಬೇಕಾದಂತ ಅವಶ್ಯಕತೆ ಇರೋದಿಲ್ಲ ಅಥವಾ ಯಾವ್ದ ಹಂಗಿನಿಂದ ಅದನ್ನ ನಾವು ಬಿಡಿಸಬೇಕಾಗುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಪ್ರಶ್ನೋತ್ತರಗಳ ಜೊತೆಗೆ ಇನ್ನು ಕೆಲವು ಸಂಗತಿಗಳು ನಾನು ಹೇಳಿದ ಸಂಗತಿಗಳಲ್ಲಿ ಕೆಲವರಿಗೆ ಭಿನ್ನಾಭಿಪ್ರಾಯಗಳನ್ನು ಕೂಡ ನೀವು ಹೇಳಬಹುದು, ತಕರಾರುಗಳನ್ನು ಹೇಳಬಹುದು ಅಥವಾ ನಿಮ್ಮ ಅಭಿಪ್ರಾಯಗಳನ್ನ ಮೆಚ್ಚುಗೆಯನ್ನ ಸೂಚಿಸುವ ಮಾತುಗಳು ಬೇಡ, ಏನಾದರೂ ಪರಸ್ಪರ ಚರ್ಚೆ ಮಾಡುವಂತ ಮಾತುಗಳಿದ್ರೆ ಅಥವಾ ನನ್ನ ಸಂಪೂರ್ಣ ಮಾತವನ್ನೇ ನೀವು ನಿರಾಕರಿಸೋದಕ್ಕೂ ನಿಮ್ಗೆ ಅವಕಾಶವಿದೆ, ಅದನ್ನ ನೀವು ನಾವು ಚರ್ಚೆ ಮೂಲಕ ಒಂದಷ್ಟು ನಾವು ಇದನ್ನ ಕ್ಲಾರಿಫೈ ಮಾಡ್ಕೋಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇದಿಷ್ಟು ನಾನು ಹೇಳ್ಬೇಕು ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ಟೈಮ್ ಇದ್ರೆ ನಿಮಗೆ ನಾವು ಚರ್ಚೆಯನ್ನ ಮುಂದಕ್ಕೆ ತಗೊಂಡು ಹೋಗ್ಬೋದು. ಸೊ ಇಷ್ಟು ಈ ಅಂದ್ರೆ ಇದೊಂದು ಇಲ್ಲಿಗೆ ಒಂದು ಕಾಮ ಹಾಕಿದ್ದೇನೆ, ನಮ್ಮ ಚರ್ಚೆ ಇದ್ರೆ ನಾವು ಮಾತು ಮುಂದುವರ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ನಾರಾಯಣ ಸ್ವಾಮಿ ಸರ್. ನಮಸ್ಕಾರ. ಹಲೋ, ನಾನು ಜೆ ಎನ್ ಯು ಡೆಲ್ಲಿಯಿಂದ ವಿಶ್ವನಾಥ್ ಮಾತಾಡ್ತೀನಿ ಸರ್. ನಮಸ್ಕಾರ ವಿಶ್ವನಾಥ್ ಅವ್ರ. ನಮಸ್ಕಾರ. ಚೆನ್ನಾಗಿದ್ದೀರಲ್ಲ, ನಿಮ್ಮ ಉಪನ್ಯಾಸ ನಮಗೆ ಒಂದಷ್ಟು ಚೆನ್ನಾಗಿ ವಿಚಾರಗಳನ್ನು ತಿಳಿಸಿತು. ನನ್ನ ಪ್ರಶ್ನೆ ಅಲ್ಲ, ಬಿ ಎಂ ಶ್ರೀ ಅವರು. ಹಲೋ ಸರ್. ವಿಶ್ವನಾಥ್ ಸರ್ ನೀವು ಮ್ಯೂಟ್ ಅಲ್ಲಿ ಇದ್ದೀರಿ. ಮ್ಯೂಟ್ ಆಯ್ತು ನಿಮ್ದು ವಿಶ್ವನಾಥ್ ಅವರೇ. ಬಿ ಎಂ ಶ್ರೀ ಸರ್ ಅವರು ನಾಟಕದಲ್ಲಿ ಗ್ರೀಕ್ ಇದು ಅವರ ಪರಿಭಾಷೆನಲ್ಲಿ ಟ್ರಾಜಿಡಿಯನ್ನೇ ತರಬೇಕು ಅಂತ ಹೇಳಿ ಎರಡೂ ನಾಟಕಗಳನ್ನ ತಯಾರು ಮಾಡಿ ಒಂದು ಟ್ರಾಜಿಡಿ ಪರಂಪರೆಗೆ ವಿನೂತನವಾದ
ಒಂದು ಹಾದಿಯನ್ನು ಅವರು ತೋರಿಸ್ತಾರೆ, ಅದು ಕೂಡ ಒಂದು ಪಾರಂಪರಿಕ ವಿಚಾರ ಆಗುತ್ತೆ ಅನ್ನೋದು ನನ್ನ ತಿಳುವಳಿಕೆ ಪ್ರೊಫೆಸರ್ ನಾರಾಯಣ ಸ್ವಾಮಿ. ಇಲ್ಲ ಇಲ್ಲ, ಅದು ನಾನು ಈಗ ಬಿಎಂಸಿ ಅವರು ಮಾಡಿದ ಪ್ರಯತ್ನ ಇದೆಲ್ಲ ಅದು ತುಂಬಾ ನವೀನವಾಗಿತ್ತು. ಆದ್ರೆ ಕನ್ನಡದ ನಾಟಕ ಪರಂಪರೆಯ ಒಳಗೆ ಅವರು ಒಂದು ಈ ದುರಂತದ ಆಯಾಮ ನಮ್ಮಲ್ಲೇ ಇದೆ ಅಂತನ್ನೋದನ್ನ ಎತ್ತಿ ತೋರಿಸೋಕ್ ಬದಲಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಇದನ್ನ ಅನ್ವಯ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ಅಂದ್ರೆ ಗ್ರೀಕ್ ಮಾದರಿ ಒಂದಕ್ಕೆ ನಮ್ಮಲ್ಲಿದ್ದಂತ ಒಂದು ಮಾದರಿ ಒಂದನ್ನ ಪರಸ್ಪರ ಅದನ್ನ ಜೋಡಿಸಿ ನಮ್ಮ ಮೂಲಕವೂ ಹೇಳಕ್ ಪ್ರಯತ್ನ ಪಟ್ಟಿದ್ದವರು ಆ ಗ್ರೀಕ್ ದುರಂತದ ಒಂದು ಪರಿಕಲ್ಪನೆಯನ್ನ. ಹಾ ಸರ್, ತಮಗೆ ಅಭಿನಂದನೆಗಳು ಸರ್, ಚೆನ್ನಾಗಿ ವಿಚಾರ ಬಂತು, ತಮಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಹಲೋ, ಹಲೋ, ಹೇಳಿ ಸರ್. ನಾನು ಹೊಸಪೇಟೆಯಿಂದ ಮೃತ್ಯುಂಜಯ ರುಮಾಲೆ. ಹಾ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ ಸರ್, ಮಾತಾಡಿ. ಹಲೋ, ತುಮಾಲೆ ಅವ್ರದ್ದೇನು ಕಟ್ ಆಯ್ತು, ಇನ್ಯಾರಾದ್ರೂ ಮಾತಾಡಿ. ಟೆಕ್ನಿಕಲ್ ಎರರ್ ಆಯ್ತು, ಅವ್ರು ಕಟ್ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಸರ್ ಮಹಂತೇಶ್ ಹೊದ್ಲೂರ್ ಅಂತ, ಬಾಗಲಕೋಟೆ ಅಂತ. ಓಕೆ ಸರ್, ನಾವು ಈಗ ನಾಟಕ ಬಗ್ಗೆ ಹೇಳ್ಬೇಕಾದ್ರೆ ನೀವು ಯಾರೋ ಫಸ್ಟ್ ಇವ್ರದ್ದು ಹೇಳಿದ್ರಿ, ನೀವು ಶ್ರೀರಂಗ ಅವ್ರದ್ದು ಹೇಳಿದ್ರಿ. ಆದ್ರೆ ನಾವು ನಾಟಕ ಪ್ರದರ್ಶನ ಅಂತ ಬಂದ್ರೆ ಶಾಂತಕವಿಯವರ ಮೊದಲ ನಾಟಕ ಉಷಾಹರಣ ನಾಟಕ ಮೊದಲ ಪ್ರದರ್ಶನಗೊಂಡ ಮೊದಲ ನಾಟಕ ಒಂದು. ಆಮೇಲೆ ವೆಂಕಟರಮಣ ಶಾಸ್ತ್ರಿ ಅವ್ರದ್ದು ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ 1887 ಬಂದಂತ ಕನ್ನಡದ ಮೊದಲ ಸಾಮಾಜಿಕ ನಾಟಕ ಆಗತ್ತೆ. ಈ ಎರಡು ನಾಟಕದ ಕುರಿತು ನೀವು ಏನು ಹೇಳೇ ಇಲ್ಲ. ನಾ ಹೇಳಿದೆ ನೀವು ಬಹುಶಃ ಅಷ್ಟೊಂದು ಜಾಯಿನ್ ಆಗಿರ್ಲಿ ಅಂತ ಕಾಣುತ್ತೆ. ಇಲ್ಲ ಸರ್, ಗೊತ್ತಾಗ. ನೀವು ನಾನು ಹೇಳಿದೆ ನಾವು ನಾಟಕ ಪರಂಪರೆ ಅಂತಂದ್ರೆ ಮಿತ್ರಾವಿಂದ ಗೋವಿಂದ, ಅದ್ ಬಿಟ್ರೆ 180 ವರ್ಷಗಳ ನಂತರ ಬಂದಂತ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನದಿಂದ ಶುರು ಮಾಡ್ತೀವಿ. ಆದ್ರೆ ಅದು ಹಾಗೆ ನೋಡುವ ಅಂತ ನಾಟಕ ಪರಂಪರೆಯನ್ನ ನಮ್ಮ ಸಾಹಿತ್ಯ ಚರಿತ್ರಕಾರರು ಆಲ್ರೆಡಿ ಬರೆದಿದ್ದಾರೆ, ಅದೆಲ್ಲ ನಾನು ಹೇಳೋದಕ್ಕೆ ಪ್ರಯತ್ನಿಸ್ತಾ ಇರೋದು ಅಂತ ನಾನು ಆರಂಭದಲ್ಲಿ ಹೇಳಿದೆ. ಬಹುಶಃ ನೀವು ಅಷ್ಟೊತ್ತಿಗೆ ಜಾಯಿನ್ ಆಗಲಿ ಅಂತ ಕಾಣುತ್ತೆ. ನಾನು ಹೇಳಿದ್ದು ಇನ್ನು ಎರಡನೇ ಕನ್ಫ್ಯೂಷನ್ ನೀವು ಹೇಳ್ತಾ ಇರೋದೇನು ಅಂತಂದ್ರೆ ಶಾಂತ ಕವಿಗಳ ಬಗ್ಗೆ ನಾನು ಹೇಳಿದೆ, ಅದು ವೃತ್ತಿ ರಂಗಭೂಮಿಯ ಮೊದಲ ಒಂದು ಪ್ರಯತ್ನವನ್ನ ಶಾಂತ ಕವಿಗಳು ಮಾಡ್ತಾರೆ. ಆದ್ರೆ ಆಧುನಿಕ ಕನ್ನಡ ಹವ್ಯಾಸಿ ನಾಟಕ ಅನ್ನುವಂತ ಒಂದು ಪರಿಕಲ್ಪನೆಯನ್ನ ಅದನ್ನ ಸಶಕ್ತವಾಗಿ ಒಂದು ಚೌಕಟ್ಟು ಅದಕ್ಕೆ ನಿರ್ಮಿಸಿಕೊಟ್ಟು ಅದನ್ನ ಪ್ರಯೋಗಿಸಿದ ಮೊದಲ ವ್ಯಕ್ತಿಗಳು ಆದ್ಯ ರಂಗಾಚಾರ್ಯರು ಅಂತ ಹೇಳಿದ್ರು. ನಾಟಕ ಮಾಡಿದ ನಾಟಕ ಮೊದಲ ಪ್ರದರ್ಶನ ಅಲ್ಲ, ನಾನು ಹೇಳ್ತಾ ಇರೋದು ಆಧುನಿಕ ನಾಟಕದ ಚೌಕಟ್ಟು ಒಂದನ್ನ ಒಂದು ಸ್ಟ್ರಕ್ಚರ್ ಒಂದು ಒಂದು ನಾಟಕ ಅಂದ್ರೆ ಏನು, ಆ ನಾಟಕ ಸ್ಟ್ರಕ್ಚರ್ ಹೆಂಗಿರ್ಬೇಕು, ಒಬ್ಬ ನಿರ್ದೇಶಕನ ಎಂಟ್ರಿ, ನಿರ್ದೇಶಕರನ್ನ ನಿರ್ದೇಶಕ ಅನ್ನೋ ಕಲ್ಪನೆಯನ್ನೇ ಹುಟ್ಟು ಹಾಕಿ ಅದನ್ನ ಜಾರಿಗೆ ತಂದವರು ಯಾರು, ನಮ್ಮ ಆದ್ಯ ರಂಗಾಚಾರ್ಯರು. ಆ ದೃಷ್ಟಿಯಿಂದ ನಾನು ಹೇಳಿದ್ದೆ. ಸೊ ಶಾಂತ ಕವಿಗಳು ಅವ್ರು ಮಾಡಿದ ಉಷಾಹರಣದ ನಾಟಕದ ಸಂಗತಿ ಅವೆಲ್ಲವೂ ಕೂಡ ಸತ್ಯ. ಆದ್ರೆ ನಾನು ಹೇಳ್ತಿರೋದು ಅವ್ಯಾವು ಕೂಡ ಕನ್ನಡ ನಾಟಕ ಪರಂಪರೆಯನ್ನ ಕಟ್ಟೋದಿಕ್ಕೆ ಅವು ಹುಟ್ಟೋದಿಕ್ಕೆ ನಾವು ಹೇಳಿದ ಅರ್ಥ ಆಯ್ತು ನಿಮ್ಗೆ? ನಿಮ್ಮ ಹೆಸರೇನು? ಮಹಂತೇಶ್. ಮಹಂತೇಶ್, ಅರ್ಥ ಆಯ್ತು, ಅರ್ಥ ಆಯ್ತು. ಅಂದ್ರೆ ನಾಟಕಗಳಿವೆ, ನಾಟಕ ಪ್ರದರ್ಶನಗಳಿವೆ, ಆದ್ರೆ ಅರ್ಥ ಮಾಡಿಕೊಳ್ಳೋದಿಕ್ಕೆ ನಾವು ನಮ್ಮ ಹತ್ರ ಒಂದು ಟೂಲ್ ಇಲ್ಲ. ಅದನ್ನ ನಾನು ಹೇಳ್ತೇನೆ, ನಾವು ತಯಾರಿಸಲಿಲ್ಲ. ಅದಕ್ಕೆ ಹೇಳಿದ್ದು ನಾಟಕ ರಂಗ ಸಂಶೋಧಕರಾಗ್ಲಿ ರಂಗ ವಿಮರ್ಶಕರಾಗ್ಲಿ ಈ ಕೆಲಸವನ್ನು ಮಾಡ್ಬೇಕಾಗಿತ್ತು, ಅವ್ರು ಮಾಡ್ಕೊಡ್ಲಿಲ್ಲ, ಅದರಿಂದಲೇ ಈ ಸಮಸ್ಯೆ ಆಯ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಹೇಳಿ. ಈಗ ಒಂದು ನಾಟಕ ರಚನೆ ಮಾಡಬೇಕು ಅಂತ ನಾವು ತೊಡಗಿದಾಗ ರಂಗಭೂಮಿ ಹಿನ್ನೆಲೆ ಬೇಕು ಅಥವಾ ಕೇವಲ ನಾಟಕ ಅಧ್ಯಯನದಿಂದ ಬರಿಬಹುದಾ? ರಂಗಭೂಮಿಯ ನನ್ನ ವೈಯಕ್ತಿಕವಾಗಿ ಕೇಳಿದ್ರೆ ರಂಗಭೂಮಿಯ ಪರಿಚಯವಿಲ್ಲದೆ ರಂಗದಲ್ಲಿ ನೀವು ರಂಗಭೂಮಿಯಲ್ಲಿ ಕೆಲಸ ಮಾಡದೆ ರಂಗಕ ನಾಟಕವನ್ನು ಬರೆಯೋದು ತುಂಬಾ ಕಷ್ಟ. ಒಂದು ರಂಗ ಕ್ರಿಯೆ ಅಂತ ಅರ್ಥವಾಗ್ಬೇಕಾದ್ರೆ ನೀವು ನಾಟಕದಲ್ಲಿ ಒಂದಲ್ಲ ಒಂದ್ ರೀತಿಯಲ್ಲಿ ತೊಡಗಬೇಕು. ನಟನೆ ಆಗ್ಬೇಕು ಅಂತಿಲ್ಲ, ಸ್ಟೇಜ್ ಅಥವಾ ನಾಟಕ ಯಾವ್ದೊಂದು ನಾಟಕ ತಂಡದ ಜೊತೆಗಿದ್ದು ಒಂದೆರಡು
ನಾಲ್ಕಾರು ವರ್ಷಗಳ ಕಾಲ ನೀವು ಅವ್ರ ಜೊತೆ ಒಡನಾಟ ಮಾಡಿದ್ರೆ ಆಗ ನಿಮಗೆ ರಂಗಭೂಮಿಯ ಸಾಧ್ಯತೆಗಳು ನಿಮ್ಗೆ ಅರ್ಥವಾಗ್ತವೆ. ಆಗ ನಾಟಕ ಅಂದ್ರೆ ಯಶಸ್ವಿಯಾದ ಒಂದು ನಾಟಕವನ್ನು ಬರೆಯೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಎಷ್ಟೋ ಜನ ಓದೋದಕ್ಕೆ ಚೆನ್ನಾಗಿರುತ್ತೆ ನಾಟಕ, ಓದು ನಾಟಕಗಳು ಮಾಡ್ತಾರೆ ಅದು, ಆದ್ರೆ ಅವು ಪ್ರದರ್ಶನ ನಾಟಕಗಳಾಗೋದಿಲ್ಲ. ರುಮಾಲೆ ಅವರ ಕನೆಕ್ಟ್ ಸಿಕ್ಲಿಲ್ವಾ ಮತ್ತೆ ಅವ್ರ ಏನ್ ಹೇಳೋ ಕೊಟ್ಟಿದ್ರು? ಹಲೋ ಸರ್. ಹೇಳಿ ಸರ್. ರಾಯಚೂರ್ಲಿ ಇದ್ದ ಡಾಕ್ಟರ್ ಬಸವರಾಜ ಸುಂಕೇಶ್ವರ ಅಂತೇಳಿ ಮಾತಾಡ್ತಿರೋದು. ಹೇಳಿ ಸರ್. ಬೀದಿ ನಾಟಕ ಆಧುನಿಕ ರಂಗಭೂಮಿಯ ಒಂದು ಭಾಗ ಸರ್. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇದ್ದಂತ ಒಂದು ಬೀದಿ ನಾಟಕದ ಕಾವು ಇಂದು ನಾವು ಕಾಣ್ತಾ ಇಲ್ಲ. ಅದಕ್ಕೆ ಕಾರಣ ಯಾವ ಸರ್? ಅದ ಕಾರಣಗಳು ಏನಿರ್ಬೋದು ಅಂದ್ರೆ, ಮೊದಲಿದ್ದಂತ ಒಂದು ಕಾವನ್ನ ಈಗಿನ ಕಾಲದಲ್ಲಿ ಬೀದಿ ನಾಟಕಕ್ಕೆ ಇನ್ನಿಷ್ಟು ಅದು ಬಲಿಷ್ಠ ಹಾಗೂ ಪ್ರಬಲ ಚಳುವಳಿಯಾಗಿ ಬೆಳಿಬೇಕಾದ್ರೆ ತಾವು ಏನ್ ಸಲಹೆಗಳನ್ನ ನೀಡ್ತಾರೆ ಸರ್? ಇಲ್ಲ, ಈಗ ನಾವು ಮಾತಾಡ್ತಿದ್ದ ಚರ್ಚೆಗೆ ಇದು ಅದ್ರ ಭಾಗ ಅಲ್ಲ, ಆದ್ರೂ ನಾನು ಇದಕ್ಕೆ ನನ್ನ ತಿಳುವಳಿಕೆಯನ್ನು ನಾನು ಹೇಳ್ತೀನಿ. ನಾವು ಚರ್ಚೆ ಮಾಡ್ತಾ ಇದ್ದ ಚೌಕಟ್ಟಿನಲ್ಲಿ ಈ ಪ್ರಶ್ನೆ ಬರಲ್ಲ. ಆದ್ರೆ ರಂಗಭೂಮಿ 70ರ ದಶಕದಲ್ಲಿ ರಂಗಭೂಮಿ ಜನರ ಪರವಾಗಿರ್ಬೇಕು, ಅಧಿಕಾರಸ್ಥರ ಜೊತೆ ಅದು ಜಗಳ ಮಾಡ್ಬೇಕು ಮತ್ತು ಜನರನ್ನ ಎಚ್ಚರಿಸಬೇಕು ಅಂತನ್ನುವಂತ ಉದ್ದೇಶವನ್ನು ಇಟ್ಕೊಂಡಿತ್ತು. ಸರಿ ಸರ್. ಈಗ ಅದು ಸರ್ಕಾರದ ಜೊತೆ ಅಧಿಕಾರಸ್ಥರ ಜೊತೆ ರಾಜಿ ಆಗ್ಬಿಟ್ಟಿದೆ. ಹೌದು ಸರ್. ಸರಿ ಸರ್. ಈಗ ರಂಗಭೂಮಿ ಬೀದಿ ನಾಟಕಗಳು ಏನ್ ಮಾಡ್ತಾ ಇದೀವಿ ನಾವು? ಸರ್ಕಾರದ ಯೋಜನೆಗಳನ್ನ ಪ್ರಚಾರ ಮಾಡೋದಕ್ಕೆ ಮತ್ತು ಸರ್ಕಾರದ ಸವಲತ್ತುಗಳನ್ನ ಜನಕ್ಕೆ ಕೊಡೋದಕ್ಕೆ ಇಂಥದನ್ನ ಹೇಳೋದಕ್ಕೆ ನಾವು, ಅಥವಾ ಕಾರ್ಪೊರೇಟ್ ಕಂಪನಿಗಳ ಪ್ರಾಡಕ್ಟ್ಸ್ ಅನ್ನ ಪ್ರಪೋಸ್ ಮಾಡೋದಕ್ಕೆ ನಾವು ಬೀದಿ ನಾಟಕವನ್ನು ಬಳಸ್ತಾ ಇದೀವಿ. ಹೌದು ಸರ್. ಸರಿ ಸರ್. ಈ ಇದು ರಂಗಭೂಮಿಯ ಮೂಲಭೂತ ಪರಿಕಲ್ಪನೆ ಏನಿತ್ತು, ಅದು ಒಂದು ಪ್ರತಿಭಟನೆ ಆಗಿತ್ತು. ಬೀದಿ ರಂಗಭೂಮಿ ಬೀದಿ ನಾಟಕ ಇದು ಜನರ ನೋವಿಗೆ ಅದು ಒಂದು ಧ್ವನಿ ಕೊಡೋದಕ್ಕೆ ಪ್ರಯತ್ನಿಸ್ತಾ ಇತ್ತು. ಸೊ ಅದರ ಚಹರೆಯನ್ನ ಬದಲಿಸ್ಕೊಂಡಿದೆ ಈಗ, ಅದು ಒಂದು ಅಕ್ರಮ ಸಂಬಂಧವನ್ನು ಮಾಡ್ಕೊಂಡ್ಬಿಟ್ಟಿದೆ ಅಧಿಕಾರದ ಜೊತೆ, ಹಣದ ಜೊತೆ. ಪ್ರಚಾರ ಮಾಧ್ಯಮ ಆಗಿಬಿಟ್ಟಿದೆ. ಅದೇ ಅದೇ ಪ್ರಚಾರ ಮಾಧ್ಯಮ ಆಗ್ಬಿಟ್ಟಿದೆ. ಅದರಿಂದ ನೀವು ಅದನ್ನು ಅದು ಆಗಿ ತಪ್ಪಾ ಸರಿ ಅಂತ ಅನ್ನೋದನ್ನ ನಾವು ಚರ್ಚೆ ಮಾಡೋದು ಬೇರೆ ಚರ್ಚೆ ಮಾಡಬೇಕು. ಹೌದು ಸರ್. ಯಾಕಂದ್ರೆ ನಮ್ಮ ಎಂಪಿ ಇದು ಕಾರಣ. ಸರಿ ಸರ್. ಚೆನ್ನಾಗಿದೆ, ಪರವಾಗಿಲ್ಲ ಸರ್. ಯಾಕಂದ್ರೆ ಎಂ ಪಿ ಎಲ್ ಮತ್ತು ಪಿ ಎಚ್ ಡಿ ಆದ್ರೆ ಬೀದಿ ನಾಟಕದ ಮೇಲೆ ಮುಗಿದಿದೆ ಸರ್. ಆ ಒಂದು ಕಾರಣಕ್ಕಾಗಿ ಆ ಪ್ರಶ್ನೆ ಕೇಳ್ಬೇಕಾಯ್ತು ಸರ್ ತಮ್ಗೆ. ಇಲ್ಲಿ ಪ್ರಶ್ನೆ ಕೇಳಿದ್ರೆ ತಪ್ಪೇನಿಲ್ಲ. ಆದ್ರೆ ಈಗೆಲ್ಲ ಜಾಗತೀಕರಣ ಸಂದರ್ಭದಲ್ಲಿ ಸುಮಾರು ಸಂಗತಿಗಳೆಲ್ಲ ಬದಲಾಗಿವೆ. ಸರಿ ಸರ್. ಹೌದೌದು. ಸರಿ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಮತ್ತೇನು ಪ್ರಶ್ನೆಗಳಿಲ್ಲ ಅಂತಂದ್ರೆ ಬಹುಶಃ ಸೆಷನ್ ಮುಗೀತು ಅಂತ ಕಾಣುತ್ತೆ. ನಮ್ಮ ನಿರೂಪಕರು ಹೇಳ್ಬೋದಲ್ಲ. ಸರ್ ನಮಸ್ಕಾರ, ಪ್ರಶ್ನೆ ಕೇಳ್ಬೋದಾ? ಕೇಳಿ ಕೇಳಿ. ಹಾ ಸರ್, ನನ್ನ ಹೆಸರು ಸುಷ್ಮಾ ಅಂತ. ನಿಮ್ಮ ಮಾತಿನಲ್ಲಿ ನಾವು ಗುರುತಿಸಬಹುದಾದ್ರೆ ನೀವು ಕನ್ನಡದ ರಂಗ ಪರಂಪರೆಯನ್ನ ನಾವಿನ್ನೂ ಗುರುತಿಸ್ಕೊಂಡಿಲ್ಲ, ಅದಕ್ಕೆ ನಾವು ಪ್ರಾಚೀನ ಕಾವ್ಯದಲ್ಲಿರುವಂತಹ ನಾಟಕೀಯತೆಯನ್ನು ನಾವು ಗಮನಿಸಬೇಕಾಗಿತ್ತು ಅಂತ. ನನ್ನ ಕುತೂಹಲದ ಪ್ರಶ್ನೆ ಏನು ಅಂತಂದ್ರೆ, ನೀವೇ ಅಕಸ್ಮಾತ್ ಇವಾಗ ಒಂದು ಅದನ್ನ ಅಧ್ಯಯನ ಮಾಡಬೇಕು ಅಂತ ನೀವು ಕೈಗೆತ್ಕೊಂಡಿದ್ದೆ ಆದ್ರೆ, ನಿಮಗೆ ನೀವು ಗಮನಿಸಬಹುದಾದ ಅಥವಾ ನಿಮಗೆ ಅನ್ನಿಸಬಹುದಾದ ಕನ್ನಡ ನಾಟಕ ಪರಂಪರೆಯ ಬಹುಮುಖ್ಯ ಲಕ್ಷಣಗಳನ್ನ ಶೇರ್ ಮಾಡಬಹುದಾ ಒಂದೆರಡು? ಈಗ ಅದಕ್ಕೆ ಕುವೆಂಪು ಅವರು ಉದಾಹರಣೆ ಕೊಟ್ಟಿದ್ದು. ಕುವೆಂಪು ಅವರು ಆಲ್ರೆಡಿ ಅದನ್ನ ಕೆಲಸ ಮಾಡಿ ನಾಟಕಗಳನ್ನ ಆ ಕನ್ನಡ ರಂಗ ಭೂಮಿಯ ಲಕ್ಷಣಗಳ ಜೊತೆ ರಚಿಸಿಬಿಟ್ಟಿದ್ದಾರೆ. ಈಗ ಅವರು ಆ ಮಹಾರಾತ್ರಿ ಅಂತ ಒಂದು ನಾಟಕವನ್ನ ಬರೀತಾರೆ, ಅದರ ಮೊದಲ ಸೀನ್ ಅನ್ನ ನೋಡಿ. ಅವರು ಅಂದ್ರೆ ಸ್ಟೇಜ್ ಅನ್ನ ಕ್ರಿಯೇಟ್ ಮಾಡುವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಈಗ ಗ್ರೀಕ್ ಇಂದ ಒಂದು ಇದೆಯಲ್ಲ, ಕಾಲೈಕ್ಯ ಸ್ಥಳೈಕ್ಯ ಮತ್ತು ಕ್ರಿಯೈಕ್ಯ ಅಂತ ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ. ಇದು ರಂಗಭೂಮಿಯ ಒಂದು ಪ್ರೈಮರಿ ಆದಂತ ಸೂತ್ರ ಅಂತ ಇಡೀ ಪ್ರಪಂಚ ಎಲ್ಲ ಓಡಾಡ್ತಾ ಇದ್ರು. ಆದ್ರೆ ಕುವೆಂಪು ಅವ್ರು ಏನ್ ಮಾಡ್ತಾರೆ, ಕಾಲ ಮತ್ತು ದೇಶಗಳನ್ನು ಒಡೆದಾಕ್ತಾರೆ. ಸೊ ಹಂಗಾಗಿ ಈ ಕಾಲ ದೇಶಗಳು ಇಲ್ಲದ ಹಾಗೆ, ಮತ್ತು ಒಂದು ಈಗ ಮರಗಳು ಬಂದು ಮಾತಾಡ್ಬಿಡ್ತವೆ, ಅವರು ದೇವತೆಗಳು ಮತ್ತು ಮನುಷ್ಯರೆಲ್ಲ ಒಂದೇ ವೇದಿಕೆಯಲ್ಲಿ ಪರಸ್ಪರ ಚರ್ಚೆ ಮಾಡ್ತಾರೆ. ಹೌದು. ಸೊ ಇಂತಹ ಲಕ್ಷಣಗಳು ಕನ್ನಡ ರಂಗ ಅಂದ್ರೆ ಮಹಾಕಾವ್ಯಗಳ ಒಳಗಿಂದಲೂ ಆ ತರದ ಕೆಲವು ಲಕ್ಷಣಗಳನ್ನ ಕನ್ನಡ ರಂಗಭೂಮಿ ಕಟ್ಕೊಂಡಿದೆ, ಬಟ್ ನಾವು ಅದನ್ನ ಐಡೆಂಟಿಫೈ ಮಾಡಿಲ್ಲ ಅಂತ.
ಅದರಿಂದಲೇ ಕಾರ್ನಾಡರು ಕುವೆಂಪು ಅವರು ನಾಟಕಕಾರರಲ್ಲ ಅಂತ ಒಂದು ಹೇಳಿಕೆಯನ್ನ ಅವರು ಒಂದು 10 ವರ್ಷಗಳಿಂದ ಕೊಟ್ಟು ಅದೊಂದು ವಿವಾದ ಆಗಿತ್ತು. ಓಕೆ ಸರ್, ಅದ ಕಾರಣ ಏನು ಅಂತಂದ್ರೆ ನೀವು ಈ ರೀತಿ ಗುರುತಿಸಿ ಹೇಳಿದ್ರೆ ಬಹುಶಃ ಕಾರ್ನಾಡರು ಅತರ ಸ್ಟೇಟ್ಮೆಂಟ್ ಮಾಡ್ತಿರ್ಲಿಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಹಲೋ, ನಮಸ್ತೆ. ನಮಸ್ಕಾರ ಸರ್, ಮೈಸೂರಿಂದ ಸರ್ ಮಹಾದೇವ್ ಅಂತ ಹೇಳಿ ಸರ್, ಶಿರಡಿ ದೇವರಾಜ ಪ್ರಥಮ ದರ್ಜೆ ಕಾಲೇಜು ಹುಣಸೂರಿಂದ. ಸರ್ ನನಗೆ ಸರ್ ನೀವ್ ಹೇಳಿದ್ರಿ ಒಂದು ನಾಟಕವನ್ನ ಬರಿಬೇಕು ಅಂತಂದ್ರೆ ಅದರಲ್ಲಿ ರಂಗದಲ್ಲಿ ವರ್ಕ್ ಮಾಡಿರ್ಬೇಕು ಅಂತ ಎಲ್ಲ ಹೇಳಿದ್ರಿ. ಹಲೋ, ಹಂಗಾದ್ರೆ ನಮ್ಮ ಹಿಂದಿನ ಕವಿಗಳು ಸರ್ ಅಂದ್ರೆ ನಮ್ಮ ಹಿಂದಿನ ಕವಿಗಳು ಸರ್ ರಂಗದಲ್ಲಿ ವರ್ಕ್ ಮಾಡಿದ್ರ ಮತ್ತೆ ಮಾಡಿದ್ರೆ ಸರ್ ಒಂದು ರಂಗ ಅಂದ್ರೆ ಇದೇ ತರ ಇರ್ಬೇಕು, ಇದೇ ತರ ಒಂದು ಚೌಕಟ್ಟು ಇರ್ಬೇಕು ಅನ್ನೋದು ಸರ್ ಇದು ನಮ್ಮ ಪ್ರಾಚೀನ ಕಾಲದಲ್ಲಿ ಇತ್ತ ಅನ್ನೋದು ಒಂದು ಪ್ರಶ್ನೆ ಸರ್ ನಿಮ್ಮಲ್ಲಿ. ಅದು ಇತ್ತು, ಈಗ ನೀವು ಭರತೇಶ ವೈಭವದಲ್ಲೇ ಒಂದು ರಂಗಮಂಟಪ ಹೆಂಗಿದೆ ಅಂತ ವಿವರಣೆಯನ್ನು ಕೊಡ್ತಾನೆ. ನೀವು ಅದು ಭರತೇಶ ರತ್ನಾಕರ ವರ್ಣಿಯನ್ನು ಓದಿದ್ರೆ ನಿಮಗೆ ಭರತೇಶ ವೈಭವದಲ್ಲಿ ಒಂದು ರಂಗಮಂಟಪವನ್ನ ವಿವರಿಸುವಂತ ಕೆಲಸ ಮಾಡ್ತಾನೆ. ಒಂದು ರಂಗಭೂಮಿ ಗೊತ್ತಿಲ್ಲದ್ರೆ ರಂಗಮಂಟಪವನ್ನು ಹೆಂಗ್ ವಿವರಿಸ್ತಾನೆ ಸರ್? ಅದು ಕಾಲ್ಪನಿಕನು ಇರ್ಬೋದಲ್ವಾ ಸರ್? ಅಂದ್ರೆ ನಮ್ಮ ಕವಿಗಳು ಎಲ್ಲರೂ ಕೂಡ ಅವರು ಜಾಸ್ತಿ ಕಲ್ಪನೆಯಲ್ಲಿ ಜಾಸ್ತಿ ಬರೆಯೋದ್ರಿಂದ ಹಂಗಲ್ಲಣ್ಣ. ರಂಗ ಹಲೋ, ಮನುಷ್ಯ ಮನುಷ್ಯ ಸಂಬಂಧಗಳನ್ನ ಮನುಷ್ಯ ಸಂಬಂಧಗಳ ಕುರಿತಾದ ನಿಮ್ಮ ತಿಳುವಳಿಕೆ ಕಲ್ಪನೆ ಮಾಡಬಹುದು, ಬಟ್ ಸ್ಟೇಜ್ ಹೆಂಗ್ ಕಲ್ಪನೆ ಮಾಡ್ತೀರಾ? ಈಗ ಒಂದ್ ಅಲ್ಲಿ ರಂಗಭೂಮಿ ಇರ್ಬೇಕು, ಅದು ಈ ಕಡೆ ನೇಪಥ್ಯ ಇರ್ಬೇಕು, ಮುಂದ್ಗಡೆ ಪ್ರೊಸೀನಿಯಂ ಇರ್ಬೇಕು, ಆ ಮುಂದ್ಗಡೆ ಅಲ್ಲಿ ಜನ ಪ್ರೇಕ್ಷಕಾಂಗ ಎಂದು ಪ್ರೇಕ್ಷಕರು ಕೂತ್ಕೊಳ್ಳುವಂತ ಒಂದು ಅಂಗಳ ಇರ್ಬೇಕು. ಇವುಗಳನ್ನ ಸುಮ್ ಸುಮ್ನೆ ಕಲ್ಪಿಸ್ಕೊಳಕ್ ಆಗಲ್ವಲ್ಲಣ್ಣ. ಈಗ ಒಂದು ನೀವು ದೇವಸ್ಥಾನದ ಕಲ್ಪನೆ ಅಂತಂದ್ರೆ ಗರ್ಭಗುಡಿ, ದೇವಾಲಯ, ಅದು ಮುಖಮಂಟಪ ಮತ್ತು ಬಾಗಿಲು ಇವೆಲ್ಲ ಕಲ್ಪಿಸ್ಕೊಂತೀರ ಇರ್ತಾವ ತಾನೆ? ಅದನ್ನ ಬರೀ ಕಲ್ಪನೆ ಅಂತ ಹೇಳಕ್ಕಾಗುತ್ತಾ? ಹಲೋ, ಕೇಳಿಸ್ತಿದ್ಯಾ ಹೇಳ್ತಿರೋದು? ಈಗ ಬಸವಣ್ಣನವರು ದೇಹವೇ ದೇಗುಲ ಅಂತ ಹೇಳಿದಾಗ ಅವರಿಗೆ ದೇವಾಲಯದ ಕಲ್ಪನೆ ಇಲ್ಲದೆ ಅವರೆಲ್ಲ ಕಲ್ಪಿಸಿದ್ದಾರೆ ಅಂತ ಹೇಳಕ್ಕಾಗುತ್ತಾ? ಒಂದು ಒಂದೇ ಒಂದ್ ಸೆಕೆಂಡ್. ನಮಸ್ಕಾರ ನಾರಾಯಣ ಸ್ವಾಮಿ ಸರ್, ನಾನ್ ಪ್ರಸಾದ್ ಮಾತಾಡೋದು. ಹೇಳಿ ಪ್ರಸಾದ್. ಇದು ಅವ್ರು ಹೇಳಿದಕ್ಕೆ ಒಂದು ಒತ್ತಾಸೆ ಆಗಿ ಇವಾಗ ನಮಗೆ ಅದಕ್ಕೆ ಹಿಂದಿನ ಪ್ರಾಚೀನ ಕಾಲದಲ್ಲೂ ಇದು ಸ್ಟೇಜ್ ಕಲ್ಪನೆ ಇತ್ತು, ರಂಗಭೂಮಿ ಪರಿಕಲ್ಪನೆ ಇತ್ತು ಅನ್ನೋದಕ್ಕೆ ನಮ್ಗೆ ಉತ್ಖನನದ ಮೂಲಕ ಹಲವಾರು ಪುರಾವೆಗಳು ಸಿಕ್ಕಿವೆ. ಸೊ ಅದನ್ನ ಇದಕ್ಕೆ ಜೋಡಣೆ ಮಾಡಿದಾಗ ನಮಗೆ ಇದಕ್ಕೆ ಉತ್ತರಗಳು ಸಿಗ್ತವೆ ಅಂತ. ಯಾಕಂದ್ರೆ ಉದಾಹರಣೆಗೆ ನಾಗಾರ್ಜುನ ಕೊಂಡ ಅಂತ ಅನ್ನೋದು ಈಗ ಇತ್ತೀಚೆಗೆ ಒಂದು 7-8 ವರ್ಷದ ಹಿಂದೆ ಉತ್ಖನನದಲ್ಲಿ ಇಡೀ ರಂಗಸ್ಥಳನೇ ಅಲ್ಲಿ ಭೂಮಿ ಅಡಿನಲ್ಲಿ ಸಿಕ್ಕಿರುವಂತ ಒಂದು ಉದಾಹರಣೆಗಳು ನಮ್ಮಲ್ಲಿ ಇದಾವೆ. ಸೊ ಹಾಗಾಗಿ ಯಾರೇ ಕವಿ ನೀವ್ ಹೇಳ್ತಾ ಇದ್ರಲ್ಲ, ಕವಿ ಬರೀಬೇಕಾದ್ರೆ ನಿಜ ಬರೀ ಸ್ಟೇಜ್ನ ಕಲ್ಪನೆ ಮಾಡ್ಕೊಳಕ್ ಆಗಲ್ಲ, ಒಂದು ವ್ಯಕ್ತಿ ಅಥವಾ ವ್ಯಕ್ತಿ ಚಿತ್ರಣವನ್ನ ಮಾತ್ರ ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್ ಕರೆಕ್ಟ್, ನೀವೇನ್ ಹೇಳ್ತೀರ ನಿಜ ಅಂತಂದ್ರೆ ನಾವು ಜೋಡಿಸಿ ನೋಡ್ಬೇಕು, ಹಲವುಗಳ ಪರಸ್ಪರ ಜೊತೆ ಜೊತೆಯಾಗಿ ಇಟ್ಟು ನೋಡ್ಬೇಕು ಸಂಶೋಧನೆಗಳು ಏನಾಗ್ತಿದಾವೆ ಅಲ್ಲಿ. ಅಂದ್ರೆ ನಮ್ಮ ಪ್ರಾಗೈತಿಹಾಸಿಕ ಸ್ಥಳಗಳಲ್ಲಿ ರಂಗಭೂಮಿಗಳು ಸಿಕ್ಕಿರೋದಾಗ್ಲಿ ಅಥವಾ ನಿಮಗೆಲ್ಲ ಗೊತ್ತಿದೆ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಈ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಸ್ಟೇಜ್ಗಳು ಇರ್ತಾವೆ ಎಲ್ಲಾ ದೇವಸ್ಥಾನಗಳಲ್ಲೂ ಸಾವಿರಾರು ವರ್ಷಗಳಿಂದ ಅದನ್ನ ನೋಡಿದಿರಲ್ವಾ? ಅದನ್ನೇನು ಅಭಿನಯಕ್ಕಾಗಿ ಒಂದು ಒಂದು ಸರ್ಕಲ್ ಇರ್ತಾ ಇತ್ತು ಅದು, ಅಲ್ಲಿ ನೃತ್ಯವನ್ನ ದೇವರಿಗೆ ಸೇವೆ ಅಂತ ಸಮರ್ಪಣೆ ಮಾಡೋದಕ್ಕೆ ಡಾನ್ಸ್ ಗಳನ್ನ ಮಾಡ್ತಾ ಇದ್ದಂತ ಒಂದು ಜಾಗವನ್ನ ಇತ್ತು. ಇವತ್ತು ನೀವು ಬೇಲೂರು ಹಳೆ ಬೀಡುಗಳಿಗೆಲ್ಲ ಹೋದ್ರೆ ಅಂತ ಒಂದು ಸ್ಟೇಜ್ ಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ. ಹೌದು 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 ಸರ್. ಸರ್ ಅದಕ್ಕೆ ನಮ್ಮ ಕಾವ್ಯ ಮೀಮಾಂಸಕರು ಹೇಳ್ತಾರಲ್ಲ ಸರ್, ಅದು ಹೊರಗಡೆ ನಡೀತಿದ್ದು ಈ ಯಕ್ಷಗಾನ ಬಯಲಾಟ ಈ ರೀತಿಯಲ್ಲಿ ಒಂದು ಹೊರಗಡೆ ನಡೀತಿದ್ದು ಒಂದು ಸ್ಟೇಜ್ ನ ಪರಿಕಲ್ಪನೆ ತಂದ್ರು ಅಂತ ಅಂದ್ರಲ್ಲ ಸರ್, ಅದಕ್ಕೆ ಒಂದು ಯಾವ ರೀತಿಯಲ್ಲಿ ಸರ್ ಪೂರ್ವ ಪ್ರಾಚೀನ ಐತೆ ನಮ್ಮ ಕವಿಗಳು ಯಾವ ರೀತಿಯಲ್ಲಿ ವರ್ಣನೆ ಮಾಡಿದ್ರು ಅದಕ್ಕೆ ನಿಮ್ನ ಕೇಳಿದೆ ಸರ್ ಒಂದು ಪ್ರಶ್ನೆ. ಈಗ ಆದಿಪುರಾಣದಲ್ಲಿ ನೀಲಾಂಜನ ನೃತ್ಯದ ಭಾಗವನ್ನ ಅವನು ವಿವರಿಸುವಾಗ್ಲೇ ಅಲ್ಲಿ ಪ್ರೇಕ್ಷಕನಾಂಗ ಹೆಂಗಿತ್ತು, ಆದಿದೇವ ಎಲ್ ಕೂತ, ಆದಿದೇವ ಇಂದ್ರ ಇವರೆಲ್ಲ ಎಲ್ ಕೂತಿದ್ರು, ಅವಳು ಬೋಂಕನೆ ಪೊಕ್ಕಳ್
ಜನ ಅಂತರಂಗಮಂ ರಂಗಮಂ ಅಂತ ಪಂಪ ಬರೀತಾನೆ. ರಂಗಕ್ಕೆ ಅವಳು ಬಂದ್ಲು ಅನ್ನೋದ್ರ ಒಂದು ಎಕ್ಸಿಟ್ ಹೇಳ್ತಾ ಇದನಲ್ಲ ಹೆಂಗ್ ಬರ್ತವ ಕ್ಯಾರೆಕ್ಟರ್ ನೋಡಿದ್ರಲ್ಲ ನೀವು ಸ್ಟೇಜ್ ಅಲ್ಲಿ ಧರಾರ್ನ ಒಂದು ಯಕ್ಷಗಾನದ ಒಂದು ಪಾತ್ರ ಹೆಂಗ್ ಬರ್ತದೆ. ಅವನು ಪಂಪನ ಹೇಳ್ತಾನೆ ಬೊಂಕನೆ ಪೊಕ್ಕಳ್, ಅದ್ರಲ್ಲಿ ಒಂದು ಆಕ್ಷನ್ ನೋಡಿ, ಒಂದು ಹೇಗೆ ಆ ರಂಗ ಕ್ರಿಯೆ ಒಂದನ್ನು ಅವನು ಕ್ರಿಯೇಟ್ ಆಗಿ ಹೇಳ್ತಾ ಇದ್ದಾನೆ. ಮತ್ತು ಮನುಷ್ಯರ ಅಂತರಂಗವನ್ನು ಮತ್ತು ರಂಗವನ್ನು ಏಕಕಾಲಕ್ಕೆ ಅವಳು ಪ್ರವೇಶ ಮಾಡಲು ಅಂತ ಹೇಳ್ತಾನೆ. ಅಂತ ಹೇಳುವಾಗ ರಂಗ ಅಂತನ್ನೋದನ್ನ ಅವ್ರು ಎಸ್ಟಾಬ್ಲಿಷ್ ಮಾಡಿ ಹೇಳ್ತಾರೆ. ರಂಗ ಅನ್ನೋದನ್ನ ಅದರ ಒಂದು ಭೌತಿಕವಾದ ಒಂದು ಸ್ಥಳ, ಅದರ ಸ್ವರೂಪ ಹೇಗಿತ್ತು, ಜನ ಅದ್ರ ಸುತ್ತ ಹೇಗೆ ಕೂತಿದ್ರು, ಜನ ಹೇಗೆ ನೋಡ್ತಾ ಇದ್ರು, ಎಲ್ಲಿಂದ ಅವಳು ಪ್ರವೇಶ ಪಡೆದ್ಲು, ಎಲ್ಲಿಂದ ಎಕ್ಸಿಟ್ ತಗೊಂಡ್ಲು. ಇದು ರಂಗ ಭೂಮಿಯ ಪರಿಕಲ್ಪನೆ ಆಗಿನ ನಮ್ಮ ಲೇಖಕರಿಗೆ ಖಂಡಿತವಾಗಿ ಇದ್ದಿರ್ಲೇಬೇಕು, ಇಲ್ಲಾಂದ್ರೆ ಆತರ ಸೀನ್ ಅನ್ನು ಕ್ರಿಯೇಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಿರೋದು. ಓಕೆ ಸರ್, ಆಯ್ತು ಸರ್, ಥ್ಯಾಂಕ್ ಯು. ಅಲ್ಲ ಹೇಳೋದ್ರಿಂದ ಏನಾಗುತ್ತೆ ಅಂದ್ರೆ, ಕನ್ನಡದಲ್ಲಿ ನಾವು ಸಾಹಿತ್ಯ ಪರಂಪರೆ ಕನ್ನಡಕ್ಕೆ ಒಂದು ಕಾವ್ಯ ಪರಂಪರೆ ಇರುವ ಹಾಗೆ ನಮಗೆ ಒಂದು ಸಾಹಿತ್ಯ ಇದೆಲ್ಲ ಯಾವುದೋ ಒಂದು ಹರಿಕಥೆಯ ಪರಂಪರೆ ಇವೆಲ್ಲ ಹೇಳ್ಕೊಂಡ್ ಬರ್ತೀವಲ್ಲ, ಹಾಗೇನೆ ಒಂದು ನಾಟಕ ಪರಂಪರೆಯೂ ಇತ್ತು ಅಂತ ನಾವು ಅದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಮ್ಗೇನ್ ತೊಂದ್ರೆ ಅಂತ ನಮ್ಗೆ ಹೇಳ್ತಿರೋದು. ಹೌದು ಸರ್, ಹೌದು ಹೌದು. ಇಲ್ಲಾಂದ್ರೆ ನಾವು ನಾಟಕ ಮತ್ತೆ ನಾವು ಯುರೋಪ್ ಇಂದ ತಗೊಂಡ್ಬಂದ್ವಿ, ನಾವೆಲ್ಲ ಸಂಸ್ಕೃತದಿಂದ ಕಲ್ತ್ಕೊಂಡ್ ಬಂದ್ವಿ, ನಾವು ಗ್ರೀಕ್ ಇಂದ ನೋಡಿ ಕಲ್ತ್ವಿ, ಈಗಿನ ಕಾಲದಲ್ಲಿ ಮತ್ತೆ ಈಗ ನಾವು ಚೈನಾದಿಂದಲೋ ಅಥವಾ ಈಸ್ಟರ್ನ್ ಕಂಟ್ರೀಸ್ ಜಪಾನ್ನಿಂದಲೋ ಕಲಿತಾ ಇದ್ವಿ ಅಂತ ಎಲ್ಲೋ ಒಂದೊಂದು ಪ್ರಯೋಗಕ್ಕೂ ನಾವು ಒಂದೊಂದು ದೇಶವನ್ನು ತೋರಿಸಿ ಹೇಳ್ತಾ ಇದ್ವಿ. ನಮ್ಮ ಕಾವ್ಯಗಳ ಒಳಗೇನೆ ಇದ್ದಂತ ಕನ್ನಡ ರಂಗಭೂಮಿಯ ಶೋಧವನ್ನ ನಾವು ಮರ್ತು ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಹೌದು ಸರ್, ಹೌದು. ಇನ್ನು ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಸಮಯ ಜಾಸ್ತಿ ಆಯ್ತು ಅಂತ ಕಾಣುತ್ತೆ. ಕನ್ನಡ ನಾಟಕ ಪರಂಪರೆಯ ಶೋಧ ಎಂಬ ವಿಷಯದ ಕುರಿತು ಸುದೀರ್ಘವಾದ ಮಾತುಗಾರಿಕೆಯಿಂದ ನಮ್ಮನ್ನೆಲ್ಲ ಮಂತ್ರಮುಗ್ಧರನ್ನಾಗಿಸಿದ ಡಾಕ್ಟರ್ ಕೆವೈ ನಾರಾಯಣ ಸ್ವಾಮಿಯವರಿಗೆ ವಂದನೆಗಳು. ಪ್ರಶ್ನೆ ಕೇಳಿದ ಹಾಗೂ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಎಲ್ಲಾ ಸಾಹಿತ್ಯ ಅಭಿಮಾನಿಗಳಿಗೂ ವಂದನೆಗಳು. ಹಾಗೂ ಪ್ರೇಕ್ಷಕರ ಪ್ರಶ್ನೆಗಳಿಗೆ ಅರ್ಥಪೂರ್ಣವಾದ ಉತ್ತರವನ್ನು ನೀಡಿ ಮಾಹಿತಿಯನ್ನು ಹಂಚಿದ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಕೆವೈ ನಾರಾಯಣ ಸ್ವಾಮಿಯವರಿಗೂ ವಂದನೆಗಳು. ಮುಂದಿನ ಸಾಹಿತ್ಯಾನ ಸರಣಿ ಕಾರ್ಯಕ್ರಮದಲ್ಲಿ ಕುವೆಂಪು ತೇಜಸ್ವಿನಿ ಕೃತಿಗಳಲ್ಲಿ ಪ್ರಕೃತಿ ಎಂಬ ವಿಷಯದ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ನರೇಂದ್ರ ರೈ ದೇರ್ಲೆಯವರು. ಎಲ್ಲ ಕನ್ನಡ ಅಭಿಮಾನಿಗಳನ್ನು 11ನೇ ಸಾಹಿತ್ಯಾನಕ್ಕೆ ಆತ್ಮೀಯವಾಗಿ ಆಮಂತ್ರಿಸುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಪ್ರಶಸ್ತಿ ಪತ್ರಕ್ಕೆ ಚಾಟ್ ಬಾಕ್ಸ್ ಅಲ್ಲಿ ಇರುವ ಫೀಡ್ಬ್ಯಾಕ್ ಫಾರ್ಮ್ ಅನ್ನು ಭರ್ತಿ ಮಾಡಿರಿ. ಇದೀಗ ನಾವು ಈ ಸರಣಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಕಾರ್ಯಕ್ರಮದ ಯಶಸ್ವಿಗೆ ಕಾರಣವಾದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಲೆಂದು ಬರುತ್ತಿದ್ದಾರೆ ನಮ್ಮ ಕನ್ನಡ ವಿಭಾಗದ ವಿದ್ಯಾರ್ಥಿನಿ ಜಯಶ್ರೀಯವರು. ಎಲ್ಲರಿಗೂ ನಮಸ್ತೆ. ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಿಂದ ಆಯೋಜಿಸಿದ ಇಂದಿನ 10ನೇ ಸಾಹಿತ್ಯಯಾನ ಕಾರ್ಯಕ್ರಮದಲ್ಲಿ ಕನ್ನಡ ನಾಟಕ ಪರಂಪರೆಯ ಶೋಧ ಎನ್ನುವ ವಿಷಯದ ಕುರಿತು ಉಪನ್ಯಾಸ ನೀಡಿದಂತಹ ನಾಟಕಕಾರರಾದ ಡಾಕ್ಟರ್ ಕೆವೈ ನಾರಾಯಣ ಸ್ವಾಮಿ ಅವರಿಗೆ ಧನ್ಯವಾದಗಳು. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ನಮ್ಮಿ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಭಾರ ಮುಖ್ಯಸ್ಥರಾದ ಡಾಕ್ಟರ್ ಮೋಹನ್ ಏಕೆ ಅವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲಾ ಸಾಹಿತ್ಯ ಅಭಿಮಾನಿಗಳಿಗೂ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮದ ನಿರೂಪಣೆ ಮಾಡಿದಂತಹ ರಂಜಿನಿ ಅವರಿಗೂ, ಸ್ವಾಗತಿಸಿದ ನಿವೇದಿತ ಬಿ ಅವರಿಗೂ ಧನ್ಯವಾದಗಳು. ತಮ್ಮ ಎಲ್ಲರಿಗೂ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳು. ಈ ಅರ್ಥಪೂರ್ಣ ಸಂಜೆಯಲ್ಲಿ ಸಾಹಿತ್ಯಾನದಲ್ಲಿ ಪಾಲ್ಗೊಂಡಿರುವ ಎಲ್ಲಾ ಕನ್ನಡ ಮನಸ್ಸುಗಳಿಗೆ ಧನ್ಯವಾದಗಳು. ಇನ್ನು ನಮ್ಮ ನಿಮ್ಮೆಲ್ಲರ ಭೇಟಿ ಮುಂದಿನ ಬುಧವಾರ ಸಂಜೆ 5 ಗಂಟೆಗೆ. ಅಲ್ಲಿಯವರೆಗೆ ನಗು ನಗುತ್ತಾ ಇರಿ, ನಗಿನಗಿಸ್ತಾ ಇರಿ, ಕನ್ನಡವನ್ನ ಆಡುತ್ತಲೇ ಇರಿ. ಸಿರಿಗನ್ನಡಂ ಏಳ್ಗೆ ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ, ನಮಸ್ಕಾರ.